ಎಸ್, ಇನ್ನು ಜಾಯಿನ್ ಆಗ್ತಿದಾರ, ಜಾಯಿನ್ ಆಗ್ಲಿ ಎಲ್ರು. ಎಸ್ ಎಲ್ರು ನಮಸ್ಕಾರ, ನಮಸ್ಕಾರ. ಹೆಂಗಿದಿರಲ್ರು? ಎಸ್ ಎಸ್, ನಿಮ್ಗೆ ನಾನು ಜಿಯೋಗ್ರಫಿ ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸಸ್ ತಗೊಳ್ತೀನಿ. ಸೊ ಜಿಯೋಗ್ರಫಿ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಜಿಯೋಗ್ರಫಿ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಇಂಪಾರ್ಟೆಂಟ್ ಏನಂತಂತ ಹೇಳಿದ್ರೆ, ಸೊ ಪ್ರತಿಯೊಂದು ಕ್ಲಾಸನ್ನ ಕೇಳ್ತಾ ಸೊ ನೋಟ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಇದರಲ್ಲಿ ಏನಂತಂತ ಹೇಳಿದ್ರೆ, ಏಪ್ರಿಲ್ ಮಂತಿನ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಕ್ಸಾಮ್ ಇದರಲ್ಲಿ ಎಕ್ಸಾಮ್ ಪರ್ಪಸ್ ಇವಾಗ ತುಂಬಾ ಇಂಪಾರ್ಟೆಂಟ್. ಎಸ್, ಎಲ್ರಿಗೂ ನಮಸ್ಕಾರ. ಎಸ್, ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನೆಲ್ಲ ನಾವು ಜಿಯೋಗ್ರಫಿಯಲ್ಲಿ ಕಲಿತಾ ಹೋಗೋಣ. ನೋಡ್ರಿ, ಫಸ್ಟ್ ಒನ್ ಏನಂತಂತ ಹೇಳಿದ್ರೆ, ಏಪ್ರಿಲ್ ಮಂತಿಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ನಮ್ ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಕರ್ನಾಟಕ ಗವರ್ಮೆಂಟ್ ಸೊ ಹಲವಾರು ಯೋಜನೆಗಳಿಗೆ ದುಡ್ಡನ್ನ ಮಂಜೂರು ಮಾಡೈತೆ. ಸೊ ಅದೇನಂತಂದ ಹೇಳಿದ್ರೆ, ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಳಸಾ ಬಂಡೂರಿ ನಲ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನ ಹೊಳೆ, ಆಮೇಲೆ ಮೇಕೆದಾಟು ಯೋಜನೆ ಅಂತಂದೇಳಿ. ಸೊ ಇಷ್ಟು ಯೋಜನೆಗಳಿಗೆ ಸೊ ದುಡ್ಡನ್ನ ಬಿಡುಗಡೆ ಮಾಡೈತೆ. ನೋಡ್ರಿ, ವೇಟ್ ಮಾಡಕ್ಕಾಗಲ್ಲ, ಕರೆಕ್ಟ್ ಟೈಮಿಂಗ್ ಎಲ್ರು ಜಾಯ್ನ್ ಆಗ್ಬೇಕಾಗತ್ತೆ. ಸೊ ನಿಮ್ಗೆ ಎಲ್ಲ ಅರ್ಥ ಆಗಲ್ಲ, ಪ್ರತಿಯೊಬ್ರು ಸೊ ಮೆಸೇಜ್ ಹಾಕಿ. ಸೊ ಹಾಸ್ಟೆಲ್ಗೆ ಹೋಗ್ಬಿಟ್ರಿ, ಕೋ ಹಾಸ್ಟ್ ಅಂತ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳಿದ್ರೆ, ನೀವು ಮೆಸೇಜ್ ಹಾಕಿ, ನಾನು ಮೆಸೇಜ್ ನೋಡಿ ನಾನು ರಿಪ್ಲೈ ಕೊಡ್ತೀನಿ ಪ್ರತಿಯೊಬ್ಬರಿಗೂ. ಸೊ ಡೋಂಟ್ ನೋಡಿ, ಪ್ರತಿಯೊಬ್ಬರಿಗೂ ಕೊಡ್ತೀನಿ. ಸೊ ನೋಡ್ರಿ, ಈ ಯೋಜನೆಗಳಂತ ಬಂದಾಗ ಯಾವ ನದಿಗಿದೆ, ಯಾವ ಜಿಲ್ಲೆಗಳಿಗೆ ಉಪಯೋಗ ಆಗಿದೆ ಅಂತಂದ ಹೇಳಿ ನಮ್ಗೆ ಕ್ವಶನ್ಸ್ ಗಳನ್ನ ಸೊ ಕೇಳ್ತಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಇವಾಗ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಸೊ ಯಾವ ನದಿಗೆ ಮಾಡಿದಾರ? ಸೊ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಸೊ ಯಾವ ನದಿಗೆ? ನಿಮ್ಗೆಲ್ರಿಗೂ ಗೊತ್ತು, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಬಂದಾಗ ಕೃಷ್ಣಾ ನದಿಗೆ ತುಂಬಾ ಇಂಪಾರ್ಟೆಂಟ್. ಅಲ್ಲೇ ಐತೆ ಕೃಷ್ಣಾ ನದಿಗೆ. ಕೃಷ್ಣಾ ನದಿಗೆ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಒಂದು ಯೋಜನೆಯನ್ನ ಮಾಡ್ತಾರೆ. ಅದೇ ಕೃಷ್ಣಾ ಮೇಲ್ದಂಡೆ ಯೋಜನೆ. ಅದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಅಂತಂದ ಹೇಳಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನ ಶಂಕುಸ್ಥಾಪನೆ ಮಾಡ್ತಾರೆ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಂಕುಸ್ಥಾಪನೆ. ನೋಡ್ರಿ, ಇಲ್ಲಿ ಕೃಷ್ಣಾ ನದಿ ಐತೆ. ಸೊ ಕೃಷ್ಣ ಮತ್ತು ಅದರ ಉಪನದಿಗಳ ಬಗ್ಗೆ ನಾವು ಸ್ಟಡಿ ಮಾಡ್ಕೋಬೇಕಾಗತ್ತೆ. ಸೊ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾವ ಯಾವ ಜಿಲ್ಲೆಗಳು ಉಪಯೋಗ ಪಡಿತಾವ? ಒಂದು ಬಿಜಾಪುರ, ಬಾಗಲಕೋಟ, ಗುಲ್ಬರ್ಗಾ, ಯಾದಗಿರಿ ಮತ್ತು ರಾಯಚೂರು ಡಿಸ್ಟಿಕ್ ಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ, ಸೊ ಟೋಟಲ್ ಆಗಿ 5 ಜಿಲ್ಲೆಗಳು ಸೊ ಇದರ ಉಪಯೋಗವನ್ನು ಪಡ್ಕೊಂತಾವ. ನೋಡ್ರಿ, ರಾಯಚೂರು ಅಂತ ಬಂದಾಗ ಇಲ್ಲೇನಂತಂದ ಹೇಳಿದ್ರೆ, ಪ್ರವಾಹವನ್ನ ತಡೆಗಟ್ಟಕ್ಕೆ. ಪ್ರವಾಹವನ್ನ ತಡೆಗಟ್ಟಕ್ಕೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಒಂದು ಆನೆಕಟ್ಟನ್ನ ಕಟ್ತಾರ. ಸೊ ಎಲ್ ಕಟ್ತಾರ ನೋಡ್ರಿ ಆನೆಕಟ್ಟನ್ನ? ಆಲಮಟ್ಟಿ ಡ್ಯಾಮ್ ಅಂತ ಹೇಳ್ತೀವಿ, ಆಲಮಟ್ಟಿ ಡ್ಯಾಮ್. ಇದನ್ನ ಎಲ್ಲಿ ಕಟ್ತಾರ ಅಂತಂದ ಹೇಳಿ, ಯಾವ ಜಿಲ್ಲೆಯಲ್ಲಿ ಕಟ್ಟಿದಾರ ಅಂತಂದ ಹೇಳಿ ನೀವು ಇದನ್ನ ಸೊ ನೋಡ್ಕೋಬೇಕಾಗತ್ತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ. ಸೊ ಇಷ್ಟು ನೋಡ್ಕೊಂಡ್ರೆ ಸಾಕು. ಉಳಿದಿದ್ದೇನಂತಂದ ಹೇಳಿದ್ರೆ, ನೀವು ಜಿಯೋಗ್ರಫಿಲ್ ಕಲ್ತೀರಿ, ನಾನು ಅದ್ಲೆಲ್ಲ ಹೇಳ್ತೀನಿ ನಿಮ್ಗೆ ಫುಲ್ ಡೀಟೇಲ್ ಆಗಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ. ಸೊ ಅದೇ ತರ ಸೊ ಕಳಸಾ ಬಂಡೂರಿ ಯೋಜನೆ ಅಂತಂದ ಹೇಳ್ತೀವಿ. ಕಳಸಾ ಬಂಡೂರಿ ಯೋಜನೆ ಸೊ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ನೋಡ್ರಿ, ಕಳಸಾ ಬಂಡೂರಿ ಯೋಜನೆ ಅಂತ ಬಂದಾಗ ಮಹದಾಯಿ ರಿವರ್, ಮಹದಾಯಿ ರಿವರ್ ಬಂತು ಅಂತಂದ ಹೇಳಿದ್ರೆ, ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬೋದು ನೀವು, ಮಹದಾಯಿ ರಿವರ್ ಯಾವ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು? ಗೋವಾ ಮತ್ತು ಕರ್ನಾಟಕ. ಯಾವಗಳಿಗೆ? ಗೋವಾ ಮತ್ತು ಕರ್ನಾಟಕ. ವಿವಾದ ಯಾವ್ಯಾವಕ್ಕೆ ಐತೆ ಅಂತಂದ ಹೇಳಿದ್ರೆ, ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಮೂರು ರಾಜ್ಯಗಳಿಗೆ ಐತೆ. ಆಮೇಲೆ ಕಳಸಾ ಬಂಡೂರಿ ಯೋಜನೆ ಏನಂತಂದ ಹೇಳಿದ್ರೆ, ಎರಡು ಅದರದ ನದಿಗಳು, ಸಣ್ಣ ಸಣ್ಣ ಉಪನದಿಗಳು, ಟ್ರಿಬ್ಯೂಟರೀಸ್ ಅಂತ ಹೇಳ್ತೀವಿ, ಇವು ಎರಡನ್ನ ಏನಂತಂದ ಹೇಳಿದ್ರೆ ಕೂಡಿಸೋ ಯೋಜನೆ, ಕಳಸಾ ಬಂಡೂರಿ ಯೋಜನೆ ಅಂತ ಹೇಳ್ತೀವಿ. ಇನ್ನು ವಿವಾದ ಅಂದ್ರೆ ಏನಂತಂದ ಹೇಳಿದ್ರೆ, ಅದ್ರ ಬಗ್ಗೆ ವಿವಾದ ಐತೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಯಾವ ಜಿಲ್ಲೆಗಳಿಗೆ ಕಂಪ್ಲೀಟ್ ಆದ್ರೆ, ಯಾವ ಜಿಲ್ಲೆಗಳಿಗೆ ಇದು ಉಪಯೋಗ ಪಡ್ಕೊಂತಾರ? ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಮತ್ತು ಗದಗ. ಸೊ ಇವುಗಳನ್ನ ಕ್ವಶನ್ಸ್ ಗಳನ್ನ ಆಲ್ರೆಡಿ ಕೇಳಿದ್ದಾರೆ ಕಳಸಾ ಬಂಡೂರಿ ಬಗ್ಗೆ. ನೀವು ಕ್ವಶನ್ ಪೇಪರ್ನ ತೆಗೆದು ನೋಡ್ಬೇಕಾಗತ್ತೆ ಒಂದ್ಸರಿ. ನೋಡ್ರಿ, ಇದು ಇಷ್ಟು ಇಂಪಾರ್ಟೆಂಟ್ ಆಗತ್ತೆ. ಎಸ್, ಏನು? ಸೊ ಕಳಸಾ ಬಂಡೂರಿ, ಸೊ ಮಹದಾಯಿ ರಿವರ್ ಬಗ್ಗೆ. ಸೊ ಮಹದಾಯಿ ರಿವರ್ ಎಲ್ಲಿ ಹುಟ್ಟುತ್ತೆ? ನಮ್ ಕ್ವಶನ್ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ, ಮಹದಾಯಿ ರಿವರ್ ಎಲ್ಲಿ ಹುಟ್ಟುತ್ತೆ ಅಂತ ಕ್ವಶನ್ ಕೇಳ್ತಾರ. ನೋಡ್ರಿ, ಸೊ ಬೆಳಗಾವಿ ಎಲ್ಲಿ ಹುಟ್ಟುತ್ತೆ? ಬೆಳಗಾವಿ ಒಂದು ಪ್ರದೇಶದಲ್ಲಿ ಹುಟ್ಟುತ್ತೆ ಮಹದಾಯಿ. ಅದಾದ ನಂತರ ಇದು ಹರಿತ ಹರಿತ ಏನಾಗತ್ತೆ ಅಂತಂದ ಹೇಳಿದ್ರೆ, ಅರಬ್ಬಿ ಸಮುದ್ರವನ್ನ ಹೋಗಿ ಸೇರುತ್ತೆ. ಸೊ ಈ ಮಾಂಡೋವಿ, ಎಸ್, ಮಹದಾಯಿಯನ್ನ ಮಾಂಡೋವಿ ಅಂತಾನು ಕರೀತಾರ. ಸೊ ಇದೇನಂತಂದ ಹೇಳಿದ್ರೆ, ಗೋವಾದ ರಾಜಧಾನಿ ಪಣಜಿ ಕೂಡ ಇದೇ ನದಿ ಮೇಲಿದೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗ್ತಾವ. ಸೊ ನದಿಗಳಂತ ಬಂದಾಗ ಸೊ ನಾವು ಡಿಸ್ಕಷನ್ ಮಾಡೋಣ. ಸೊ ಇಷ್ಟು ಇದರಲ್ಲಿ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಆಗತ್ತೆ, ನೋಡ್ತಾ ಹೋಗೋ ನಾವು. ಸೊ ಇನ್ನು ನಾವು ಒಂದ್ರಲ್ಲೇ ಇದೀವಿ. ಸೊ ನೆಕ್ಸ್ಟ್ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತಂದ್ ಬರುತ್ತೆ. ಸೊ ಎತ್ತಿನಹೊಳೆ ಪ್ರಾಜೆಕ್ಟ್, ಸೊ ಇದು ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಬಂದಾಗ, ಎತ್ತಿನಹೊಳೆ ಸೊ ಏನಂತಂದ ಹೇಳಿದ್ರೆ, ಒಂದು 5-6 ಟ್ರಿಬ್ಯೂಟರೀಸ್ ಬರ್ತಾವ. ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ, ಉಪನದಿಗಳು ಬರ್ತಾವ, ಸಣ್ಣ ಸಣ್ಣ ನದಿಗಳು ನಾವು ಹೊಳೆ ಅಂತಂದು ಕರಿತೀವಿ. ಆ ಎಲ್ಲ ಏನಂತಂದ ಹೇಳಿದ್ರೆ, ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟೋಕೆ
ಸೊ ಇದನ್ನೇನಂತ ಯೋಜನೆಯನ್ನು ಕೋರ್ಕೊಂತಾರ. ಸೊ ಎತ್ತಿನ ಹೊಳೆ ಯೋಜನೆಯನ್ನ ಸ್ಟಡಿ ಮಾಡಕ್ ಒಂದು ಕಮಿಟಿಯನ್ನ ಏನಂತಂದು ಹೇಳಿದ್ರೆ ನೇಮಕ ಮಾಡ್ತಾರೆ. ಅದೇ ಯಾವ ಕಮಿಟಿ ಅಂತಂದು ಹೇಳಿದ್ರೆ ಜಿ ಎಸ್ ಪರಮಶಿವಯ್ಯ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ಜಿ ಎಸ್ ಪರಮಶಿವಯ್ಯ ಅಂತಂದ ಹೇಳಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರ. ಆ ಕಮಿಟಿಯ ಆಧಾರದ ಮೇಲೆ 8 ಡ್ಯಾಮ್ಸ್ ಗಳನ್ನ ಕಟ್ತಾರ. ತುಂಬಾ ಇಂಪಾರ್ಟೆಂಟ್, 8 ಡ್ಯಾಮ್ಸ್ ಗಳನ್ನ. ಎತ್ತಿನ ಹೊಳೆ ಮೇಲೆ 2 ಡ್ಯಾಮ್ಸ್ ಕಟ್ತಾರ, ಆಮೇಲೆ ಕಡುಮನೆ ಹೊಳೆ ಮೇಲೆ 2 ಡ್ಯಾಮ್ಸ್, ಅದಾದ್ಮೇಲೆ ಕರಿ ಹೊಳೆ ಮೇಲೆ 1, ಅದೇ ಹೊಂಗದ ಹೊಳೆ ಮೇಲೆ 1, ಇನ್ ಅದರ್ಸ್ ಏನಂತಂದ ಹೇಳಿದ್ರೆ 2, ಅದ್ರದ್ದು ಸಣ್ಣ ಸಣ್ಣ ಟ್ರಿಬ್ಯೂಟರೀಸ್ ಮೇಲೆ ಸೊ ಕಟ್ತಾರ. ಸೊ ಡ್ಯಾಮ್ಸ್ ಗಳನ್ನ ಆಮೇಲೆ ಯಾವ ಜಿಲ್ಲೆಗಳು ಉಪಯೋಗ ಪಡ್ಕೊಂತಾವ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಮತ್ತು ರಾಮನಗರ. ಸೊ ಇಷ್ಟೇನಂತಂದ ಹೇಳಿದ್ರೆ ಪಡ್ಕೊಂತಾವ, ಯೂಸ್ ಪಡ್ಕೊಂತಾವ. ಸೊ ಯಾವ್ದಕ್ಕೋಸ್ಕರ, ಒಂದು ನೀರಾವರಿ ಆಗಿರ್ಬೋದು ಅಥವಾ ಕುಡಿಯುವ ನೀರು ಆಗಿರ್ಬೋದು. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಈ ಯೋಜನೆಗಳನ್ನ ನದಿ ವಿವಿಧೋದ್ದೇಶ ಯೋಜನೆಗಳಂತ ಇವುಗಳಿಗೆ ನಾವು ಕರಿತೀವಿ. ಎಸ್ ಐಶ್ವರ್ಯ, ಓಕೆ. ಸರ್ ಜಿಲ್ಲೆಗಳನ್ನು ಎಲ್ಲ ಕೇಳ್ತಾರ? ಹಾ ಎಸ್. ನಿಮ್ಗೆ ಏನಂತಂದ ಹೇಳಿದ್ರೆ ಯಾವ್ದಾದ್ರು ಮೇಕೆದಾಟು ಯೋಜನೆ ಅಂತ ಕೇಳ್ತಾರೆ. ಈಗ ನೆಕ್ಸ್ಟ್ ಒಂದ್ ಬರುತ್ತೆ ಬಿಡಿ, ಅದು ಇವಾಗ ಸ್ಟಡಿ ಮಾಡಿರೋದು ನೋಡಿ. ಇವಾಗ ಮಹದಾಯಿ ಯೋಜನೆ ಐತೆ, ಕಳಸಾ ಬಂಡೂರಿ ಯೋಜನೆ ಯಾವ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಂತಂದು ಕೇಳ್ತಾರೆ, ಅಥವಾ ಯಾವ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದ ಹೇಳಿ. ಸೊ ಫಸ್ಟ್ ಎ ಆಪ್ಷನ್ ಏನ್ ಕೊಡ್ತಾರ ಅಂತಂದ ಹೇಳಿದ್ರೆ ಗೋವಾ ಕೊಡ್ತಾರ, ಬಿ ಆಪ್ಷನ್ ಕರ್ನಾಟಕ ಕೊಡ್ತಾರ, ಸಿ ಆಪ್ಷನ್ ಏನಂದ್ರೆ ಮಹಾರಾಷ್ಟ್ರವನ್ನು ಕೊಡ್ತಾರ, ಡಿ ಆಪ್ಷನ್ ಸೊ ಯಾವ್ದು ರಾಜಸ್ಥಾನನೋ ಅಥವಾ ಕೇರಳನೋ ಕೊಡ್ತಾರೆ, ಕೇರಳ ಅಂತ ತಗೊಳ್ಳಿ. ಸೊ ಎಲ್ಲಾನು ಕೆಳಗಡೆನೆ ಇದಾವ, ಕನ್ಫ್ಯೂಸ್ ಆಗತ್ತೆ. ಇಲ್ಲಿ ನಾವು ಅದ್ ನೋಡ್ಕೋಬೇಕು, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ಯಾವ್ದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಕೇಳಿದ್ರೆ ಸೊ ಕೇರಳ ಅಂತ ಆನ್ಸರ್ ಬರುತ್ತೆ. ಈ ತರ ನಿಮ್ ಕ್ವಶನ್ಸ್ ಗಳನ್ನ ಸೊ ಕೇಳ್ತಾರೆ, ಅದಕ್ಕೋಸ್ಕರ ನೀವು ಸ್ಟಡಿ ಮಾಡ್ಲೇಬೇಕಾಗತ್ತೆ. ಎಸ್. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ಮೇಕೆದಾಟು ಯೋಜನೆ. ನಾವು ಆಗ್ಲೇ ಹೇಳಿದ್ವಿ ಮೇಕೆದಾಟು ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಸಿಂಪಲ್, ಕಾವೇರಿ ನದಿಗೆ ಸಂಬಂಧಪಟ್ಟಿದ್ದು. ಸೊ ಎಲ್ಲೈತಿ, ರಾಮನಗರ್ ಜಿಲ್ಲೆಯಲ್ಲಿ, ರಾಮನಗರ್ ಜಿಲ್ಲೆಯ ಕನಕಪುರ ತಾಲೂಕದಾಗೈತೆ. ಸೊ ಇಲ್ಲೇನಂತಂದ ಹೇಳಿದ್ರೆ ಕಾವೇರಿ ನದಿ ಹರಿತಾ ಹರಿತಾ ಏನಂತಂದ ಹೇಳಿದ್ರೆ ಸಣ್ಣ ನದಿಯಾಗಿ, ಅಂದ್ರೆ ಸಣ್ಣ ಪ್ಲೇಸ್ ಅಲ್ಲಿ ಏನಂತ, ಇಲ್ಲಿ ನೋಡ್ರಿ ಈ ತರ ಹಿಂಗೆ ಅಂತಂದ ಹೇಳಿದ್ರೆ ಸಣ್ಣ ಪ್ಲೇಸ್ ಅಲ್ಲಿ ಹಾದೋಗುತ್ತೆ. ಸೊ ಏನಂತಂದ ಹೇಳಿದ್ರೆ ಮೇಕೆಗಳನ್ನ ದಾಟ್ಕೊಂಡು ಹೋಗ್ತಾವ ಅಂತಂದ ಹೇಳಿ ಮೇಕೆದಾಟು ಅಂತ ಕರೀತಾರೆ, ಅದಕ್ಕೆ ಹೆಸರು. ಸಿಂಪಲ್, ಅದೆಲ್ಲ ನಮ್ಗೆ ಬೇಡ. ಸೊ ಇಲ್ಲೇನಂತಂದ ಹೇಳಿದ್ರೆ ಕಾವೇರಿ ನದಿ ಹರಿತಾ ಹರಿತಾ ಹೋಗುತ್ತೆ, ಯಾವ ಕರ್ನಾಟಕ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳಕ್ಕೆ ಸಂಬಂಧಪಟ್ಟಿದ್ದು ವಿವಾದಿತ ಅಂತ ಬಂದಾಗ ನೀವು ತುಂಬಾ ಅದನ್ನ ಕಲ್ತಿದ್ದೀರಿ. ಸೊ ಇಷ್ಟು ಏನಂತಂದ ಹೇಳಿದ್ರೆ ಇಷ್ಟು ಪ್ರಾಜೆಕ್ಟ್ಸ್ ಗಳ ಬಗ್ಗೆ ನೀವು ನೋಡ್ಕೋಬೇಕಾಗತ್ತ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ಸೊ ನದಿಗಳಾಯ್ತು, ಅದಾದ ನಂತರ ಕೆಲವು ನದಿಗಳನ್ನ ಕೊಟ್ಟಿದ್ದೀನಿ ನಿಮ್ಗೆ. ಸೊ ನೋಡ್ಕೋಬೇಕಾಗತ್ತ ನದಿಗಳು. ಇಲ್ಲೇನಂತಂದ ಹೇಳಿದ್ರೆ ಕಾವೇರಿ ನದಿ ಐತೆ, ತುಂಗಭದ್ರಾ. ಸೊ ಏನಂತಂದ ಹೇಳಿದ್ರೆ ಅವು ಎಲ್ಲೆಲ್ಲಿ ಹುಟ್ಟತಾವ ಅಂತಂದ ಹೇಳಿ. ಸೊ ಇವುಗಳ ಬಗ್ಗೆ ಏನಂತಂದ ಹೇಳಿದ್ರೆ ನೀವು ಸ್ಕ್ರೀನ್ ಶಾಟ್ ಆದ್ರೂ ತಗೊಂಡ್ರಿ, ಇಲ್ಲ ಅಂತಂದ ಹೇಳಿದ್ರೆ ನೀವು ಇದ್ರ ಬಗ್ಗೆ ಸೊ ಏನಂತಂದ ಹೇಳಿದ್ರೆ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾನು ನಿಮ್ಗೆ ಕೇಳ್ತೀನಿ. ಸೊ ಕಾವೇರಿ ನದಿ ಆಗಿರ್ಬೋದು, ತುಂಗಭದ್ರಾ, ಗಂಗಾವಳಿ, ಭದ್ರಾ ನದಿ. ಸೊ ಒಂದೊಂದಾಗಿ ನಾವು ಜಿಯೋಗ್ರಫಿಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದನ್ನೇನಂತಂದ ಹೇಳಿದ್ರೆ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ರಿ. ಸೊ ಇದನ್ನೇನ್ ಮ್ಯಾಪ್ ಅಲ್ಲಿ ನೀವು ನೋಡ್ಕೋಬೇಕಾಗತ್ತೆ, ಇದು ನಿಮ್ಗೆ ವರ್ಕ್ ಮ್ಯಾಪ್ ಅಲ್ಲಿ ನೋಡಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಚಾರ್ಟ್ ಇದೆ. ಸೊ ಇವು ಕೂಡ ನದಿ, ಮಲಪ್ರಭಾ ಆಗಿರ್ಬೋದು, ಕುಮಾರಧಾರ, ಮಾಂಡೋವಿ, ಶರಾವತಿ, ತುಂಗಾ, ಈ ನದಿಗಳದ್ದು ಏನಂತಂದ ಹೇಳಿದ್ರೆ ನೀವು ಮ್ಯಾಪ್ ಹಾಕ್ಬೇಕು. ಆಮೇಲೆ ಎಲ್ಲಿ ಹುಟ್ಟತಾವ, ಇಲ್ಲಿದೆ ನೋಡ್ರಿ, ಯಾವ ಜಿಲ್ಲೆಯಲ್ಲಿ ಐತೆ, ಬೆಳಗಾಂ, ದಕ್ಷಿಣ ಕನ್ನಡ ಅಂತಂದೈತೆ, ಎಲ್ಲಿ ಹುಟ್ಟತಾವ ಅಂತಂದೈತೆ, ಸೊರಬು, ಸೊ ಭೀಮ್ಗಡು, ಇಲ್ಲೆಲ್ಲ ಹುಡ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ಲಿ ಹೋಗಿ ಸೇರತಾವ ಅಂತಂದೈತಿ. ಸೊ ಇಷ್ಟೆಲ್ಲ ಏನಂತಂದ ಹೇಳಿದ್ರೆ ನೀವು ಮಾಹಿತಿಯನ್ನ ಡ್ರಾಯಿಂಗ್ ಮಾಡ್ಬೇಕಾಗತ್ತೆ, ಡ್ರಾ ಮಾಡ್ಬೇಕಾಗತ್ತೆ ಮ್ಯಾಪ್ ಅಲ್ಲಿ. ಎಸ್. ನೆಕ್ಸ್ಟ್ ಒಂದ್ ನೋಡ್ರಿ, ಸೊ ಈ ರೀಸೆಂಟ್ಲಿ ಏನ್ ಮಾಡೈತೆ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರ ಕ್ಯಾಬಿನೆಟ್ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೈತೆ. ಬ್ಯಾಂಕ್ ಅಂತಂದ ಹೇಳಿದ್ರೆ ವ್ಯವಹಾರಕ್ಕಲ್ಲ. ಸೊ ಒಂದ್ ಏನಂತಂದ ಹೇಳಿದ್ರೆ ಜೀನ್ ಬ್ಯಾಂಕ್ ಅಂತ ಹೇಳಿ ಸ್ಟಾರ್ಟ್ ಮಾಡುತ್ತೆ. ಯಾಕಂತಂದ ಹೇಳಿದ್ರೆ ಜೀನ್ ಬ್ಯಾಂಕ್ ಅಂತಂದ ಹೇಳಿದ್ರೆ ಇವಾಗ ಬೀಜಗಳನ್ನಾಗಿರ್ಬೋದು, ಯಾವ್ದೇ ತರದ ಸಸ್ಯಗಳ ಬೀಜಗಳನ್ನಾಗಿರ್ಬೋದು, ಅಥವಾ ಯಾವ್ದಾದ್ರು ಪ್ರಾಣಿಗಳದ್ದು ಏನಂತಂದ ಹೇಳಿದ್ರೆ ಸೊ ಅವುಗಳ ಸಂತಾನವನ್ನ ಮುಂದಿನ ಪೀಳಿಗೆ ಬೇಕಂತಂದ ಹೇಳಿ ಏನಂತಂದ ಹೇಳಿದ್ರೆ ಅವುಗಳನ್ನ ಸಂರಕ್ಷಣೆ ಮಾಡೋದು. ಸಾಗರದಲ್ಲಿ ಎಷ್ಟೋ ಪ್ರಾಣಿಗಳಿದಾವ, ಪಕ್ಷಿ ಇದೆ, ಸಾರಿ, ಪ್ರಾಣಿಗಳಿದಾವ, ಸಸ್ಯಗಳಿದಾವ. ಸೊ ಅದಾದ ನಂತರ ನೆಕ್ಸ್ಟ್ ಎಷ್ಟೋ ಸ್ಥಳೀಯ ಬೆಳೆಗಳಿದಾವ, ಆಮೇಲೆ ಎಷ್ಟೋ ಸ್ಥಳೀಯ ಸಸ್ಯಗಳಿದಾವ. ಸೊ ಇವುಗಳೆಲ್ಲಾ ಬೀಜಗಳನ್ನ ಏನ್ ಮಾಡೋದು ಅಂತಂದ ಹೇಳಿದ್ರೆ ಸಂರಕ್ಷಣೆ ಮಾಡೋದು. ಆಮೇಲೆ ಪ್ರಾಣಿಗಳದ್ದು ಅನುವಂಶಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಕ್ಕ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದಾರೆ. ಅದೇನಂತಂದ ಹೇಳಿದ್ರೆ ಜೀನ್ ಬ್ಯಾಂಕ್. ಯಾರು ಸ್ಥಾಪನೆ ಮಾಡಿದಾರ? ಮಹಾರಾಷ್ಟ್ರದವರ ಸ್ಥಾಪನೆ ಮಾಡಿದಾರ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ಈಗ ರೀಸೆಂಟ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಶ್ರೀಲಂಕಾದಲ್ಲಿ ಬಿಕ್ಕಟ್ಟು ಉಂಟಾಗಿತ್ತು. ಶ್ರೀಲಂಕಾದಲ್ಲಿ ಏನಂತಂದ ಹೇಳಿದ್ರೆ ಆರ್ಥಿಕ ಬಿಕ್ಕಟ್ಟು, ಸೊ ಮೇ ಬಿ ಕೊರೋನಾದಿಂದ ಆಗಿರ್ಬೋದು ಅಥವಾ ರಾಜಕೀಯ ಬಿಕ್ಕಟ್ಟದಿಂದ, ಇವೆರಡು ಕಾರಣದಿಂದ ಏನಂತಂದ ಹೇಳಿದ್ರೆ ಅಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗೈತೆ. ಸೊ ರೀಸೆಂಟ್ಲಿ ಅಧ್ಯಕ್ಷರು ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಗೊಟಬಾಯಿ ರಾಜಪಕ್ಷೆ ಅವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಾರ. ಇದು ಏಪ್ರಿಲ್ ತಿಂಗಳಾಗಿರೋದ್ರಿಂದ ಈಗ ರೀಸೆಂಟ್ಲಿ ಅಲ್ಲಿ ಚೇಂಜ್ ಆಗಿದ್ದಾರೆ, ಬಟ್ ಆದ್ರೆ ಸೊ ಏಪ್ರಿಲ್ ತಿಂಗಳಾಗಿರೋದ್ರೆ ಏಪ್ರಿಲ್ ತಿಂಗಳಲ್ಲಿ ಗೊಟಬಾಯಿ ಅವ್ರು ಏನ್ ಮಾಡಿದಾರ ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಶ್ರೀಲಂಕಾದ ಮೇಲೆ. ಸೊ ಇಲ್ಲಿ ನಮಗೆ ಶ್ರೀಲಂಕಾ ಅಂತ ಬಂದಾಗ ಅಲ್ಲಿ ಅಧ್ಯಕ್ಷರು ಯಾರಾಗಿದ್ರು ಅದನ್ನ ಕ್ವಶನ್ ಕೇಳ್ಬೋದು.
ಆಮೇಲೆ ನೆಕ್ಸ್ಟ್ ಶ್ರೀಲಂಕಾ ಮತ್ತು ಭಾರತದ ನಡುವೆ ಯಾವ ತರ ರಿಲೇಷನ್ಶಿಪ್ ಐತೆ ಅಂತಂದ ಹೇಳಿ ನಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಇಷ್ಟು ಕ್ವಶನ್ಸ್ ಗಳನ್ನ ನೀವು ಇದರಲ್ಲಿ ನೋಡ್ಕೋಬೇಕಾಗತ್ತ. ಶ್ರೀಲಂಕಾ ರವಿ ಇಲ್ಲ 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 ಕೇಳಲ್ಲ, ಶ್ರೀಲಂಕಾ ಫಿಸಿಕಲ್ ಬಗ್ಗೆ ಏನು ಕೇಳಲ್ಲ, ಮೌಂಟೇನ್ಸ್ ಗಳ ಬಗ್ಗೆ ನದಿಗಳ ಬಗ್ಗೆ ಏನು ಕೇಳಲ್ಲ, ಅದನ್ನ ಕೇಳೋದಾದ್ರೆ ಓನ್ಲಿ ಇಂಡಿಯಾದಲ್ಲಷ್ಟೇ ಕೇಳ್ತಾರೆ. ಶ್ರೀಲಂಕಾದಲ್ಲಿ ಯಾವ್ದಾದ್ರು ನ್ಯೂಸ್ ಇದ್ರೆ, ಸೊ ಯಾವ್ದಾದ್ರು ವಿವಾದಿತ ಪ್ರದೇಶ ಇದ್ರೆ ಅದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಓನ್ಲಿ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೈಲ್ ನದಿ ಬಂದಿತ್ತು ಅಂದ್ರೆ ನೈಲ್ ನದಿ ಬಗ್ಗೆ ಕೇಳಬಹುದು ಅಷ್ಟೇ, ಬಟ್ ಅಂದ್ರೆ ಇಡೀ ಆಫ್ರಿಕಾದ ಬಗ್ಗೆ ಕೇಳಲ್ಲ, ಇಂಡಿಯಾ ಬಗ್ಗೆ ಕೇಳ್ತಾರೆ. ಸೊ ಅದನ್ನ ನೀವು ಜಿಯೋಗ್ರಫಿ ಎಲ್ಲ ನೋಡ್ಕೋಬೇಕಾಗತ್ತೆ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ನರೇಗಾ. ಸೊ ಇದೇನಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡಿದಿರಿ, ಎಂ ಜಿ ನರೇಗಾ ಅಂತ ಕರಿತೀವಿ. ಏನಂತ ಕರಿತೀವಿ, ಎಂ ಜಿ ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತಂದ ಹೇಳ್ತೀವಿ. ಏನಿದು? ಸೊ ಏನಂತಂದ ಹೇಳಿದ್ರೆ ಹಳ್ಳಿ ಒಳಗಡೆ ಪ್ರತಿಯೊಂದು ಊರಲ್ಲಿ ಏನಂತಂದ ಹೇಳಿದ್ರೆ 100 ದಿನಗಳ ಕಾಲ ಏನಂತಂದ ಹೇಳಿದ್ರೆ ಉದ್ಯೋಗವನ್ನ ಕೊಡೋದು. ಸೊ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಪ್ರತಿದಿನ ಎಂತಂದ ಹೇಳಿದ್ರೆ ಇಂತಿಷ್ಟು ಅವ್ರಿಗೇನಂತಂದ ಹೇಳಿದ್ರೆ ಪೇಮೆಂಟ್ ಇರುತ್ತೆ, ಪಗಾರ ಅಂತಂದ ಹೇಳ್ತೀವಿ. ಇವಾಗ ಎಷ್ಟು ಮಾಡಿದಾರೆ ಅಂತಂದ ಹೇಳಿದ್ರೆ 309 ಮಾಡಿದಾರೆ. ಕೂಲಿ ದರವನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಜಾಸ್ತಿ ಮಾಡಿದಾರೆ, 309. ಸೊ ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲೇ ಐತೆ. ಏಪ್ರಿಲ್ 1 ಏನಂತ ಕರಿತೀವಿ ನೋಡ್ರಿ. ಸೊ ಏನಂತ ಆಚರಣೆ ಮಾಡ್ತೀವಿ, ಇದು ನಿಮಗೆ ಕ್ವಶನ್. ಸೊ ಎಂ ಜಿ ನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು ಯಾವ್ದ್ರ ಇಲಾಖೆ ಅಂಡರ್ ಬರುತ್ತೆ ಅಂತಂದ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಲ್ಯಾಣ ಇಲಾಖೆ ಏನಂತಂದ ಹೇಳಿದ್ರೆ ಇದ್ರ ಅಂಡರ್ ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೋಡ್ಕೋಬೇಕಾಗತ್ತ. ಎಸ್, ಎಂ ಜಿ ನರೇಗಾ. ನೆಕ್ಸ್ಟ್ ಒನ್ ನೋಡ್ರಿ, ಎಸ್ ಇದಂತೂ ನೀವು ಆಲ್ರೆಡಿ ಜಾಸ್ತಿ ಕೇಳಿದ್ರ, ಏನಂತಂದ ಹೇಳಿದ್ರೆ WHO ಬಗ್ಗೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಅಂತಂದ ಹೇಳ್ತೀವಿ. ಇವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ವಿಶ್ವ ರೋಗ ನಿರೋಧಕ ಸಪ್ತಾಹವನ್ನ ಮಾಡಿದಾರೆ. ಸೊ ವಿಶ್ವ ರೋಗ ನಿರೋಧಕ ಸಪ್ತಾಹ ಅಂತಂದ ಹೇಳಿದ್ರೆ ಒಂಥರ ಅಭಿಯಾನದ ತರ. ಸೊ ಇವ್ರೇನಂತಂದ ಹೇಳಿದ್ರೆ 1 ವರೆಗೂ ಮಾಡ್ತಾರೆ. ಸೊ ಪ್ರತಿ ವರ್ಷ ಯಾವಾಗ ಮಾಡ್ತಾರ ಅಂತಂದ ಹೇಳಿದ್ರೆ ಏಪ್ರಿಲ್ನ ಕೊನೆಯ ವಾರದಲ್ಲಿ ಮಾಡ್ತಾರೆ. ಯಾವಾಗ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಏಪ್ರಿಲ್ನ ಕೊನೆಯ ವಾರದಲ್ಲಿ ಮಾಡ್ತಾರೆ. ಈ ವರ್ಷ ಯಾವಾಗ ಮಾಡಿದಾರೆ ಅಂತಂದ ಹೇಳಿದ್ರೆ April 24-30. ಸೊ ರೋಗ ನಿರೋಧಕ ಸಪ್ತಾಹವನ್ನ ಮಾಡಿದ್ರೆ ಅಂತಂದ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ತಾ ನಮ್ಮ ಬಾಡಿ ಒಳಗಡೆ. ಸೊ ಯಾವ ತರ ಸ್ಟ್ರಾಂಗ್ ಆಗಿರ್ಬೇಕು, ಯಾವ ತರ ಪೌಷ್ಟಿಕ ಆಹಾರವನ್ನ ತಿನ್ಬೇಕು ಅಂತಂದ ಹೇಳಿ ಅದ್ರದ್ದ ಅಭಿಯಾನದ್ದು. ಸೊ ನೋಡ್ರಿ, ಅದ್ರ ಥೀಮ್ ಏನೈತೆ ಅಂತಂದ ಹೇಳಿದ್ರೆ ಲಾಂಗ್ ಲೈಫ್ ಫಾರ್ ಆಲ್ ಅಂತಂದ ಹೇಳಿ ಇದ್ರದ್ದು ಥೀಮ್, ಧ್ಯೇಯವಾಕ್ಯ ಅಂತಂದ ಹೇಳ್ತೀವಿ. ಎಸ್, ಎಸ್ ಹೇಳಿ. ಹಾ, ಪ್ರತಿ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸರಿ ಮೆಸೇಜ್ ಹಾಕಿ. ಹಾ, ಎಸ್ ಎಸ್. ಸೊ ಯಾವ್ದಾದ್ರು ಲ್ಯಾಂಗ್ವೇಜ್ ಅಲ್ಲಿ ಹಾಕಿ, ಇಂಗ್ಲಿಷ್ ಅಲ್ಲಿ ಹಾಕಿ, ಕನ್ನಡದಲ್ಲಿ ಹಾಕಿ, ಇಲ್ಲ ಹಿಂದಿ. ಎಸ್, ಏನಂತ? ಓಕೆ ನೋಡ್ರಿ, ಇವಾಗ ನಮ್ ಕ್ವಶನ್ಸ್ ಗಳನ್ನ ಯಾವ ತರ ಕೇಳ್ತಾರೆ ಅಂತಂದ ಹೇಳಿದ್ರೆ ದಿನಗಳ ಎಷ್ಟು ದಿನಗಳನ್ನ ನೆನ್ಪಿಟ್ಕೊಳ್ಳೋದಂತಂದ ಹೇಳಿ, ಎಷ್ಟು ದಿನಗಳಂತಲ್ಲ, ಸೊ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ January 15 ಅಂತ ಏನಂತ ಇರ್ತೀವಿ, ಆರ್ಮಿ ಡೇ ಅಂತಂದ ಹೇಳ್ತೀವಿ. January 26 ಗಣರಾಜ್ಯೋತ್ಸವ, August 15 ಸ್ವಾತಂತ್ರ್ಯ. ಈ ಹೆಂಗಂಗ್ ಇಂಪಾರ್ಟೆಂಟ್ ಬಂದಿದಾವಲ್ಲ, ಆತರ ಇಂಪಾರ್ಟೆಂಟ್ ಕೆಲವುಗಳು ಬರ್ತಾವ. ಅಂದ್ರೆ ಸೊ ಇವಾಗ ಎಕ್ಸಾಮ್ ಏನಂತಂದ ಹೇಳಿದ್ರೆ, ಇವತ್ತು ಎಕ್ಸಾಮ್ ಇದೆ ಅಂತಂದ ಹೇಳಿದ್ರೆ ಹಿಂದಿನ 3 ಮುಂದಿಂದ 2. ಸೊ ಇಷ್ಟು ತಿಂಗಳದ್ ನೀವೇನಾದ್ರೂ ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಅಷ್ಟು ಸಾಕು. ತುಂಬಾ 1 ಬೇಡ. ಸ್ವಲ್ಪ ಏನಂದ್ರೆ ಥೀಮ್ಸ್ ಏನೇನು, ಧ್ಯೇಯವಾಕ್ಯಗಳೇನೇನು, ಯಾವ ದಿನ ಅಂತ ಆಚರಣೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅದ್ರೆ ಸಾಕು. ನೆಕ್ಸ್ಟ್ ಒನ್ ನೋಡ್ರಿ, ರೀಸೆಂಟ್ಲಿ ಒಂದ್ ಏನ್ ಮಾಡಿದೆ ಅಂತಂದ ಹೇಳಿದ್ರೆ ರೈಲ್ವೆ ನಿಲ್ದಾಣಗಳಲ್ಲಿ ಸೊ ಒಂದು ಅಭಿಯಾನವನ್ನ ಅಥವಾ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಆ ಯೋಜನೆ ಏನಂತಂದ ಹೇಳಿದ್ರೆ 1 ನಿಲ್ದಾಣ 1 ಅಂತಂದ ಹೇಳಿ. ಏನಂತಂದ ಹೇಳಿದ್ರೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಉತ್ಪನ್ನದ ಬಗ್ಗೆ, ಸೊ ಅಲ್ಲಿ ಉತ್ಪನ್ನಗಳನ್ನ ಮಾರಾಟ ಮಾಡೋಕೆ ಏನಂತಂದ ಹೇಳಿದ್ರೆ ಅನುವು ಮಾಡಿಕೊಡೋದು. ಸೊ ಎಂತ ಎದಕ್ಕಂತಂದ ಹೇಳಿದ್ರೆ ಆ ಉತ್ಪನ್ನದ ಬಗ್ಗೆ ಎಲ್ಲಾ ಕಡೆ ಗೊತ್ತಾಗ್ಲಿ, ಗ್ಲೋಬಲಿ ಗೊತ್ತಾಗ್ಲಿ ಅಂತಂದ ಹೇಳಿ. ಸೊ ಎಲ್ಲಾ ರಾಜ್ಯದವ್ರಿಗೆ ಗೊತ್ತಾಗ್ಲಿ, ಎಲ್ಲಾ ದೇಶದವ್ರಿಗೆ ಗೊತ್ತಾಗ್ಲಿ, ಅಂದ್ರೆ ಸಿಂಪಲ್ ಆಗಿ ಹೇಳ್ತೀವಿ ಗ್ಲೋಬಲಿ. ಸೊ ಎಲ್ರಿಗೂ ಗೊತ್ತಾಗ್ಲಿ ಅಂತಂದೇಳಿ, 1 ನಿಲ್ದಾಣ 1 ಅಂತ ಹೇಳ್ತೀವಿ. ಸೊ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರದರ್ಶನ ಅಥವಾ ಮಾರಾಟ ಮಳಿಗೆಗಳನ್ನ ಒದಗಿಸೋದು. ಸೊ ಅಂದ್ರೆ ಅಲ್ಲಿರೋ ಸ್ಥಳೀಯದಾಗಿರ್ಬೋದು, ವಿಶೇಷ ಉತ್ಪನ್ನಗಳ ಬಗ್ಗೆ ಆಗಿರ್ಬೋದು, ಅಥವಾ ಆ ಕರಕುಶಲಗಳ ಬಗ್ಗೆ ಏನಂತ ಅಂದ್ರೆ ಉತ್ತೇಜಿಸುವ ಗುರಿಯನ್ನ ಹೊಂದೈತೆ 1 ನಿಲ್ದಾಣ 1 ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಬೆಂಗಳೂರು ನಿಲ್ದಾಣದಲ್ಲಿ ಚನ್ನಪಟ್ಟಣದ ಮರದ ಆಟಿಕೆಗಳಿದಾವೆ, ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ನೋಡಿರ್ಬೋದು. ಇವಾಗ ಸಿಂಪಲ್ ಇಲ್ಲಿ ನೋಡ್ರಿ, ಇನ್ನೊಂದು ಹುಬ್ಳಿ. ಹುಬ್ಳಿಯಲ್ಲೂ ಕೂಡ ಏನಂತಂದ ಹೇಳಿದ್ರೆ ಸೀರೆ, ಎಸ್, ರೇಷ್ಮೆ ಸೀರೆಯನ್ನ ಮಾರ್ತಾ ಇದ್ದಾರೆ. ಸೊ ನೀವು ನೋಡಿರ್ಬೋದು. ಸೇಮ್ ಅದೇ ತರ ಬೇರೆ ಬೇರೆ ಏನಂತಂದ ಹೇಳಿ ರೈಲ್ವೆ ಸ್ಟೇಷನ್ಸ್ ಗಳಲ್ಲಿ ಒಂದೊಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಿರ್ತಾರ. ಎಸ್, ಇದು ಏನಂತಂದ ಹೇಳಿದ್ರೆ 1 ನಿಲ್ದಾಣ 1 ಉತ್ಪನ್ನದ್ದು. ಎಸ್, ನಾನು ಹೇಳ್ತೀನಿ, ರೈಲ್ವೆ ನಿಲ್ದಾಣ ಅಂತ ಬಂದಾಗ ಏನೇನು ಓದ್ಕೋಬೇಕಂತಂದ ಹೇಳಿ. ಇವಾಗ ಎಸ್ ಕೇಳಿದ್ರಿ, ಇವಾಗ ನಿಮ್ಮ ಆನ್ಸರ್ ಇದೆ ನೋಡಿ. ಎಸ್, ಅಂಕಿತ್, ಎಸ್, ನಿಮ್ಮ ಆನ್ಸರ್. ರೈಲ್ವೆ ಬಂದಾಗ ನಾವು ಏನೇನ್ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ನೋಡ್ರಿ,
ಸೊ ಫೋರ್ತ್ ನಂಬರ್ ಐತೆ ವರ್ಲ್ಡ್ ಅಲ್ಲಿ ಏನಂತಂದ್ ಹೇಳಿದ್ರೆ ರೈಲ್ವೆ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಎಷ್ಟನೇ ಸ್ಥಾನದಲ್ಲಿ ಐತೆ ಫೋರ್ತ್ ಐತೆ. ಏಷ್ಯಾ ಅಂತ ಬಂದಾಗ ಸೆಕೆಂಡ್ ಐತೆ, ಫಸ್ಟ್ ಯಾವ್ದೈತಿ ಚೀನಾ ಐತೆ, ಅದಾದ ನಂತರ ಸೆಕೆಂಡ್ ಇಂಡಿಯಾ ಐತೆ. ಸೊ ಫೋರ್ತ್ ಬಂದೈತೆ ಸೊ ವರ್ಲ್ಡ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಫಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು, 1853 ಮುಂಬೈ ಟು ತಾನೆ. ಸೊ ಫಸ್ಟ್ ರೈಲ್ವೆ ನಮ್ಮಲ್ಲಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ 34 kilometers ವರೆಗೂ. ಸೊ ಇದನ್ನ ಯಾವ ಗವರ್ನರ್ ಸ್ಟಾರ್ಟ್ ಮಾಡ್ತಾನೆ, ನಿಮ್ ಕ್ವಶನ್ ಇದು. ಯಾವ ಗವರ್ನರ್, ಎಸ್ ಆನ್ಸರ್ ಹೇಳಿ. ಯಾವ ಗವರ್ನರ್, ಹಾ ಎಸ್ ಡಾಲ್ಹೌಸಿ. ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಡಾಲ್ಹೌಸಿ ಸ್ಟಾರ್ಟ್ ಮಾಡ್ತಾನೆ. ಎಸ್ ಗುಡ್, ವೆರಿ ಗುಡ್. ಸೊ ನೋಡ್ರಿ ಟೋಟಲ್ ಆಗಿ ನಮ್ಮಲ್ಲಿ ಎಷ್ಟು ಜೋನ್ಸ್ ಇದಾವ ಅಂತಂದ ಹೇಳಿದ್ರೆ 18 zones ಎಸ್. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ನಮ್ಮ ಭಾರತದಲ್ಲಿ 18 railway lines ಎಸ್. 17 ಸರ್, ಎಸ್. ಇಲ್ಲಿ ನೋಡ್ರಿ ನಾವು ಇನ್ಕ್ಲೂಡಿಂಗ್ ಮೆಟ್ರೋ ರೈಲ್ವೆ ಅಂತಾನು ಹಾಕಿದೀವಿ ಕೋಲ್ಕತ್ತಾ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಇನ್ಕ್ಲೂಡಿಂಗ್ ಮೆಟ್ರೋ ರೈಲ್ವೆ ಕೋಲ್ಕತ್ತಾವನ್ನ ಹಾಕೊಂಡಾಗ ಎಷ್ಟಂದ್ರೆ ಟೋಟಲ್ ಆಗಿ 18 ಎಲ್ಲ ಇಂಪಾರ್ಟೆಂಟ್ ಏನ್ರಿ? ಇಲ್ಲ ಇಲ್ಲ ಇಲ್ಲ, ಅಷ್ಟೊಂದೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ. ನಮ್ಗೇನಂತಂದ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಏನೇನಿದಾವ ಅಷ್ಟು ಇಂಪಾರ್ಟೆಂಟ್. ಎಸ್, ನೀವು ಬಹಳ ಟೆನ್ಷನ್ ತಗೊಂತಿದ್ರಿ. ಹಾ ಸರ್, ಆಯಾ ಟಾಪಿಕ್ ಏನಂತಂದ ಹೇಳಿದ್ರೆ ಯಾವ ಟಾಪಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುತ್ತೆ ಅದ್ರ ಬಗ್ಗೆ ಸುತ್ತಮುತ್ತ ಒಂದ್ ಸ್ವಲ್ಪ ಓದಿದ್ರೆ ಸಾಕು. ಅದು ಹೆಂಗ್ರಿ? ಎಸ್, ಲಘುಟೆ ಮೆಸೇಜ್ ಆಗ್ತಿರಿ ಎಷ್ಟು ಬೇಗ. ಅದ ಹೆಂಗ್ರಿ ಸರ್ ಅಂತಂದೇಳಿ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗೈತಾ, ಮಳೆ ಸ್ಟಾರ್ಟ್ ಆಗೈತಾ, ಮಾನ್ಸೂನ್ ಬಗ್ಗೆ ನೋಡ್ಕೊಂಡ್ಬಿಡ್ರಿ. ಇವಾಗ ನೋಡ್ರಿ ನಮ್ಮ ಭಾರತ ದೇಶ ಅಂತ ಬರುತ್ತೆ, ನಮ್ಮ ಭಾರತ ದೇಶಕ್ಕೆ ಮಾನ್ಸೂನ್ ಯಾವಾಗ ಬರುತ್ತೆ? ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ, ಜೂನ್ ಮಂತ್ ಅಲ್ಲಿ ಬರುತ್ತೆ ಅನ್ಕೊಳ್ರಿ. ಸೊ ಮಾನ್ಸೂನ್ ಅಂತ ಬಂದಾಗ 2 ಬಂಗಾಳ ಶಾಖೆ, ಇನ್ನೊಂದು ಅರಬಿ ಶಾಖೆ. ಹಾ, ಕರೆಕ್ಟ್ ಅಲ್ಲ? ಸೊ ಅದನ್ನ ನಾವು ಮಳೆಗಾಲ ಅಂತ ಕರಿತೀವಿ. ಅತಿ ಹೆಚ್ಚು ಮಳೆಯಲ್ಲಿ ಬೀಳುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬೀಳುತ್ತೆ. ಆಮೇಲೆ ಸೊ ಈ ಈಶಾನ್ಯ ರಾಜ್ಯಗಳಲ್ಲಿ ಬೀಳುತ್ತೆ, ಚಿರಾಪುಂಜಿ ಮೌಸಿನ್ರಾಮ್ ಅಂತ ಹೇಳ್ತೀವಿ, ಅಲ್ಲೇ ಯಾಕೆ ಬೀಳುತ್ತೆ? ಕಾಸಿಗಾರ ಜಯಂತಿಯ ಪರ್ವತಗಳಿಂದ ಅಲ್ಲಿ ಜಾಸ್ತಿ ಮಳೆ ಬೀಳುತ್ತೆ. ಈ ತರ ಒಂದು ಕಾನ್ಸೆಪ್ಟ್ ಅನ್ನ ನೀವು ನೋಡ್ಕೊಂಡ್ರೆ ನಿಮ್ಗೆ ಈಸಿ ಆಗತ್ತಲ್ಲ ಓದಕ್ಕೆ. ಹಾ ಎಸ್, ಅದೇ ತರ ಓದ್ಬೇಕು. ನೆಕ್ಸ್ಟ್ ನೋಡ್ರಿ, ಸೊ ಇದು ರೈಲ್ವೆದಾಯ್ತು. ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ಎಸ್, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತಂದೇಳಿ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಬರುತ್ತೆ. ನಮ್ಮ ಇಂಡಿಯಾದ ರ್ಯಾಂಕ್ ಎಷ್ಟಿದೆ ಅಂತಂದ ಹೇಳಿದ್ರೆ 142 ಐತೆ. ಇಂಡಿಯಾದ ರ್ಯಾಂಕ್ ಎಷ್ಟೈತೆ? 142 ಐತೆ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಪ್ರೆಸ್ ದವರಿಗೆ ಫ್ರೀಡಮ್ ಬಿಟ್ಬಿಡೋದು, ಫ್ರೀಡಮ್, ಅವ್ರಿಗೆ ಎಷ್ಟು ಸ್ವತಂತ್ರ ಐತೆ ಅನ್ನೋದಕ್ಕೆ. ಸೊ ಚಾನಲ್ಸ್, ಎಸ್, ಇದ್ರಲ್ಲಿ ಚಾನಲ್ಸ್ ಬರ್ತಾವ, ಆಮೇಲೆ ಟಿವಿ, ಎಸ್, ರಿಪೋರ್ಟರ್ಸ್ ಬರ್ತಾರ. ಸೊ ಎಲ್ಲರೂ ಬರ್ತಾರೆ ಇದ್ರಲ್ಲಿ, ಪ್ರತಿಯೊಬ್ರು ಬರ್ತಾರ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದ್ರಲ್ಲಿ ಫಸ್ಟ್ ಯಾವ್ದೈತೆ ನೋಡ್ರಿ, ತುಂಬಾ ಫ್ರೀಡಮ್ ಕೊಟ್ಟಿರೋ ದೇಶ ಯಾವ್ದೈತೆ ಅಂತಂದ ಹೇಳಿದ್ರೆ ನಾರ್ವೆ ಐತೆ. ಎಸ್, ಯಾವ ದೇಶ ಐತೆ? ನಾರ್ವೆ ದೇಶ ಫಸ್ಟ್ ಐತೆ. ಅದಾದ ನಂತರ ಸೆಕೆಂಡ್ ಯಾವ್ದೈತೆ ನೋಡ್ರಿ? ಫಿನ್ಲ್ಯಾಂಡ್ ಐತೆ. ಆಮೇಲೆ ಥರ್ಡ್ ಸ್ವೀಡನ್ ಐತೆ. ಇವ ಮೂರು ದೇಶ, ಯಾವ್ದಾದ್ರು ನೀವು ತಗೊಳ್ರಿ ಇಂಡೆಕ್ಸ್, ನಾರ್ವೆ, ಫಿನ್ಲ್ಯಾಂಡ್, ಸ್ವೀಡನ್, ಇವು ಬಿಟ್ರೆ ಬೇರೆ ದೇಶಗಳು ಯಾವ ಬರೋದೇ ಇಲ್ಲ. ಸೊ ಇವನ್ ಫಸ್ಟ್ ಅಂತಂದ್ ಕೇಳಿದ್ರೆ ಇದ್ರಲ್ಲಿ ಯಾವ್ದೋ ಒಂದು ಒಂದಿರುತ್ತೆ, ಆಮೇಲೆ ಯಾವ್ದು ನಮ್ದು ಇಂಡಿಯಾ ಬಗ್ಗೆ ಕೇಳ್ತಾರೆ. 142 ನಮ್ ಇಂಡಿಯಾ ಐತೆ. ಆಮೇಲೆ ಸೊ ನಾರ್ವೆ, ಫಿನ್ಲ್ಯಾಂಡ್ ಏನಂತಂದ್ರೆ ಫಸ್ಟ್ ನಾರ್ವೆ ಐತೆ, ಸೆಕೆಂಡ್ ಫಿನ್ಲ್ಯಾಂಡ್ ಐತೆ. ಇಷ್ಟು ನೆನ್ಪಿಟ್ಟು ಕೊಡ್ರಿ. ಎಸ್, ಯಾರೋ ಮೆಸೇಜ್ ಹಾಕಿದ್ರಿ. ಎಸ್, ರೋಹಿತ್ ಸರ್, ನಮ್ ಸುತ್ತಮುತ್ತ ದೇಶದಲ್ಲಿರೋ ಎಲ್ಲ ಇಂಡೆಕ್ಸ್ ಗಳನ್ನ ಇಂಪಾರ್ಟೆಂಟ್. ಹಾಗೆ ಇವಾಗ ನೋಡ್ರಿ, ನಮ್ಮ ಭಾರತ ಅಂತ ಬಂದಾಗ ನಮ್ಮ ಭಾರತದ ಬಗ್ಗೆ ನೋಡ್ಕೊಂಡ್ರೆ ಸಾಕು. ಸೊ ಅದ್ರ ಸುತ್ತಮುತ್ತ ಪಾಕಿಸ್ತಾನ, ಚೀನಾ, ಅದ್ರ ಬಗ್ಗೆ ಏನ್ ಜಾಸ್ತಿ ಕೇಳಲ್ಲ. ಬೆಟರ್ ಎನಿಮಿ ಕಂಟ್ರೀಸ್ ಆಗಿರೋದ್ರಿಂದ ಅವ್ರು ಅನ್ಕೊಂಡಿದಾರ, ನಾವು ಅನ್ಕೊಂಡಿಲ್ಲ ಎನಿಮಿ ಕಂಟ್ರಿ ಅಂತಂದ ಹೇಳಿ. ಸೊ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಇಟ್ಕೊಡ್ರಿ ಅಷ್ಟೇ, ಸ್ವಲ್ಪ ಕಣ್ಣಾಡ್ಸ್ರಿ. ಹಾ, ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿಲ್ಲ. ಇಂಡಿಯಾದಷ್ಟು ನೆನ್ಪಿಟ್ಕೊಡ್ರಿ. ಫಸ್ಟ್ ಯಾವ್ದು? ಇಂಡಿಯಾ ಯಾವ್ದು? ಎಸ್, ಸ್ವಲ್ಪ ಹೆಲ್ತ್ ಸರಿಯಿಲ್ಲ, ಸಾರಿ, ಅದಕ್ಕೋಸ್ಕರ ಕ್ಲಾಸ್ ತಗೊಳಕ್ ಆಗಿಲ್ಲ ಕಂಟಿನ್ಯೂಸ್ ಆಗಿ. ಯಾರು? ಓಕೆ ಓಕೆ, ನಾನು ಈ ಕ್ಲಾಸ್ಗಳನ್ನ ರೆಕಾರ್ಡ್ ಮಾಡಿ, ರೆಕಾರ್ಡ್ ಆಗ್ತಿದೆ, ಈ ಕ್ಲಾಸ್ಗಳನ್ನ ರೆಕಾರ್ಡ್ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಯೂಟ್ಯೂಬ್ ಚಾನಲ್ ಹೋಗಿ ಮಲ್ಲಿಕಾರ್ಜುನ್ ಕಿಲೇದರ್ ಅಂತಂದಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ವಿಡಿಯೋಸ್ಗಳನ್ನ, ಇವನ್ ಜಿಯೋಗ್ರಫಿನ ನೋಡ್ಬೋದು, ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಬೋದು. ಎಸ್. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ಆಂಧ್ರ ಪ್ರದೇಶ್ ರೀಸೆಂಟ್ಲಿ ಏನ್ ಮಾಡಿದೆ ಅಂತಂದ ಹೇಳಿದ್ರೆ, ವಿಶ್ವ ಪಾರಂಪರಿಕ ತಾಣವನ್ನಾಗಿ ಮಾಡೋಕೆ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ, ಆ ಒಂದು ಪಟ್ಟಿಯನ್ನ ರೆಡಿ ಮಾಡಿದಾರೆ, ತಾತ್ಕಾಲಿಕ ಪಟ್ಟಿ ಅಂತ ಹೇಳ್ತೀವಿ. ಆ ತಾತ್ಕಾಲಿಕ ಪಟ್ಟಿಯಲ್ಲಿ ಸೊ ನಮ್ಮ ಲೇಪಾಕ್ಷಿಯಲ್ಲಿರುವ, ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿರುವ ಏಕಶಿಲಾನಂದಿ ಮತ್ತು ವೀರಭದ್ರ ಸ್ವಾಮಿ ದೇವಾಲಯಗಳನ್ನ ಸೇರಿಸಿದಾರ. ನೋಡ್ರಿ, ಏಕಶಿಲಾನಂದಿ ಮತ್ತು ವೀರಭದ್ರ ಸ್ವಾಮಿ ಈ ದೇವಾಲಯಗಳನ್ನ ಯುನೆಸ್ಕೋದವರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದಾರೆ. ಈ ತಾತ್ಕಾಲಿಕ ಪಟ್ಟಿಯಿಂದ ಅಪ್ರೂವ್ ಆದ್ರೆ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಅದು ವಿಶ್ವ ಪಾರಂಪರಿಕ ತಾಣ ಅಂತಂದ ಹೇಳಿ ಘೋಷಣೆ ಮಾಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೋಡ್ರಿ, ವೀರಭದ್ರ ಸ್ವಾಮಿ ದೇವಾಲಯ ಮತ್ತು ಏಕಶಿಲಾನಂದಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ?
ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ. ಆ ದೇವಾಲಯದಲ್ಲಿ ಅದು ಯಾವ ಶೈಲಿಯಲ್ಲಿ ಐತೆ ಅಂತಂದ ಹೇಳಿದ್ರೆ ವಿಜಯನಗರ ಶೈಲಿಯಲ್ಲಿ ಐತೆ. ಆ ದೇವಾಲಯ ಯಾವ ಶೈಲಿಯಲ್ಲಿ ಐತೆ ಅಂತಂದ ಹೇಳಿದ್ರೆ ವಿಜಯನಗರ ಶೈಲಿಯಲ್ಲಿ ಐತೆ. ಆಮೇಲೆ ಆ ದೇವಾಲಯದ ಗೋಡೆಗಳ ಮೇಲೆ ಪೇಂಟಿಂಗ್ ಐತೆ. ಆ ಪೇಂಟಿಂಗ್ ಯಾವ ತರ ಪೇಂಟಿಂಗ್ ಐತೆ ಅಂತಂದ ಹೇಳಿದ್ರೆ ಮ್ಯೂರಲ್ ಪೇಂಟಿಂಗ್ ಐತೆ. ಯಾವ ಪೇಂಟಿಂಗ್? ಮ್ಯೂರಲ್ ಪೇಂಟಿಂಗ್ ಅಂತ ಬರುತ್ತೆ. ಆ ಪೇಂಟಿಂಗ್ ಗಳು ಇದಾವ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ ಇವಾಗ ಎಷ್ಟು ವಿಶ್ವ ಪಾರಂಪರಿಕ ತಾಣಗಳಿದಾವ? ಟೋಟಲ್ ಆಗಿ ಎಷ್ಟಿದಾವ ಅಂತ ಹೇಳಿದ್ರೆ ಇವಾಗ 40 ವಿಶ್ವ ಪಾರಂಪರಿಕ ತಾಣಗಳಿದಾವ. ಎಸ್, ಏನಾದ್ರೂ ಕ್ವಶನ್ಸ್ ಇದೆಯಾ? ಕೇಳಿ, ಪ್ರತಿಯೊಬ್ರು ಕೇಳಿ ಕ್ವಶನ್ಸ್ ಅನ್ನ. ನಾನು ಎಷ್ಟು 120 ಜನ ಕೇಳಿದ್ರೆ 120 ಜನರಿಗೆ ನಾನು ಆನ್ಸರ್ ಮಾಡ್ತೀನಿ. ಎಸ್, ಕನ್ಫ್ಯೂಷನ್ಸ್ ಇಟ್ಕೊಳಕ್ ಹೋಗ್ಬೇಡ್ರಿ. ಎಸ್ ನೋಡ್ರಿ, ಸ್ವಲ್ಪ ಆಂಧ್ರ ಪ್ರದೇಶದ ಬಗ್ಗೆ ನೋಡ್ಕೊಡ್ರಿ. ಸೊ ಆಂಧ್ರ ಪ್ರದೇಶ ಯಾವಾಗ ಸ್ಥಾಪನೆ ಆಗತ್ತೆ ಅಂತಂದ ಹೇಳಿದ್ರೆ ಅಲ್ಲಿ ಏನಂತಂದ ಹೇಳಿದ್ರೆ, ಸೊ ಒಬ್ರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ಕೊಂತಾರ. ಸೊ ಅವ್ರು ತೀರ್ಕೊಂತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ, ಆಂಧ್ರ ಪ್ರದೇಶವನ್ನ ರಾಜ್ಯವನ್ನಾಗಿ ಘೋಷಣೆ ಮಾಡ್ತಾರ. ಆ ವ್ಯಕ್ತಿ ಯಾರು? ಆ ಫ್ರೀಡಂ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತಂದ್ರೆ ನಿಮ್ ಕ್ವಶನ್. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ, ಆಫೀಸಿಯಲ್ಲಿ 1950 ಅದನ್ನ ಫಾರ್ಮೇಷನ್ ಅಂತ ಹೇಳ್ತಾರ. ಎಲ್ರಿಗಿಂತ ಮೊದ್ಲು ಅದೇ ಆಗೈತೆ, ಬಟ್ 1956 ಅಂತಂದ ಹೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಇವಾಗ್ಲೂ ನಮ್ಗೆ ಕ್ಲಾರಿಫೈ ಮಾಡಿದೀವಿ. ಆಮೇಲೆ ಅದ್ರ ರಾಜಧಾನಿ ಯಾವ್ದೈತೆ? ಅಮರಾವತಿ. ಆಮೇಲೆ ಗವರ್ನರ್ ಯಾರಿದಾರ ನೋಡ್ರಿ? ಬಿಸ್ವಭೂಷಣ್ ಹರಿಚಂದನ್ ಇದಾರ. ಚೀಫ್ ಮಿನಿಸ್ಟರ್ YS ಜಗನ್ಮೋಹನ್ ರೆಡ್ಡಿ, ನಿಮ್ಗಂತೂ ಗೊತ್ತು ಜಗನ್ಮೋಹನ್ ರೆಡ್ಡಿ ಅವರು. ಆಮೇಲೆ ಆಂಧ್ರ ಪ್ರದೇಶದ ಡ್ಯಾನ್ಸ್ ಯಾವ್ದು? ಆಂಧ್ರ ಪ್ರದೇಶದ ಡ್ಯಾನ್ಸ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕೂಚಿಪುಡಿ. ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಕೂಚಿಪುಡಿ. ಅದೇ ತರ ನಮ್ಮ ಕರ್ನಾಟಕದ ಯಾವ್ದು? ಯಕ್ಷಗಾನ ಅಂತಂದ ಹೇಳ್ತೀವಿ. ತಮಿಳುನಾಡದ ಭರತನಾಟ್ಯಂ. ಎಸ್, ಉತ್ತರ ಪ್ರದೇಶದ ಕಟಕ್. ಆಮೇಲೆ ಕಥಕ್ಕಳಿ ಕೇರಳದ. ಒಂದ್ ಸ್ವಲ್ಪ ನೀವೇನಂತಂದ ಹೇಳಿದ್ರೆ ಅಲ್ಲಿ ಸ್ವಲ್ಪ ನೋಡ್ಕೊಂಡ್ ಇಟ್ಕೋಬೇಕಾಗತ್ತೆ. ಸೊ ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಏನಂತಂದ ಹೇಳಿದ್ರೆ ಕೇಳ್ತಾರ. ಸರ್, ಇವನ್ನೆಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋದ್ರಿ? ಶ್ವೇತಾ ನೋಡಿ ಅಮ್ಮ, ಇವನ್ನೆಲ್ಲ ಹೆಂಗಂತಂದ ಹೇಳಿದ್ರೆ ಸುಮ್ನೆ ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ನಾವು ಹೇಳ್ತಾ ಇದೀವಲ್ಲ, ಏನೋ ಮಾತಾಡ್ತಿದೀವಿ, ಒಂದಕ್ಕೊಂದು ಹಿನಿತಾ ಹೋಗ್ತಾ ಇದೀವಲ್ಲ, ಒಂಥರ ಸರಪಳಿ ತರ. ಎಸ್, ಇದೇ ತರ ನಾವು ಏನಂತಂದ ಹೇಳಿದ್ರೆ ನೆನಪಿಟ್ಕೊಂತ ಹೋದ್ರೆ ನಮ್ಗೆ ಏನಂತಂದ ಅರ್ಥ ಆಗತ್ತೆ, ಇಲ್ಲ ಅಂತಂದ ಹೇಳಿದ್ರೆ ಎಲ್ಲಾನು ಒಂಥರ ದೊಡ್ಡ ಬಂಡೆ ತರ ಕಾಣ್ಸತ್ತೆ. ಎಸ್, ಇದೇ ತರ ನೆನ್ಪಿಟ್ಕೋಬೇಕು ಪ್ರತಿಯೊಬ್ರು. ಎಸ್, ನೆಕ್ಸ್ಟ್ ನೋಡ್ರಿ, ಸಮ ಏನಂತಂದ ಹೇಳಿದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮೊದಲ ವಿಶ್ವ ಪಾರಂಪರಿಕ ತಾಣಗಳು ಯಾವ್ಯಾವ ಅಂತಂದ ಹೇಳಿ. ಎಸ್, ಯಾವ್ಯಾವಪ್ಪ ಅಂತಂದ ಹೇಳಿದ್ರೆ 1983 ಮಾಡ್ತಾರ. ಯಾವ್ಯಾವ ಅಂತಂದ ಹೇಳಿದ್ರೆ ಅಜಂತಾ ಕೇವ್ಸ್, ಆಮೇಲೆ ಎಲ್ಲೋರ ಗುಹೆಗಳು. ಕೇವ್ಸ್ ಅಂತಂದ ಹೇಳಿದ್ರೆ ಗುಹೆಗಳು, ಅಜಂತಾ ಗುಹೆಗಳು, ಎಲ್ಲೋರ ಗುಹೆಗಳು, ಆಮೇಲೆ ಆಗ್ರಾ ಪೋರ್ಟ್, ಆಗ್ರಾ ಕೋಟೆ, ಆಮೇಲೆ ತಾಜ್ ಮಹಲ್. 1983 ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವುಗಳನ್ನ ವಿಶ್ವ ಪಾರಂಪರಿಕ ತಾಣಗಳಾಗಿ ಮೊದಲಿಗೆ ಗುರುತು ಮಾಡ್ತಾರ. ಸೊ ಇವು ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಳ್ರಿ. ಆಮೇಲೆ ನಮ್ಮ ಕರ್ನಾಟಕದ್ದು ಎರಡೈತೆ ನೋಡ್ರಿ. ಕರ್ನಾಟಕದ್ದು 1986 ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ವಿಶ್ವ ಪಾರಂಪರಿಕ ತಾಣವಾಗಿ ಮಾಡ್ತಾರೆ. ಯಾವುದು? ಹಂಪಿ ಮತ್ತು ಪಟ್ಟದಕಲ್ಲು. ನೆನ್ಪಿಟ್ಕೊಳ್ರಿ ನಮ್ಮ ಕರ್ನಾಟಕದ್ದು. ಎಸ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಒನ್ ಏನಿದೆ ಅಂತಂದ ಹೇಳಿದ್ರೆ ನೇತ್ರ ಅಂತಂದ ಹೇಳಿ ಪ್ರೊಜೆಕ್ಟ್ ಇದೆ. ನೇತ್ರ ಪ್ರೊಜೆಕ್ಟ್ ಅಂತಂದ ಹೇಳಿ ಇದನ್ನ ಯಾರು ಲಾಂಚ್ ಮಾಡ್ತಾರ ಅಂತಂದ ಹೇಳಿದ್ರೆ ಇಸ್ರೋದವ್ರು ಲಾಂಚ್ ಮಾಡ್ತಾರ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಂದ ಹೇಳಿ ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಲಾಂಚ್ ಮಾಡ್ತಾರೆ. ಎದಕ್ಕೋಸ್ಕರ ಅಂತಂದ ಹೇಳಿದ್ರೆ ಸ್ಪೇಸ್ ಡೆಬ್ರೀಸ್ ಅಂತಂದ ಹೇಳ್ತೀವಿ. ಸ್ಪೇಸ್ ಡೆಬ್ರೀಸ್ ಅಂತಂದ ಹೇಳಿದ್ರೆ ನೋಡ್ರಿ, ಆಕಾಶದಲ್ಲಿ ಏನಂತಂದ ಹೇಳಿದ್ರೆ ಎಷ್ಟೋ ಏನಂತಂದ ಹೇಳಿದ್ರೆ ಉಪಗ್ರಹಗಳನ್ನ, ಸ್ಯಾಟಲೈಟ್ಸ್ ಗಳನ್ನ ಹಾರಿ ಬಿಟ್ಟಿದಾರೆ. ಅವೇನಂತಂದ ಹೇಳಿದ್ರೆ ನಾಶವಾಗಿ ಅವ್ರದ್ದ ಪುಡಿಗಳು ಏನ್ ಆಗಿದಾವ ಅಂತಂದ ಹೇಳಿದ್ರೆ ಅಲ್ಲೇ ಆಕಾಶದಾಗ ಹಾರಾಡ್ತಿರ್ತಾವ. ಅವ್ರದ್ದು ಅವಶೇಷಗಳು ಅಂತಂದ ಹೇಳ್ತೇವೆ, ವೇಸ್ಟ್ ಪ್ರಾಡಕ್ಟ್ಸ್. ಆಮೇಲೆ ಇವಾಗ ಯಾವ್ದೋ ಒಂದ್ ಸ್ಯಾಟಲೈಟ್ ನಾಶವಾಯ್ತು ಅನ್ಕೊಟ್ರಿ, ಅದ್ರದ್ದು ಸುಟ್ಟಿರೋ ಪಾರ್ಟ್ಸ್ ಗಳೆಲ್ಲ ಅಲ್ಲೇ ಇರ್ತಾವ. ಅವುಗಳಿಗೆ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಡೆಬ್ರೀಸ್ ಅಂತ ಕರಿತೀವಿ. ಸೊ ಅವುಗಳನ್ನ ಲೊಕೇಟ್ ಮಾಡೋಕೆ, ಅವುಗಳನ್ನ ಏನಂತಂದ ಹೇಳಿದ್ರೆ ಸೊ ಅವು ಎಲ್ಲಿದಾವ ಅಂತಂದ ಹೇಳಿ ಟ್ರ್ಯಾಕ್ ಮಾಡೋಕೆ ಏನಂತಂದ ಹೇಳಿದ್ರೆ ಪ್ರೊಜೆಕ್ಟ್ ಅನ್ನ ಲಾಂಚ್ ಮಾಡಿದಾರ. ಅದೇ ಯಾವ್ದಂತಂದ ಹೇಳಿದ್ರೆ ನೇತ್ರಾ ಪ್ರೊಜೆಕ್ಟ್ ಅಂತಂದ ಹೇಳ್ತೀವಿ. ನೇತ್ರ ಅಂತಂದ ಹೇಳಿದ್ರೆ ಕಣ್ಣು ಅಂದ್ರೆ ನೋಡೋ, ಟ್ರ್ಯಾಕಿಂಗ್ ಮಾಡೋದು. ನೇತ್ರಾ ಪ್ರೊಜೆಕ್ಟ್ ಅಂತಂದ ಹೇಳಿ ಇಸ್ರೋದವ್ರು ಲಾಂಚ್ ಮಾಡ್ತಾರ. ಸೊ ಇವಾಗ ಇಸ್ರೋದ ಚೇರ್ಮನ್ ಯಾರಿದಾರ ನೋಡ್ರಿ? ಎಸ್ ಸೋಮನಾಥ್ ಅಂತಂದ ಹೇಳಿ. ಯಾರಿದಾರ? ಎಸ್ ಸೋಮನಾಥ್ ಅಂತಂದ ಹೇಳಿ ಇಸ್ರೋದ ಚೇರ್ಮನ್ ಇದಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಎಸ್, ನೆಕ್ಸ್ಟ್ ಒಂದ್ ನೋಡ್ರಿ. ಸೊ ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು ನೋಡ್ರಿ? ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು ಅಂತಂದ ಹೇಳಿದ್ರೆ 1969 ಸ್ಥಾಪನೆ ಆಗತ್ತೆ. ಅದ್ರ ಹೆಡ್ ಕ್ವಾರ್ಟರ್ ಐತೆ ಬೆಂಗಳೂರದಲ್ಲಿ ಐತೆ. ಆಮೇಲೆ ಚೇರ್ಮನ್ ಯಾರಿದಾರ? ಎಸ್ ಸೋಮನಾಥ್ ಅವರು ಇದಾರೆ. ಇಲ್ಲಿದಾರ ನೋಡ್ರಿ, ಎಸ್ ಸೋಮನಾಥ್. ಆಮೇಲೆ ಸಮ್ ಅದರ್ ಕ್ವಶನ್ಸ್ ಕೇಳ್ತಾರ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಎಲ್ಲೈತೆ ಅಂತ ಕೇಳ್ತಾರ. ತ್ರಿವೇಂದ್ರಂ ಅಥವಾ ತಿರುವನಂತಪುರಂ ಅಂತ ಹೇಳ್ತೀವಿ ಕೇರಳದಲ್ಲಿ. ಅದೇ ತರ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟದಲ್ಲಿ. ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದು ಕೂಡ ತ್ರಿವೇಂದ್ರಂ ಅಲ್ಲಿ ಕೇರಳ. ಆಮೇಲೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇದು ಭೂಪಾಲ್ ಮತ್ತು ಹಾಸನದಲ್ಲೈತೆ. ಹಾಸನ್ ಕರ್ನಾಟಕ, ಕರ್ನಾಟಕ ಅಂದ್ರೆ ಮಾಸ್ಟರ್ ಕಂಟ್ರೋಲ್ ಆಫೀಸ್ ಅಂತಂದ ಹೇಳ್ತೀವಿ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಭೂಪಾಲ್ ಮತ್ತು ಹಾಸನಲ್ಲಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡ್ಕೋಬೇಕಾಗತ್ತೆ. ಎಸ್,
ಏ ಸಂಕೇತ ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಹಾ ಉಪಗ್ರಹಗಳು ಈಗ ರೀಸೆಂಟ್ಲಿ ಯಾವ ಉಪಗ್ರಹಗಳನ್ನ ಹಾರಿಸ್ಬಿಟ್ಟಿದಾರ, ಯಾವ ದೇಶಗಳೊಂದಿಗೆ ಹಾರಿಸ್ಬಿಟ್ಟಿದಾರ, ಎಲ್ಲ ಏನು ಇಂಪಾರ್ಟೆಂಟ್ ಆಗುತ್ತೆ. ಎಸ್ ವೆರಿ ಗುಡ್, ನೆನ್ಪು ಮಾಡಿದಕ್ಕೆ ಇಟ್ಸ್ ವೆರಿ ಗುಡ್. ಎಸ್ ಈಗ ರೀಸೆಂಟ್ಲಿ ನೋಡಿ, ಈಗ ರೀಸೆಂಟ್ಲಿ ಮುಂದೆ ಯಾವ ಉಪಗ್ರಹಗಳನ್ನ ಹಾರಿಸ್ಬಿಡ್ತಿದಾರ ಯೋಜನೆಗಳು ಅಂತಂದೇಳಿ, ಸೂರ್ಯನ ಸ್ಟಡಿ ಮಾಡೋಕೆ ಆದಿತ್ಯ L1, ಚಂದ್ರನ ಮೇಲೆ ಸ್ಟಡಿ ಮಾಡೋಕೆ ಚಂದ್ರಯಾನ 3, ಆಮೇಲೆ ಶುಕ್ರ ಗ್ರಹದ ಮೇಲೆ ಶುಕ್ರಯಾನ 1, ಆಮೇಲೆ ಮಂಗಳ ಗ್ರಹದ ಮೇಲೆ ಮಾಮ್ 2 ಅಂತಂದ ಹೇಳಿ, ಮಾರ್ಸ್ ಆರ್ಬಿಟ್ ಮಿಷನ್ 2 ಅಂತಂದ ಹೇಳಿ ಏನಂತಂದ ಹೇಳಿದ್ರೆ ಲಾಂಚ್ ಮಾಡೋರು ಇದಾರೆ ನೆಕ್ಸ್ಟ್. ಸೊ ಅಪ್ಕಮಿಂಗ್ ಅಂತಂದ ಹೇಳ್ತೀವಿ. ಎಸ್ ನೆಕ್ಸ್ಟ್ ಒಂದು ನೋಡ್ರಿ, ಗ್ರಾಮ ಭಾರತದ ಗ್ರಾಮಾಭಿವೃದ್ಧಿ ಸಚಿವರು ಏನಂತಂದ ಹೇಳಿದ್ರೆ ಗಿರಿರಾಜ್ ಸಿಂಗ್ ಅಂತಂದ ಹೇಳಿ, ಭಾರತದ ಗ್ರಾಮೀಣಾಭಿವೃದ್ಧಿ ಸಚಿವರು ಗಿರಿರಾಜ್ ಸಿಂಗ್ ಅವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಅಭಿಯಾನವನ್ನು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರೆ. ಅದ್ ಯಾವ್ದು ಅಂತಂದ ಹೇಳಿದ್ರೆ ಆಜಾದಿಸಿ ಅಂತ್ಯೋದಕ್ತಕ್ ಅಂತಂದ ಹೇಳಿ, ಆಜಾದಿಸೆ ಅಂತ್ಯೋದಕ್ತಕ್. ಇದು ಏನಂತಂದ ಹೇಳಿದ್ರೆ ನೀವು ಕೇಳಿರ್ಬೋದು ಅಂತ್ಯೋದಯ ಚೀಟಿ ಅಂತ ನೀವೆಲ್ಲ ಕೇಳಿರ್ಬೋದು. ಎಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬರ್ತಾ, ಇವಾಗ ಪಡಿತರ ಚೀಟಿ ಅಂತ ಬರುತ್ತೆ, ಪಡಿತರ ಚೀಟಿಗಳು ಬರ್ತಾವ. ಇವೇನಂತಂದ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವ ಆಲ್ಮೋಸ್ಟ್ ಎಲ್ರು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಜನರೇನಿರ್ತಾರಲ್ಲ, ಹಳ್ಳಿ ಜನರಾಗಿರ್ಬೋದು ಅಥವಾ ನಗರ ಜನರಾಗಿರ್ಬೋದು, ಇವ್ರೆಲ್ಲರನ್ನ ಏನಂತಂದ ಹೇಳಿದ್ರೆ ಅಭಿವೃದ್ಧಿಪಡಿಸೋದು. ಸೊ ಗ್ರಾಮಗಳನ್ನ ಅಭಿವೃದ್ಧಿಪಡಿಸೋದು ಎಲ್ಲಾ ತರ ಎಲ್ಲಾ ಸೆಕ್ಟರ್ಸ್ ಗಳಲ್ಲಿ ಏನಂತಂದ ಹೇಳಿದ್ರೆ ಅಭಿವೃದ್ಧಿಪಡಿಸೋಕೆ. ಸೊ ಒಂದೇನಂತಂದ ಹೇಳಿದ್ರೆ 90 ದಿನಗಳ ಅಭಿಯಾನವನ್ನ ಅಥವಾ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದಿದಾರೆ. ಅದೇ ಯಾವ್ದಂತಂದ ಹೇಳಿದ್ರೆ ಆಜಾದಿಸೆ ಅಂತ್ಯೋದಕ್ಕಂತದ್ದು ಹೇಳ್ತೀವಿ. ಅಂದ್ರೆ ಆಜಾದಿ ಅಂತಂದ ಹೇಳಿದ್ರೆ ಸ್ವತಂತ್ರ, ಸ್ವತಂತ್ರದಿಂದ ಅಂತ್ಯೋದಕ್ಕಂತಂದು ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ನಮ್ ಕ್ವಶನ್ ಏನ್ ಕೇಳ್ತಾರೆ ಅಂತಂದ ಹೇಳಿದ್ರೆ ಯಾವ ಇಲಾಖೆಯ ಕೆಳಗಿದ್ದು ಜಾರಿಯಾಗೈತೆ ಅಂತಂದ ಹೇಳಿ, ಭಾರತದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತಂದು ಹೇಳ್ತೀವಿ. ಯಾರು ಸಚಿವರು ಅದನ್ನು ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿ ಗಿರಿರಾಜ್ ಸಿಂಗ್ ಅಂತೇಳಿ ನೀವು ನೋಡ್ಕೋಬೇಕಾಗತ್ತೆ. ಎಸ್ ನೆಕ್ಸ್ಟ್ ಒಂದ್ ನೋಡ್ರಿ. ಸೊ ರೀಸೆಂಟ್ಲಿ ಏನಂತಂದ ಹೇಳಿದ್ರೆ ನೇಪಾಳದ ಪ್ರಧಾನಮಂತ್ರಿ ಶೇರ್ ಬಹದ್ದೂರ್ ದೇವೋಬಾ ಅಂತಂದ ಹೇಳಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನಮ್ಮ ಭಾರತಕ್ಕೆ ಭೇಟಿ ನೀಡ್ತಾರ. ಸೊ ನರೇಂದ್ರ ಮೋದಿ ಜೊತೆ ಏನ್ ಮಾಡ್ತಾರ ಅಂದ್ರೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರ. ಯಾರು? ಶೇರ್ ಬಹದ್ದೂರ್ ದೇವೋಬಾ ಅಂತಂದ ಹೇಳಿ, ಇವರು ನೇಪಾಳದ ಪ್ರಧಾನಮಂತ್ರಿ. ಸೊ ಇವರು ಇಬ್ರು ಮೀಟ್ ಮಾಡ್ರಂತಂದ ಹೇಳಿದ್ರೆ ಹಂಗೇ ಇರಂಗಿಲ್ಲ, ಕೆಲವು ಏನಂತಂದ ಹೇಳಿದ್ರೆ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರ. ಆ ಒಪ್ಪಂದಗಳು ಯಾವ ಸಂಬಂಧಪಟ್ಟಿದ್ದೆ ಅಂತಂದ ಹೇಳಿದ್ರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಹೇಳಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಇವರು ಸದಸ್ಯರಾಗಿ ಜಾಯಿನ್ ಆಗಿದ್ದಾರೆ. ಯಾರು? ನೇಪಾಳದವರು. ಆಮೇಲೆ ರೈಲ್ವೆಗೆ ಸಂಬಂಧಿಸಿದ ತಾಂತ್ರಿಕ ನೆರವನ್ನ ನೀಡಬೇಕು ಎರಡು ದೇಶದವರು. ಆಮೇಲೆ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಮಾಡ್ಕೋಬೇಕು. ಆಮೇಲೆ ನೇಪಾಳ ತೈಲ ನಿಗಮ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL ಅವರು ಇವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡೋದಂತಂದ ಹೇಳಿ. ಸೊ ಇವ್ರು ಏನ್ ಮಾಡಿದಾರ ಅಂದ್ರೆ ಒಪ್ಪಂದಕ್ಕೆ ಸಹಿ ಹಾಕಿದಾರ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಪಾಯಿಂಟ್ಸ್ಗಳು. ಎಸ್ ಹೇಳ್ತೀನಿ ಪ್ರತಿಯೊಂದನ್ನು ಹೇಳ್ತೀನಿ. ಎಸ್ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ನೇಪಾಳ ಅಂತ ಬಂದಾಗ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೋಡ್ರಿ, ಅದ್ರ ರಾಜಧಾನಿ ಯಾವುದು? ಕಠ್ಮಂಡು. ಸೊ ಕಠ್ಮಂಡು ಅಂದ ತಕ್ಷಣ ನಿಮ್ಗೊಂದು ನೆನಪು ಬರ್ಬೇಕು. ಸೊ ಹೇಳಿ, ಕಠ್ಮಂಡು ಅಂದ ತಕ್ಷಣ ಯಾವ್ದು ನೆನಪು ಬರುತ್ತೆ ನಿಮ್ಗೆ? ಯಾವುದೋ ಒಂದ್ರದ್ದು ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಇದೆ ನೋಡ್ರಿ, ಅದು ನಿಮ್ ಕ್ವಶನ್. ಆಮೇಲೆ ಮೌಂಟ್ ಎವರೆಸ್ಟ್, ಇದು ಕೂಡ ನೇಪಾಳದಲ್ಲಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು? ಎಸ್, ನೇಪಾಳದಲ್ಲಿ ಕೋಸಿ ನದಿಯನ್ನ ಏನಂತ ಕರೀತಾರ? ಅರುಣಾ ನದಿ ಅಂತ ಕರೀತಾರ. ಕೋಸಿ ನದಿಯನ್ನ ಏನಂತ ಕರೀತಾರ? ಸೊ ಅರುಣಾ ನದಿ ಅಂತ ಕರೀತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡ್ಕೋಬೇಕು. ಎಸ್ ಅನ್ನಪೂರ್ಣ, ಥ್ಯಾಂಕ್ ಯು ಅಂಕಿತ್. ಅನ್ನಪೂರ್ಣ ಕೂಡ ಏನಂತಂದ ಹೇಳಿದ್ರೆ ಸೊ ನೇಪಾಳದಲ್ಲೇ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಎಲ್ಲಾನು ಇಲ್ಲೇ ಬರ್ತಾವೆ. ಸೊ ಅದನ್ನ ನಾವು ನೋಡೋಣ, ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಎಸ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ ಏನು? ಕೇಳಿದ್ರಿ ಕ್ವಶನ್, ಅದೇ ಹೇಳ್ತೀನಿ ಅಂದ್ರ. ಸೊ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ ಯಾರು ಕೇಳಿದ್ರಿ ಕ್ವಶನ್? ಜಯಶ್ರೀ. ಎಸ್ ನೋಡಮ್ಮ, ಇಲ್ಲಿ ಎಲ್ರು ನೋಡ್ರಿ, ಅವ್ರಿಗಷ್ಟೇ ಅಲ್ಲ. ಎಸ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತಂದ ಹೇಳಿ ಇದನ್ನ 2015 ಸ್ಥಾಪನೆ ಮಾಡ್ತಾರ. ಸೊ ಎಲ್ಲಂತಂದ ಹೇಳಿದ್ರೆ ಪ್ಯಾರಿಸ್ ಅಲ್ಲಿ, ಫ್ರಾನ್ಸ್ ನ ರಾಜಧಾನಿ ಪ್ಯಾರಿಸ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನ ಪ್ಯಾರಿಸ್ ಒಪ್ಪಂದ ಅಂತಂದ ಹೇಳ್ತೀವಿ. ಪ್ಯಾರಿಸ್ ಒಪ್ಪಂದ ಮುಖಾಂತರ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಫಸ್ಟ್ ಗೆ ಇಂಡಿಯಾ ಮತ್ತು ಫ್ರಾನ್ಸ್ ದವರು ಸೇರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳು ಏನಂತ ಎಲ್ಲಾ ದೇಶಗಳು ಬಂದು ಜಾಯಿನ್ ಆಗ್ತಿದಾವ. ಅದು ಯಾವ ದೇಶಗಳಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಇಲ್ಲಿ ಒಂದು ನಾವು ಭೂಮಿಯನ್ನ ತಗೊಂಡಾಗ ಇದು ಸಂಭಾಜಕ ವೃತ್ತ. ಸೊ ಮೇಲ್ಗಡೆದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೆಳಗಡೆದು ಮಕರ ಸಂಕ್ರಾಂತಿ ವೃತ್ತ. ಸೊ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಸೂರ್ಯನ ಕಿರಣಗಳು ಯಾವಾಗಲೂ ಲಂಬವಾಗಿ ಬೀಳ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಸೂರ್ಯನ ಶಕ್ತಿ ಜಾಸ್ತಿ ಸಿಗುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಸೂರ್ಯನಿಂದ ನಾವೇನಂದ್ರೆ ಎನರ್ಜಿಯನ್ನ ಪಡ್ಕೊಳಕ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನ ರಚನೆ ಮಾಡ್ತಾರೆ. ಇಲ್ಲಿರೋ ಎಲ್ಲಾ ದೇಶಗಳು ಏನಂತಂದ ಹೇಳಿದ್ರೆ ಆಲ್ರೆಡಿ ಸೈನ್ ಹಾಕಿದಾವ ಈ ಒಕ್ಕೂಟಕ್ಕೆ.
ನಾವು ಅದೇ ಹೇಳ್ತೀವಿ ಈ ಒಕ್ಕೂಟಕ್ಕೆ ಏನಂತಂದ್ರೆ ಸೈನ್ ಹಾಕಿದವು ನೋಡ್ರಿ ಇವೆಲ್ಲ ದೇಶಗಳು ಅದೇ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳ್ತೀವಿ ನೇಪಾಳ ಕೂಡ ಜಾಯಿನ್ ಆಗೈತೆ ಮೊನ್ನೆ 105ನೇ ದೇಶವಾಗಿ ಎಸ್ ವೆರಿ ಗುಡ್ ಅದಕ್ಕೆ ಎಸ್ ಮ್ಯಾಪ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಪ್ಗಳು ತುಂಬಾ ಇಂಪಾರ್ಟೆಂಟ್ ಎದಕ್ಕೆ ಅಂತಂದು ಹೇಳಿದ್ರೆ ಸೊ ಇದಕ್ಕೋಸ್ಕರ ಈಸಿಯಾಗಿ ನಿಮ್ಗೆ ಏನಂತಂದು ಹೇಳಿದ್ರೆ ಅರ್ಥ ಆಗತ್ತೆ ಸರ್ ಎಲ್ಲಾ ದೇಶಗಳ ಮೆಂಬರ್ಸ್ಗಳನ್ನ ನೆನ್ಪಿಡ್ಕೋಬೇಕು ಇಲ್ಲ 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 ಎಲ್ಲಾ ದೇಶಗಳನ್ನಂತಲ್ಲ ಎಷ್ಟು ದೇಶಗಳು ಇದಾವ ಅಂತಂದು ಹೇಳಿ ನೆನ್ಪಿಡ್ಕೋಬೇಕಾಗತ್ತೆ ನೀವು ಎಸ್ ನೆಕ್ಸ್ಟ್ ಒನ್ ನೋಡ್ರಿ ಸೊ ವಿದ್ಯುತ್ ಉತ್ಪಾದನೆಯಲ್ಲಿ ನಮ್ಮ ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಯಾವ ಯಾವ ಮೂಲಗಳಿಂದ ಜಾಸ್ತಿ ಆಗತ್ತೆ ಅಂತ ಕ್ವಶನ್ ಕೇಳ್ಬೋದು ನಿಮ್ಮನ್ನ ಸೊ ಅತಿ ಹೆಚ್ಚು ವಿದ್ಯುತ್ ಅನ್ನ ಯಾವ ಮೂಲದಿಂದ ಮಾಡ್ತಾರ ಅಂತಂದ ಹೇಳಿದ್ರೆ ಕಲ್ಲಿದ್ದಲನ್ನ ಯೂಸ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾರ ಆಮೇಲೆ ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಸೌರಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಆಮೇಲೆ ಗಾಳಿಯನ್ನ ಯೂಸ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನೀರನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ನಮಗೆ ಕೇಳ್ತಾರೆ ಅತಿ ಹೆಚ್ಚು ಎಲ್ಲಿಂದ ಅಂತಂದ ಹೇಳಿದ್ರೆ ಕಲ್ಲಿದ್ದಲು ಸೊ ಇಷ್ಟನ್ನ ನೀವು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ ಸೊ ನೆಕ್ಸ್ಟ್ ಒನ್ ನೋಡ್ರಿ ಎಸ್ ಯಾರೋ ಮೆಸೇಜ್ ಹಾಕಿದ್ರಿ ಸರ್ ಕಲ್ಲಿದ್ದಲಿಂದ ಹೆಂಗ್ ಶಕ್ತಿಯನ್ನು ಹಾ ಎಸ್ ಇಲ್ಲಿ ನೋಡ್ರಿ ಕಲ್ಲಿದ್ದಲಿಂದ ಹೆಂಗ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಲ್ಲಿದ್ದಲನ್ನ ಯೂಸ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಹೊತ್ತಿಸ್ತಾರ ಸೊ ಇದನ್ನ ನಾವು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಹೇಳ್ತೀವಿ ಥರ್ಮಲ್ ಉಷ್ಣ ವಿದ್ಯುತ್ ಸ್ಥಾವರ ಅಂತ ಹೇಳ್ತೀವಿ ಸೊ ಅಲ್ಲಿ ಕಲ್ಲಿದ್ದಲನ್ನ ಯೂಸ್ ಮಾಡ್ಕೊಂಡು ನೀರನ್ನ ಏನ್ ಮಾಡ್ತಾರ ಅಂತಂದ ಹೇಳಿ ಕಾಸ್ತಾರ ಆ ನೀರ್ ಏನಾಗುತ್ತೆ ಸ್ಟೀಮ್ ಆಗಿ ಹಬೆಯಾಗಿ ಹೋಗುತ್ತೆ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಟರ್ಬೈನ್ ಅನ್ನ ರನ್ ಮಾಡ್ತಾರೆ ಈ ಟರ್ಬೈನ್ ರನ್ ಆಗೋದ್ರಿಂದ ಏನಾಗುತ್ತೆ ಸೊ ನಾವು ಕರೆಂಟ್ ಅನ್ನ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಂತೀವಿ ಈ ತರ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಕಲ್ಲಿದ್ದಲನ್ನ ಯೂಸ್ ಮಾಡ್ತೀವಿ ಎಸ್ ವೆರಿ ಗುಡ್ ಕೇಳಿ ಕ್ವಶನ್ಸ್ ಗಳನ್ನ ಕೇಳಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಕ್ವಶನ್ಸ್ ಗಳನ್ನ ನೀವು ಕೇಳಬೇಕಾಗತ್ತೆ ಎಸ್ ನೆಕ್ಸ್ಟ್ ಒನ್ ನೋಡ್ರಿ ಹಾ ಎಸ್ ಫಸ್ಟ್ ಏನಂತ ಹೇಳಿದ್ರೆ 1902ರಲ್ಲಿ ಏನಂತಂದ ಹೇಳಿದ್ರೆ ಆ ಒಂದು ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾರ ಅಂದ್ರೆ ಫಸ್ಟ್ ಏಷ್ಯಾದಲ್ಲಿ ಫಸ್ಟ್ ಅಂತ ಹೇಳ್ತೀವಿ ಭಾರತ ಅಂತಲ್ಲ ಕರ್ನಾಟಕ ಅಂತಲ್ಲ ಏಷ್ಯಾದಲ್ಲಿ ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಜಲ ವಿದ್ಯುತ್ ಶಕ್ತಿಯನ್ನ ಸ್ಥಾಪನೆ ಮಾಡ್ತಾರ ಶಿವನ ಸಮುದ್ರದಲ್ಲಿ ಸೊ ಇದು ಯಾವ ನದಿಗೈತೆ ಯಾವ ನದಿಗೈತೆ ಇದು ಎಸ್ ರಿಪ್ಲೈ ಮಾಡಿ ಎಸ್ ವೆರಿ ಗುಡ್ ವೆರಿ ಗುಡ್ ಕಾವೇರಿ ಎಸ್ ಕಾವೇರಿ ನದಿಗೆ ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುವ ರಾಜ್ಯ ಯಾವ್ದು ಅಂತ ಬಂದಾಗ ಗುಜರಾತ್ ಫಸ್ಟ್ ಬರುತ್ತೆ ಮಹಾರಾಷ್ಟ್ರ ಸೆಕೆಂಡ್ ತಮಿಳುನಾಡು ಥರ್ಡ್ ಸೊ ಈ ತರ ಏನಂತಂದ ಹೇಳಿದ್ರೆ ಮೊದಲ ಮೂರು ಸ್ಥಾನಗಳನ್ನ ನೀವು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಒನ್ ನೋಡ್ರಿ ಎಸ್ ರೀಸೆಂಟ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಆ ಪರಿಸರವನ್ನ ಕಾಪಾಡೋಕೆ ಏನಂತಂದ ಹೇಳಿದ್ರೆ ಒಂದು ಮಾಸ್ಕ್ಯಾಟ್ ಅನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಜಾಗೃತಿ ಅಂದ್ರೆ ಜಾಗೃತಿಯನ್ನ ಮೂಡಿಸೋಕೆ ಏನಂತಂದ ಹೇಳಿದ್ರೆ ಮಾಸ್ಕ್ಯಾಟ್ ಅನ್ನ ಬಿಡುಗಡೆ ಮಾಡಿದ್ರೆ ಮಾಸ್ಕ್ಯಾಟ್ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಶುಭ ಕಾರ್ಯ ಅಂತಂದ ಹೇಳ್ತೀವಿ ಅಂದ್ರೆ ಶುಭವನ್ನ ತೋರಿಸೋದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮನೆಗೆ ಹೋದ ತಕ್ಷಣನೇ ಮಾವಿನ ತಪ್ಪಿಲ್ದೆ ಏನ್ ಮಾಡಿರುತ್ತೆ ಅಂತ ತೋರಣವನ್ನ ಮಾಡಿ ಹಾಕಿರ್ತಾರೆ ಮನೆಗೆ ನೀವು ಹಬ್ಬದಲ್ಲಿ ನೋಡ್ರಿ ಅಂದ್ರೆ ಒಂಥರ ಶುಭ ಕಾರ್ಯ ಅಂದಾಗೆ ಅದೇ ತರ ಸೇಮ್ ಜಾಗೃತಿ ಮಾಸ್ಕಟ್ ಅನ್ನ ಮಾಡಿದ್ರೆ ಅದ್ರ ಹೆಸರು ಏನಂತಂದ ಹೇಳಿದ್ರೆ ಪ್ರಕೃತಿ ಅದ್ರ ಹೆಸರು ಏನಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಪ್ರಕೃತಿ ಇದನ್ನ ಯಾರು ಸ್ಟಾರ್ಟ್ ಮಾಡಿದಾರೆ ಅಂತಂದ ಹೇಳಿದ್ರೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಈ ಸಚಿವಾಲಯ ಸ್ಟಾರ್ಟ್ ಮಾಡುತ್ತೆ ಸೊ ಅದ್ರ ಸಚಿವರು ಯಾರು ಭೂಪೇಂದ್ರ ಯಾದವ್ ಅಂತಂದ ಹೇಳಿ ಸೊ ಎದಕ್ಕೋಸ್ಕರ ಸ್ಟಾರ್ಟ್ ಮಾಡಿದಾರ ನೋಡ್ರಿ ಪ್ಲಾಸ್ಟಿಕ್ ತ್ಯಾಜ್ಯದ ನಿರ್ವಹಣೆಯನ್ನ ಏನು ಅಂತಂದ ಹೇಳಿದ್ರೆ ಕಂಟ್ರೋಲ್ ಮಾಡಕ್ಕೆ ಆಮೇಲೆ ಖಚಿತಪಡಿಸ್ಕೊಳ್ಳೋಕೆ ಎಷ್ಟು ಆಗ್ತಿದೆ ಎಷ್ಟೆಷ್ಟು ಕಂಟ್ರೋಲ್ ಮಾಡ್ಬೇಕು ಇನ್ನು ಅಂತಂದೇಳಿ ಆಮೇಲೆ ಹವಾಮಾನ ಬದಲಾವಣೆಯನ್ನ ನಿಯಂತ್ರಣ ಮಾಡೋಕೆ ಆಮೇಲೆ ಮಾಲಿನ್ಯವನ್ನ ನಿಯಂತ್ರಣ ಮಾಡೋಕೆ ಆಮೇಲೆ ಹಸಿರು ಉಪಕ್ರಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಕ್ಕೆ ಸೊ ನಮಗೆ ಎಷ್ಟು ಅರಣ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿದಾವ ಅನ್ನೋದಕ್ಕೆ ಸೊ ಒಂದು ಮಾಸ್ಕೆಟ್ ಅನ್ನ ಅದು ಯಾವ ಹೆಸರೇನು ಪ್ರಕೃತಿ ಮಾಸ್ಕೆಟ್ ಅಂತಂದು ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ನೆಕ್ಸ್ಟ್ ಒನ್ ನೋಡ್ರಿ ವಿಶ್ವ ಆರೋಗ್ಯ ದಿನ ನಾವಾಗಲೇ WHO ಅಂತ ನೋಡ್ತಾ ಇದೀವಿ ವಿಶ್ವ ಆರೋಗ್ಯ ದಿನ ವರ್ಲ್ಡ್ ಹೆಲ್ತ್ ಡೇ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ April 7 ಅನ್ನ ವರ್ಲ್ಡ್ ಹೆಲ್ತ್ ಡೇ ಅಂತ ಆಚರಣೆ ಮಾಡ್ತೀವಿ ಅದ್ರ ಧ್ಯೇಯ ವಾಕ್ಯ ಏನೈತೆ ನೋಡ್ರಿ ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ನಮ್ಮ ಗ್ರಹ ನಮ್ಮ ಆರೋಗ್ಯ ಎಸ್ ನಮ್ಮ ಆರೋಗ್ಯ ನೋಡ್ರಿ ಎಲ್ಲ ನೆನ್ಪಿಟ್ಕೊಡ್ರಿ ಕೊರೋನಾ ಬಂದು ಎಲ್ರಿಗೂ ಆಟ ಆಡಿಸ್ಬಿಟ್ಟೆ ಎಲ್ರು ಆರೋಗ್ಯನ ಇಂಪಾರ್ಟೆಂಟ್ ಆಗಿಬಿಟ್ಟೈತೆ ಇವಾಗ ಸರ್ ಕೊರೋನಾ ಬಗ್ಗೆ ಎಸ್ಸೇ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಎಸ್ಸೆ ಅಂತ ಬಂದಾಗ ಓಕೆ ನನ್ನ ಚಾನಲ್ ಅನ್ನ ರೆಫರ್ ಮಾಡಿ ನಾನಲ್ಲಿ ನಿಮ್ಗೆ ತುಂಬಾ ಎಸ್ಸೆಗಳನ್ನ ಮಾಡಾಕಿದ್ದೀನಿ ಸೊ ಕ್ಲಾಸ್ ಅಲ್ಲಿ ಯಾರಾದ್ರು ಸರ್ ಬೇರೆ ಯಾರೋ ಸರ್ ಬಂದು ನಿಮ್ಗೆ ಕ್ಲಾಸ್ ಅನ್ನ ತಗೊಂತಾರ ಸೊ ಅದ್ರಲ್ಲಿ ನೀವು ಅವ್ರನ್ನ ಕ್ವಶನ್ಸ್ ಅನ್ನ ನೀವು ಕೇಳ್ಬೋದು ಸೊ ನೋಡೋಣ ನಾವು ಮಾತಾಡೋಣ ಡೈರೆಕ್ಟರ್ ಜೊತೆ ಮಾತಾಡಿ ನಾವು ಕ್ಲಾಸ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಕ್ ಬರುತ್ತೆ ಎಸ್ ನೆಕ್ಸ್ಟ್ ಒನ್ ನೋಡ್ರಿ ಸೊ ಪ್ರಚಲಿಸ ಮುಂದಿಂದು ರೀಸೆಂಟ್ಲಿ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಚಿನಾಬ್ ನದಿಗೆ ಏನಂತಂದ ಹೇಳಿದ್ರೆ ಒಂದು ಜಲವಿದ್ಯುತ್ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಜಲವಿದ್ಯುತ್ ಯೋಜನೆಗೆ ಏನಂತಂದ ಹೇಳಿದ್ರೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಸೊ ಆ ಜಲವಿದ್ಯುತ್ ಯೋಜನೆ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕ್ವಾರಾ ಜಲವಿದ್ಯುತ್ ಯೋಜನೆ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕ್ವಾರಾ ಜಲವಿದ್ಯುತ್ ಯೋಜನೆ ಇದು ಯಾವ ನದಿಗೆ ಐತೆ ಅಂತ ಕೇಳ್ತಾರ ಚಿನಾಬ್ ನದಿಗೆ ಇಲ್ಲ ಅಂತಂದ ಹೇಳಿದ್ರೆ
ಜಮ್ಮು ಕಾಶ್ಮೀರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕ್ವಾರಾ ಜಲ ವಿದ್ಯುತ್ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದ್ದಂತ ನಿಮ್ ಕ್ವಶನ್ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಸಿಂಧು ಮತ್ತು ಅದರ ಉಪನದಿಗಳ ಬಗ್ಗೆ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಸಿಂಧು ನದಿ ಆಗಿರ್ಬೋದು, ರಾವಿ ನದಿ, ಬಿಯಾಸ್ ನದಿ, ಸಟ್ಲೇಜು, ಆಮೇಲೆ ಸಿಂಧು ನದಿ ಒಪ್ಪಂದ ಅಂತ ಬರುತ್ತೆ 1960 ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ. ಸೊ ಆ ಇಂಡಿಯಾ ಅದರದ್ದು ಷರತ್ತುಗಳು ಏನೇನ್ ಬರ್ತಾವ, ಸೊ ಯಾವ ಮೂರು ನದಿಗಳು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದಾವ, ಯಾವ ಮೂರು ನದಿಗಳು ಇಂಡಿಯಾಕ್ಕೆ ಸಂಬಂಧಪಟ್ಟಿದಾವ ಅನ್ನೋದನ್ನ ನೀವು ನೋಡ್ಕೋಬೇಕು. ಯಾ ವೆರಿ ಗುಡ್, ಸಿಂಧು, ರಾವಿ, ಹೇಳಿ ಹೇಳಿ ಕರೆಕ್ಟ್ ಆಗಿದೆ. ಹಾ, ಮೊದಲ ಮೂರು ನದಿಗಳು ಪಾಕಿಸ್ತಾನಕ್ಕೆ, ಆಮೇಲೆ ಮೂರು ನದಿಗಳು ನಮ್ಮ ಇಂಡಿಯಾಗೆ. ನೋಡ್ರಿ ಇಲ್ಲಿ ನೋಡ್ರಿ, ಇಂಡಸ್, ಅದಾದಂದ್ರೆ ಜೀಲಮು, ಚಿನಾಬು, ಇವೇನಂತಂದ ಹೇಳಿದ್ರೆ ಈ ಮೂರು ನದಿಗಳು ಪಾಕಿಸ್ತಾನಕ್ಕೆ, ಆಮೇಲೆ ರಾವಿ, ಸಟ್ಲೇಜು ಮತ್ತು ಬಿಯಾಸ್ ಈ ಮೂರು ನದಿಗಳು ಏನಂತಂದ ಹೇಳಿದ್ರೆ ಇಂಡಿಯಾಕ್ಕೆ, ಅಂದ್ರೆ ಉತ್ತರದ ಅಧಿಕಾರ, ಸಂಪೂರ್ಣ ಅಧಿಕಾರ ಪಾಕಿಸ್ತಾನಕ್ಕೈತೆ. ಇದ್ರದ್ ಮೂರು ಅಧಿಕಾರ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೈತೆ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ರೋಹಿತ್, ವೆರಿ ಗುಡ್. ಸೊ ಎಲ್ರು ಆನ್ಸರ್ ಮಾಡಿ, ತಪ್ಪಿರ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತಪ್ಪಿರ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಜಿನೆವಾ. ಆಮೇಲೆ ಅದ್ರ ಹೆಡ್ ಯಾರಿದ್ದಾರೆ ಅಂತ ಹೇಳಿದ್ರೆ ಟೆಡ್ರೋಸ್ ಅದಾನೋಮ್ ಅಂತ ಇದ್ದಾರೆ. ಟೆಡ್ರೋಸ್ ಅದಾನೋಮ್ ಏನಂತಂದ ಹೇಳಿದ್ರೆ ಅದ್ರದ್ದು ಡೈರೆಕ್ಟರ್ ಜನರಲ್ ಇದ್ದಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಎಸ್, ನೆಕ್ಸ್ಟ್ ಒಂದು ನೋಡ್ರಿ. ಸೊ ಜಮ್ಮುವಿನ ಒಂದು ಗ್ರಾಮ ಏನಂತಂದ ಹೇಳಿದ್ರೆ ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಏನಂತಂದ ಹೇಳಿದ್ರೆ ಎಲ್ಲಾ ತರದ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ. ಈ ಫಾರ್ ಎಕ್ಸಾಂಪಲ್ ಅವ್ರ ವಿದ್ಯುತ್ ಅನ್ನ ಯೂಸ್ ಮಾಡಂಗಿಲ್ಲ, ಎಲ್ಲ ಏನಂತಂದ ಹೇಳಿದ್ರೆ ಸೌರಶಕ್ತಿಯನ್ನ ಯೂಸ್ ಮಾಡ್ತಾರೆ. ಈ ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ ಹೇಳಿದ್ರೆ ಅಲ್ಲಿ ಸಿಂಪಲ್ ಆಗಿ ಹೇಳ್ಬಹುದು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಂಗಿಲ್ಲ. ಸೊ ಎಲ್ಲ ಏನಂತಂದ ಹೇಳಿದ್ರೆ ಗ್ಯಾಸ್ಗಳ ಮುಖಾಂತರ ಏನಂತಂದ ಹೇಳಿದ್ರೆ ಅಡುಗೆಯನ್ನ ಮಾಡ್ತಾರೆ. ಆಮೇಲೆ ಸಂಪೂರ್ಣ ಸೌರಶಕ್ತಿ ಚಾಲಿತ ಏನಂತಂದ ಹೇಳಿದ್ರೆ ಮೊದಲ ಪಂಚಾಯತ್ ಆಗೈತೆ. ಯಾವ್ದಪ್ಪ ಅಂತಂದ ಹೇಳಿದ್ರೆ ಪಲ್ಲಿ ಗ್ರಾಮ ಅಂತಂದೇಳಿ, ಜಮ್ಮು ಕಾಶ್ಮೀರನ ಪಲ್ಲಿ ಗ್ರಾಮ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ರಿಲೀಸ್ ಆಗಂಗಿಲ್ಲ, ಕಾರ್ಬನ್ ತಟಸ್ಥ ಅಂತಂದ ಹೇಳ್ತೀವಿ. ಇಷ್ಟನ್ನ ಇಲ್ಲಿ ಪಾಯಿಂಟ್ಸ್ ಗಳನ್ನ ನೀವು ಇದನ್ನ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಡೈರೆಕ್ಟ್ ಆಗಿ ನೀವು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಒಂದ್ ನೋಡ್ರಿ. ಸೊ ಇಪ್ರೋ ದ ಅಜಿಮ್ ಪ್ರೇಮ್ಜಿ, ಸೊ ಇವ್ರೇನಂತಂದ ಹೇಳಿದ್ರೆ ನಮ್ಮ ರಾಜ್ಯದ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಶ್ರೀಮಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಅಜಿಮ್ ಪ್ರೇಮ್ಜಿ. ಸೆಕೆಂಡ್ ಯಾರಿದ್ದಾರೆ, ನಾರಾಯಣ ಮೂರ್ತಿ, ಇನ್ಫೋಸಿಸ್ ಹೆಡ್, ನಾರಾಯಣ ಮೂರ್ತಿ, ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ರೀಸೆಂಟ್ ಆಗಿ ನೋಡ್ರಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ನಾಡೋಜ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ ಗೋರು ಚನ್ನಬಸಪ್ಪ, ಆಮೇಲೆ ಭಾಷ್ಯಂ ಸ್ವಾಮಿ, ಆಮೇಲೆ ಪ್ರೊಫೆಸರ್ ಟಿ ವಿ ವೆಂಕಟಾಲ ಶಾಸ್ತ್ರಿ. ಯಾರ್ಯಾರು ಅಂತಂದ ಹೇಳಿದ್ರೆ ಚನ್ನಬಸಪ್ಪ ಅವರು, ಆಮೇಲೆ ಭಾಷ್ಯಂ ಸ್ವಾಮಿ, ಆಮೇಲೆ ಪ್ರೊಫೆಸರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರಿಗೆ ಏನಂತಂದ ಹೇಳಿದ್ರೆ ಈ ಮೂರು ಜನರಿಗೆ ನಾಡೋಜ ಪ್ರಶಸ್ತಿಯನ್ನ ಕೊಟ್ಟಿದ್ದಾರ. ಸರ್ ಭಾರತ ರತ್ನ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಆ ಟಾಪಿಕ್ ಅಂತ ಬಂದಾಗ ಭಾರತ ರತ್ನ ಎಲ್ಲ ಪ್ರಶಸ್ತಿಗಳ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ. ಎಸ್, ಡೋಂಟ್ ವರಿ, ನಾನು ಎಲ್ಲ ಕ್ಲಾಸ್ ಮಾಡ್ತೀನಿ. ಎಸ್ ಪ್ರವೀಣ್, ಎಲ್ಲ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಯೂನಿವರ್ಸಿಟಿಗಳು. ಫಸ್ಟ್ ಒಂದು ನೋಡ್ರಿ, ನಳಂದ ಯೂನಿವರ್ಸಿಟಿ, ತಕ್ಷಶಿಲಾ ಅಂತ ಬರುತ್ತೆ, ವಿಕ್ರಮಶೀಲ ಯೂನಿವರ್ಸಿಟಿ, ಆಮೇಲೆ ವಲ್ಲಭಿ ಯೂನಿವರ್ಸಿಟಿ ಅಂತಂದ ಹೇಳಿ. ಇವೆಲ್ಲ ಏನಂತಂದ ಹೇಳಿದ್ರೆ ತುಂಬಾ ಹಳೆಯ ವಿಶ್ವವಿದ್ಯಾಲಯಗಳಾಗ್ತವ, ತುಂಬಾ ಇಂಪಾರ್ಟೆಂಟ್ ಆಗ್ತವ. ಸರ್, ವಿಶ್ವವಿದ್ಯಾಲಯಗಳ ಬಗ್ಗೆ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಮೋಹನ್? ಎಸ್, ನೋಡ್ರಿ ಇಲ್ಲಿ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತಂದ ಹೇಳಿದ್ರೆ, ವಿಶ್ವವಿದ್ಯಾಲಯಗಳು ಯಾವ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ಬೋದು, ಆಮೇಲೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು. ಆಮೇಲೆ ನಮ್ಗೆ ಇನ್ನೊಂದು ರೀಸೆಂಟ್ಲಿ ಎಕ್ಸಾಮ್ಸ್ ಗಳಲ್ಲಿ ಯಾವ ತರ ಕ್ವಶನ್ ಕೇಳಿದಾರ ಅಂದ್ರೆ, ಯಾವ ವಿಶ್ವವಿದ್ಯಾಲಯ ಮೇಲೆ ಯಾವ ತರ ಧ್ಯೇಯ ವಾಕ್ಯ ಅಂತಂದ್ರೆ ನಿಮ್ಗೆ ಕೇಳ್ತೀನಿ ನೋಡಿ. ಇವಾಗ ಬೆಂಗಳೂರು ವಿಶ್ವವಿದ್ಯಾಲಯ ಮೇಲೆ ಯಾವ ವಾಕ್ಯ ಐತೆ, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಮೇಲೆ ಯಾವ ತರ ವಾಕ್ಯ ಐತೆ. ಸೊ ಇವುಗಳನ್ನ ಏನಂತಂದ ಹೇಳಿದ್ರೆ ನೀವು ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ಎಸ್, ಎಸ್, ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ತುಂಬಾ ಲೇಟ್ ಆಗತ್ತೆ. ನೆಕ್ಸ್ಟ್ ಒಂದ್ ನೋಡ್ರಿ, ನಾನು ಎಸ್ ಕಾನ್ಸೆಪ್ಟ್ ಗಳನ್ನ ಹೇಳ್ತೀನಿ. ಸೊ ಯಾವ ನೀವು ನೆನ್ಪಿಡ್ಕೋಬೇಕು, ನೀವು ಸೈಡ್ಗೆ ಬರ್ಕೊಡ್ರಿ, ಅವುಗಳನ್ನ ಎಲ್ಲ ಏನಂತಂದ ಹೇಳಿದ್ರೆ ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಏನ್ ಮಾಡೈತೆ ಅಂತಂದ ಹೇಳಿದ್ರೆ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದೈತೆ, ಅಭಿಯಾನ ಅಂತಂದ ಹೇಳ್ತೀವಿ. ಕಿಸಾನ್ ಭಾಗಿದಾರಿ ಪ್ರಥಮ ಹಮಾರಿ ಅಂತಂದೇಳಿ. ಸೊ ಒಂದ್ ಏನಂತಂದ ಹೇಳಿದ್ರೆ ಅಭಿಯಾನವನ್ನ ಅಂದ್ರೆ ರೈತರನ್ನ ಸಂತುಷ್ಟಿಗೊಳಿಸಲು, ಆಮೇಲೆ ಕೃಷಿಯನ್ನ ಏನಂತಂದ ಹೇಳಿದ್ರೆ ಅಭಿವೃದ್ಧಿ ಪಡಿಸೋಕೆ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಒಂದು ಅಭಿಯಾನ ಇದೆ, ಕಿಸಾನ್ ಭಾಗಿದಾರಿ ಪ್ರಥಮ ಹಮಾರಿ ಅಂತಂದ ಹೇಳಿ. ಯಾಕಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಏನಂತಂದ ಹೇಳಿದ್ರೆ ಕೃಷಿ ಆಧಾರಿತ ದೇಶ ಆಗಿರೋದ್ರಿಂದ. ನೆಕ್ಸ್ಟ್ ನೋಡ್ರಿ, ರೀಸೆಂಟ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಮೂರು ದಿನಗಳ ಕಾಲ ಒಂದು ಹಬ್ಬವನ್ನ ಆಚರಣೆ ಮಾಡಿದಾರೆ. ಎಂಟನೇ ಆವೃತ್ತಿ ಯಾವ್ದು ಹಬ್ಬ? ಅದು ಕರ್ನಾಟಕ ಹಕ್ಕಿ ಹಬ್ಬ ಅಂತ ಹೇಳ್ತೀವಿ. ಇದರಲ್ಲಿ ಸೊ ಒಂದು ಪಕ್ಷಿಯನ್ನ ಏನಂತಂದ್ರೆ ಕೇಂದ್ರವಾಗಿ ಇಟ್ಕೊಂಡು ಮಾಡಿದಾರೆ. ಯಾಕಂತಂದ್ರೆ ತುಂಬಾ ಅಳಿವಿನ ಅಂಚಿನಲ್ಲಿರೋದ್ರಿಂದ ಕಂಪು ಜುಟ್
ಸಾರಿ ಕಪ್ಪು ಜುಟ್ಟಿನ ಗಿಡುಗ ಅಂತಂದ ಹೇಳಿ ಬ್ಲ್ಯಾಕ್ ಅಂತಂದ ಹೇಳ್ತೀವಿ. ಬ್ಲ್ಯಾಕ್ ಕಲರ್ ಗಿಡುಗ ಏನಂತಂದ ಹೇಳಿದ್ರೆ ತುಂಬಾ ಅಳಿವಿನಂಚಿನಲ್ಲಿರೋದ್ರಿಂದ ಇದನ್ನ ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಹಬ್ಬವನ್ನು ಮಾಡಿದಾರೆ, ಕರ್ನಾಟಕ ಹಕ್ಕಿ ಹಬ್ಬ. ನಿಮ್ ಕರ್ನಾಟಕ ಕಬ್ಬಿ ಹಕ್ಕಿ ಸಾರಿ ಕರ್ನಾಟಕ ಹಕ್ಕಿ ಹಬ್ಬವನ್ನ ಯಾವ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ರು ಅಂತಂದ ಹೇಳಿ ನಿಮ್ ಕ್ವಶನ್ ಕೇಳ್ಬೋದು. ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ರೀಸೆಂಟ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ, ಇವಾಗ ನೀವು ನೋಡಿರ್ಬೋದು ಯಾವುದೇ ತರದ ನೀವು ಡ್ರೆಸ್ ಗಳನ್ನ ಅಥವಾ ಯಾವುದೇ ಉಪಕರಣಗಳನ್ನ ನೀವು ಆರ್ಡರ್ ಮಾಡೋದಾಗಿದ್ರೆ ಮೊಬೈಲ್ ಗಳನ್ನ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತೇವೆ. ಸೇಮ್ ಅದೇ ತರ ಏನಂತಂತ ಹೇಳಿದ್ರೆ ಟಾಟಾ ಗ್ರೂಪ್ ದವರು ಕೂಡ ಏನಂತಂತ ಹೇಳಿದ್ರೆ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದಾರೆ. ಅದ್ರ ಹೆಸರು ಏನಂತಂತ ಹೇಳಿದ್ರೆ ಟಾಟಾ ನಿಯೋ ಅಂತಂದ ಹೇಳಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಾಟಾ ನಿಯೋ ಅಂತಂದೇಳಿ ಟಾಟಾ ಗ್ರೂಪ್ ದವರು ಏನ್ ಮಾಡಿದಾರೆ ಅಂದ್ರೆ ಒಂದು ಆಪ್ ಅನ್ನ ಜಾರಿಗೆ ತಗೊಂಡ್ ಬಂದಿದಾರೆ. ಸೊ ಇಲ್ಲಿ ಆಹಾರವನ್ನ ಹಿಡ್ಕೊಂಡು ಬಟ್ಟೆಗಳವರೆಗೂ, ಸೊ ನೀವು ಯಾವ್ದೇ ಈವನ್ ಟಿಕೆಟ್ ಗಳನ್ನ ಕೂಡ ಏನಂತಂತ ಹೇಳಿದ್ರೆ ನೀವು ಖರೀದಿ ಮಾಡಬಹುದು ಈ ಆಪ್ ಅಲ್ಲಿ. ಅಂದ್ರೆ ಈ ಕಾಂಪಿಟೇಷನ್ ಐತೆ, ಎಲ್ಲರೂ ಒಂದೊಂದು ಬಿಡ್ತಾ ಹೋಗ್ತಾರೆ. ಇವನ್ ನೀವು ಎಲ್ಲ ದೊಡ್ಡ ವ್ಯಕ್ತಿಗಳಾದ ನಂತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೀವು ಕೂಡ ಒಂದು ಆಪ್ ಅನ್ನ ಬಿಡುಗಡೆ ಮಾಡಬಹುದು. ಆಗ ಚೆನ್ನಾಗಿ ಓದಿದ್ರೆ ಮಾತ್ರ, ಚೆನ್ನಾಗಿ ಓದಿದ್ರೇನೆ ಜಾಬ್ ಸಿಗುತ್ತೆ. ಎಸ್ ಸಮೀರ್ ಸರ್, ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಕರೀತಿಲ್ಲ ಇವಾಗ. ಎಸ್, ಅವ್ರು ಕರೀತಿಲ್ಲ, ಬಟ್ ಆದ್ರೆ ನೀವು ಸ್ಟಡಿಯನ್ನ ಕಂಟಿನ್ಯೂಷನ್ ಇರಬೇಕು. ಸೊ ಅವ್ರು ಯಾವಾಗ ಕರೀತಾರ ಅಂತಂದ್ ಹೇಳಕ್ ಬರಲ್ಲ. ಇವಾಗ ಏನೊಂದ್ ಸ್ವಲ್ಪ ಸ್ಕ್ಯಾಮ್ ಗಳೆಲ್ಲ ನಡೀತಾ ಇದೆ. ಸೊ ಇವೆಲ್ಲ ಕ್ಲಿಯರ್ ಆದ ನಂತರ ಸಡನ್ಲಿ 4-5 ಎಕ್ಸಾಮ್ಸ್ ಗಳನ್ನ ಕರಿಬಹುದು. ಸರ್ ನಾವು ಓದೇ ಇಲ್ಲ ಅಂತಂದ್ ಅವಾಗ ಹೇಳಕೊಂಡು ಹೋಗಿಲ್ಲ, ಮೇ ಬಿ ಹೇಳಕ್ಕರಲ್ಲ. ಇವಾಗ ಬ್ಯಾಡ್ ಲಕ್ ಇದೆ ಅಂತಂದ ಹೇಳಿದ್ರೆ ಮುಂದೆ ಗುಡ್ ಲಕ್ ಬಂದೇ ಬರುತ್ತೆ. ಇವಾಗ ಕಷ್ಟ ಆಗಿದೆ ಅಂತಂದ ಹೇಳಿದ್ರೆ ಮುಂದೆ ಸುಖ ಸಿಕ್ಕೇ ಸಿಗುತ್ತೆ. ಕಷ್ಟಾನು ಇಲ್ಲ ಸುಖ ಬೇಕಂತಂದ ಹೇಳಿದ್ರೆ ಆಗಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರಾಗತ್ತೆ. ಎಸ್, ಗಾದೆ ಮಾತು ಅದೇ ಹೇಳ್ದಲ್ಲ. ಎಸ್, ಯಾರು ಹಾಕಿದ್ರು ಮಿಸ್ ಕಣ್ಣ ಸರ್, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗುತ್ತೆ. ಎಸ್, ಅದಕ್ಕೆ ಹೇಳೋದು ಕೈ ಕೆಸರಾದ್ರೆ ಅಷ್ಟೇ ಬಾಯಿ ಮೊಸರು. ನೆನ್ಬಿಟ್ಕೊಳ್ರಿ, ತುಂಬಾ ಇವುಗಳನ್ನೆಲ್ಲ ಎಸ್ ಎಲ್ಲ ಯೂಸ್ ಮಾಡ್ಕೊಳ್ರಿ, ನಿಮ್ಗೆ ಏನಂತಂದ ಹೇಳಿದ್ರೆ ಅಟ್ರಾಕ್ಟಿವ್ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ನೋಡ್ರಿ, ರೀಸೆಂಟ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ದವರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ, ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ ಬಂದಿದಾರೆ. ಸ್ವನಿಧಿದೆ ಏನಿದು, ಸ್ವನಿಧಿಸೆ ಸಮೃ ಅಂತಂದೇಳಿ. ಸೊ ಇದು ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವನಿಧಿಸೆ ಸಮೃದ್ಧಿ ಅಂತ ಸಮಥಿಂಗ್ ಏನೋ ಇದೆ ಅದು. ಸೊ ಒಂದ್ ನಿಮಿಷ ರೀ, ಎಸ್ ಸಮೃದ್ಧಿ, ಸ್ವನಿಧಿಸೆ ಸಮೃದ್ಧಿ ಅಂತಂದ ಹೇಳಿ ಏನಂತಂದ ಹೇಳಿದ್ರೆ, ಸೊ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಸ್ವನಿಧಿಸೆ ಸಮೃದ್ಧಿ, ಸಾರಿ. ಸೊ ಯಾರು ತಗೊಂಡ್ ಬಂದಿದ್ದಾರೆ ಅಂತಂದ ಹೇಳಿದ್ರೆ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದವರು ಜಾರಿಗೆ ತಗೊಂಡ್ ಬಂದಿದ್ದಾರೆ. ಇದೇನೆ ಅಂತಂದ ಹೇಳಿದ್ರೆ, ಟೋಟಲ್ ಆಗಿ 14 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ 126 ನಗರಗಳನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಸೆಲೆಕ್ಷನ್ ಮಾಡಿಕೊಂಡು ಅವುಗಳನ್ನ ಏನಂತಂದ ಹೇಳಿದ್ರೆ ಅಭಿವೃದ್ಧಿ ಮಾಡೋದು. ಸೊ ನಗರಗಳಾಗಿರ್ಬೋದು, ಸೊ ಅಥವಾ ಅಲ್ಲಿರೋ ಗ್ರಾಮೀಣಗಳಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಎಲ್ಲವನ್ನ ಸೇರಿಸಿ ಅಂತಂದ ಹೇಳಿದ್ರೆ, ಸೊ ಏನಂತಂದ ಹೇಳಿದ್ರೆ ಅವುಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು. ಸೊ ಸ್ವನಿಧಿಸೆ ಸಮೃದ್ಧಿ ಅಂತಂದ ಹೇಳ್ತೀವಿ. ಸೊ ಇವು ನೆನ್ಪಿಟ್ಕೊಳ್ರಿ. ಇಲ್ಲಿ ಯಾವ ಇಲಾಖೆದವ್ರು ಜಾರಿಗೆ ತಗೊಂಡ್ ಬಂದ್ರು ಅಂತಂದ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಇಲಾಖೆದ ಸಚಿವರು ಯಾರು ಅಂತ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ನೆಕ್ಸ್ಟ್ ನೋಡೋಣ ನೋಡ್ರಿ, ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಹೊಸ ಪ್ರೈಮ್ ಮಿನಿಸ್ಟರ್ ಆಗಿ ಏನಂತಂದ ಹೇಳಿದ್ರೆ ಒಬ್ರು ಆಯ್ಕೆ ಆಗಿದ್ದಾರೆ. ಯಾರವರು? ಶಹಬಾಜ್ ಶರೀಫ್ ಅಂತಂದ ಹೇಳಿ. ಶಹಬಾಜ್ ಶರೀಫ್ ಅವರು ಏನಂತಂದ ಹೇಳಿದ್ರೆ ನಮ್ಮ ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. ಅವರು ನಮ್ಮವರೇ, ಹಿಂದೂಸ್ತಾನ್ ಅಂತಂದಿತ್ತು ಮೊದಲು, ಯಾಕೆ ದ್ವೇಷ ಮಾಡ್ತೀರಿ? ಎಲ್ರು ನಮ್ಮವರೇ ಅಂತಂದ್ ಹೋಗೋದಷ್ಟೇ. ನೋಡ್ರಿ, ಪಾಕಿಸ್ತಾನ ಅಂತ ಬಂದಾಗ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಏನಂತಂದ ಹೇಳಿದ್ರೆ, ಅದ್ರ ಕ್ಯಾಪಿಟಲ್ ಯಾವುದು? ಇಸ್ಲಾಮಾಬಾದ್ ಅಂತಂದ್ ಬರುತ್ತೆ ಅದ್ರ ಕ್ಯಾಪಿಟಲ್. ಆಮೇಲೆ ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ನೀವು ಕೇಳಿರ್ಬೋದು, ಹಿಸ್ಟ್ರಿಯಲ್ಲಿ ಕೇಳಿರ್ಬೋದು. ಆಂಗ್ಲೋ ಓರಿಯೆಂಟೆಡ್ ಸ್ಕೂಲ್ಗಳನ್ನ ಜಾರಿಗೆ ತಗೊಂಡ್ ಬಂದ್ರು, ಮುಸ್ಲಿಮರಿಗೆ ಏನಂತಂದ ಹೇಳಿದ್ರೆ ಶಿಕ್ಷಣವನ್ನ ಒದಗಿಸಿದ್ರು ಸರ್ ಸೈಯದ್ ಅಹಮದ್ ಖಾನ್ ಅವರು. ಆಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ನೀವು ಕೇಳಿದ್ರಿ, ಇವರಂತೂ ಕಂಟಿನ್ಯೂಸ್ ಜಗಳ ಮಾಡ್ಕೊಂಡ ಬಂದಿದ್ದಾರೆ. ಸೊ ಇಲ್ಲಿ ಇವ್ರು ಏನಂತಂದ ಹೇಳಿದ್ರೆ ಜಗಳ ಮಾಡಿರೋದ್ರಿಂದ ಹಿಂದೂಸ್ತಾನ ಇದ್ದು ಎರಡು ಭಾಗ ಆಗಿ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತಂದ ಹೇಳಿ ಭಾಗ ಆಗತ್ತ. ಸೊ ಆಮೇಲೆ ಭಾಗ ಆದ ನಂತರ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಆಗಿ ಇವರು ಆಯ್ಕೆ ಆಗ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾರ್ ಅವರು. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡಿ. ಇನ್ನು ಪಾಯಿಂಟ್ಸ್ ಗಳು ಬರ್ತಾವ, ಆಯಾ ಟಾಪಿಕ್ ಗಳು ಬಂದಾಗ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ. ಅಂದ್ರೆ ಇಲ್ಲಿವರೆಗೂ ಏನೇನ್ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಅವುಗಳನ್ನ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ತಾ ಇದೀವಿ. ಸಿಂಧು ನದಿ ಮತ್ತು ಅದ್ರ ಉಪನದಿಗಳ ಬಗ್ಗೆ ಎಲ್ಲ ನೀವು ನೋಡ್ಕೋಬೇಕಾಗತ್ತ. ಆಮೇಲೆ ಸಿಂಧು ನಾಗರಿಕತೆಯನ್ನು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಸಿಂಧು ನಾಗರಿಕತೆಯ ಏನ್ ನಿವೇಶನಗಳಿದಾವ ಎಲ್ಲ ಪಾಕಿಸ್ತಾನದಲ್ಲಿದ್ದಾವ. ಸೊ ಅವುಗಳನ್ನ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮುರುಘಾಶರಣರ ಜನ್ಮದಿನವನ್ನ, ಮುರುಘಾಶ್ರೀ ಅವರದು
ಸ್ವಾಮೀಜಿ ಮುರುಘಾ ಸ್ವಾಮೀಜಿಯವರ ಜನ್ಮದಿನವನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಸಮಾನತಾ ದಿನವಾಗಿ ಸಮಾನತಾ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತಂದ ಹೇಳಿ ಬಸವರಾಜ ಬೊಮ್ಮಾಯಿಯವರು ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಘೋಷಣೆ ಮಾಡಿದಾರ. ನಿಮ್ಮ ಕ್ವಶನ್ ಯಾವ ದಿನದಂದು ಸಮಾನತಾ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತಂದ ಹೇಳಿ ಬಸವರಾಜ ಬೊಮ್ಮಾಯಿಯವರು ಘೋಷಣೆ ಮಾಡಿದಾರ ಅಂತಂದ ಹೇಳಿ ನೀವ್ ನೆನ್ಪಿಟ್ಕೊ. ಈಗ ಸರ್ಚ್ ಮಾಡಕ್ ಹೋಗ್ಬೇಡ್ರಿ, ಮೊದ್ಲು ಕ್ಲಾಸ್ ಕೇಳ್ರಿ, ಮೊದ್ಲು ಕ್ಲಾಸ್ ಅನ್ನ ಕೇಳ್ರಿ, ಆಮೇಲೆ ನೆಕ್ಸ್ಟ್ ಹೋಮ್ ವರ್ಕ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ರೀಸೆಂಟ್ ಆಗಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಯೂನಿಯನ್ ಬ್ಯಾಂಕ್ ದವರು ಒಂದು ಡಿಜಿಟಲ್ ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದಿದ. ಆ ಯೋಜನೆ ಯಾವ್ದಂತಂದ ಹೇಳಿದ್ರೆ ಡಿಜಿಟಲ್ ರೂಪಾಂತರ ಯೋಜನೆ ಅಂತಂದ ಹೇಳಿ. ಸೊ ಏನಂತಂದ ಹೇಳಿದ್ರೆ ದುಡ್ಡನ್ನ ಡಿಜಿಟಲ್ ಎಲ್ಲಾನು ಏನಂತಂದ ಹೇಳಿದ್ರೆ ಡಿಜಿಟಲ್ ಆಗಿ ಮಾಡೋದು. ಸೊ ಯಾವ್ದೇ ತರದ ವ್ಯವಹಾರಗಳಾಗಿರ್ಬೋದು, ಖಾತೆಗಳ ವ್ಯವಹಾರ ಆಗಿರ್ಬೋದು, ಎಲ್ಲವನ್ನ ಏನಂತಂದ ಹೇಳಿದ್ರೆ ಡಿಜಿಟಲ್ ಆಗಿ ರೂಪಾಂತರ ಮಾಡುದು. ಸೊ ಅದೇ ಯಾವ್ದು ಯೋಜನೆ ಅಂತಂದ ಹೇಳಿದ್ರೆ ಸಂಭವ್ ಯೋಜನೆ. ಸೊ ಇದನ್ನ ಯಾರು ಜಾರಿಗೆ ತಗೊಂಡ್ ಬಂದಿದಾರ ಅಂತಂದ ಹೇಳಿದ್ರೆ ಯೂನಿಯನ್ ಬ್ಯಾಂಕ್ ದವರು ಜಾರಿಗೆ ತಗೊಂಡ್ ಬಂದಿದಾರ. ನೆಕ್ಸ್ಟ್ ಒಂದ್ ನೋಡ್ರಿ, ದೆಹಲಿ ಏನಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಬೇಕು. ದೆಹಲಿ ಏನಂತಂದ ಹೇಳಿದ್ರೆ ನಮ್ಮ ದೇಶದ ರಾಜಧಾನಿ, ಕ್ಯಾಪಿಟಲ್ ಅಂತಂದ ಹೇಳ್ತೀವಿ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತಂದ ಹೇಳ್ತೀವಿ. ಸೊ ದೆಹಲಿ ಏನಂತಂದ ಹೇಳಿದ್ರೆ ಅದು ಕೂಡ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಬೇಕಂತಂದ ಹೇಳಿ ಒಂದು ಸಮಿತಿ ಏನ್ ಮಾಡಿದೆ ಅಂತಂದ ಹೇಳಿದ್ರೆ ರಿಪೋರ್ಟ್ ಅನ್ನ ಮಾಡತ್ತೆ. ಸೊ ಆ ಯಾವ ಸಮಿತಿ ಅಂತಂದ ಹೇಳಿದ್ರೆ ಬಾಲಕೃಷ್ಣ ಸಮಿತಿ ಅಂತಂದ ಹೇಳ್ತೀವಿ. ಯಾವ ಸಮಿತಿ? ಬಾಲಕೃಷ್ಣ ಸಮಿತಿ ಅವರು ಏನ್ ಮಾಡಿದಾರೆ ಅಂದ್ರೆ ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಬೇಕಂತಂದ ಹೇಳಿದಾರ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ. ಸೊ ಇನ್ನು ತುಂಬಾ ಕರೆಂಟ್ ಅಪರ್ಸ್ ಇದೆ. ಎಸ್, ನಾವು ನೋಡ್ತಾ ಹೋಗೋಣ. ಎಸ್, ನಾನು ಪ್ರತಿಯೊಬ್ಬರದ್ದು ಹೇಳ್ತೀನಿ. ಎಸ್ ಎಸ್. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ರೀಸೆಂಟ್ಲಿ IPL ಅಲ್ಲಿ ರಿಟೈರ್ಡ್ ಔಟ್ ತಗೊಂಡ ಮೊದಲ ಆಟಗಾರ ಯಾರ ಅಂತಂದ ಹೇಳಿದ್ರೆ ರವಿಚಂದ್ರನ್ ಅಶ್ವಿನ್ ಅವರು. ಸೊ ಕ್ರಿಕೆಟ್ ಬಗ್ಗೆ ಅಂತೂ ನಿಮ್ಗೇನು ಡೀಟೇಲ್ ಆಗಿ ಹೇಳೋದೇ ಬೇಕಿಲ್ಲ. ಸೊ ಪ್ರತಿಯೊಬ್ಬರಿಗೂ ಕೊಟ್ಟಿರುತ್ತೆ. ಸೊ IPL ಯಾರು ಗೆದ್ರು ಅಂತ ಹೇಳಿ ನಿಮ್ ಕ್ವಶನ್ಸ್ ಅನ್ನ ಕೇಳ್ಬೋದು ಅದ್ರಲ್ಲಿ, ಮತ್ತೇನ್ ಜಾಸ್ತಿ ಕೇಳಲ್ಲ. ಆಮೇಲೆ ಜಲಿಯನ್ ವಾಲಾ ಬಾಗ್ ನೋಡ್ರಿ, ರೀಸೆಂಟ್ಲಿ ಏನಂತಂದ ಹೇಳಿದ್ರೆ ಜಲಿಯನ್ ವಾಲಾ ಬಾಗ್ ಸೊ ಬಗ್ಗೆ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬೋದು. 1919 April 13 ಏನಂತಂದ ಹೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಸೊ ಅಲ್ಲಿ ಕೂಡಿರೋ ಜನರನ್ನ ಏನಂತಂದ ಹೇಳಿದ್ರೆ ಜನರಲ್ ಡಯರ್ ಅವರು ಸೊ ಆದೇಶವನ್ನು ಹೊರಡಿಸಿ ಸೊ ಅವ್ರನ್ನ ಏನಂತಂದ ಹೇಳಿದ್ರೆ ಗುಂಡಿನ ದಾಳಿಯಿಂದ ಕೊಲ್ತಾರ. ಅದೇ ಏನಂತಂದ ಹೇಳಿದ್ರೆ ಜಲಿಯನ್ ವಾಲಾಬಾಗ್. ಸೇಮ್ ಅದೇ ತರ ನೋಡ್ರಿ, ನಮ್ ಕರ್ನಾಟಕದಲ್ಲೂ ಕೂಡ ಒಂದಾಗತ್ತೆ, ವಿದ್ರಾಶ್ವತ ಅಂತಂದ ಹೇಳ್ತೀವಿ. ಎಸ್, ಇದ್ರ ಬಗ್ಗೆ ನೀವು ಸ್ವಲ್ಪ ಏನಂತಂದ ಹೇಳಿದ್ರೆ ಹಿಸ್ಟ್ರಿನೂ ನೋಡ್ಕೋಬೇಕಾಗತ್ತೆ. ಜಲಿಯನ್ ವಾಲಾಬಾಗ್ ಸೊ ಯಾವಾಗಾಯ್ತು, ಯಾವ ದಿನ ಆಯ್ತು ಅಂತಂದ ಹೇಳಿ ನೋಡ್ರಿ, ಕೆಲವು ದಿನಗಳು. ಎಸ್, ಲಾಸ್ಟ್ ಕ್ವಶನ್ ಯಾರು ಕೇಳಿದ್ರಿ ಯಾವ ದಿನಗಳನ್ನ ಸರಿ ಸ್ವಲ್ಪ ಇಂಪಾರ್ಟೆಂಟ್. ನನಗನ್ಸಿದ್ದು ಏನಂತಂದ ಹೇಳಿದ್ರೆ April 7 ವಿಶ್ವ ಆರೋಗ್ಯ ದಿನ ಅಂತಂದೇಳಿ, April 10 ವಿಶ್ವ ಹೋಮಿಯೋಪತಿ ದಿನ, ಆಮೇಲೆ April 17 ವಿಶ್ವ ಹಿಮೋಪೋಲಿಯಾ ದಿನ, ಆಮೇಲೆ April 25 ವಿಶ್ವ ಮಲೇರಿಯಾ ದಿನ. ಇವೆಲ್ಲ ಏನಂತಂದ ಹೇಳಿದ್ರೆ ಸೈನಿಕ್ ಸಂಬಂಧಪಟ್ಟಿರೋದು. April 25, 17, 10 ಮತ್ತು 7 ಇಷ್ಟನ್ನ ನೀವು ಡೇಟ್ ಗಳನ್ನ ನೆನ್ಪಿಟ್ಕೋಬೇಕು. ಇನ್ನು ಡೇಟ್ ಗಳು ಬರ್ತಾವ, ಸೊ ಅವಾಗ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ ನೋಡ್ರಿ, ಸೊ ಮಹಾಜನ್ ವರದಿ ಅಂತಂದ ಹೇಳಿ ರೀಸೆಂಟ್ಲಿ ಏನಂತಂದ ಹೇಳಿದ್ರೆ ಇವು ಕೂಡ ಏನಂತಂದ ಹೇಳಿದ್ರೆ ಸ್ವಲ್ಪ ನ್ಯೂಸ್ ಅಲ್ಲಿ ಬಂದಿದ್ದಾವ. ಮಹಾಜನ್ ವರದಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದದ ಬಗ್ಗೆ ಐತೆ. ಆಮೇಲೆ ಬಚಾವತ್ ವರದಿ ಅಂತಂದ ಹೇಳಿ ಇದು ಕೃಷ್ಣಾ ನದಿ ನೀರಿನ ಬಳಕೆ ಬಗ್ಗೆ ಐತೆ, ಮಹಾರಾಷ್ಟ್ರ ಮತ್ತು ಕೃಷ್ಣದ ಕರ್ನಾಟಕ ಸಂಬಂಧಪಟ್ಟಿದ್ದು. ಆಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಅಹೂಜಾ ಸಮಿತಿ ಅಂತಂದ ಹೇಳಿ ಕಾವೇರಿ ನದಿ ಬಳಕೆ ಬಗ್ಗೆ ಐತೆ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಆಮೇಲೆ ನೋಡ್ರಿ, ಬಿಮ್ಸ್ಟೆಕ್ ಶೃಂಗಸಭೆಗಳು. ಸೊ ಯಾವಾಗ ರೀಸೆಂಟ್ಲಿ ಒಂದು ಶೃಂಗಸಭೆ ನಡೆದೈತೆ, ಸೊ March 30 5ನೇ ಶೃಂಗಸಭೆ ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರೆ ಶ್ರೀಲಂಕಾದಲ್ಲಿ ನಡೆದೈತೆ ಬಿಮ್ಸ್ಟೆಕ್. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ ಬಿಮ್ಸ್ಟೆಕ್ ಅಂತಂದ ಹೇಳಿ. ಸೊ ಇದು ಯಾಕಂತಂದ ಹೇಳಿದ್ರೆ ನಮ್ಮ ಭಾರತದ ಸುತ್ತಮುತ್ತಲಿನ ದೇಶಗಳು ಸೇರಿ ಏನಂತಂದ ಹೇಳಿದ್ರೆ ಬಿಮ್ಸ್ಟೆಕ್ ಅಂತಂದ ಹೇಳಿ ಒಂದು ಆರ್ಗನೈಸೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರ ನೋಡ್ರಿ. ಸೊ ಯಾವಾಗ ಸ್ಥಾಪನೆ ಆಗತ್ತ ನೋಡ್ರಿ ಬಿಮ್ಸ್ಟೆಕ್, ಯಾವಾಗ ಸ್ಥಾಪನೆ ಆಗತ್ತ ಅಂತಂದ ಹೇಳಿದ್ರೆ 1997 ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರ. ಯಾರ್ಯಾರ ಅಂತಂದ ಹೇಳಿದ್ರೆ ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮ್ಯಾನ್ಮಾರ್, ನೇಪಾಳ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಪಾಕಿಸ್ತಾನ ಒಂದ್ ಬಿಟ್ಟು, ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಪಾಕಿಸ್ತಾನ್ ಬಿಟ್ಟು ಎಲ್ಲಾ ದೇಶಗಳು ಸುತ್ತಮುತ್ತಲಿನ. ಯಾವಂತ ನೋಡ್ರಿ, ನೇಪಾಳ್ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ. ಸೊ ಇವೆಲ್ಲ ದೇಶಗಳು ಏನಂತಂದ ಹೇಳಿದ್ರೆ ಇದ್ರದ್ದು ಸದಸ್ಯರಾಗಿದಾವ. ಸೊ ಇದ್ರ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದಂತಂದ ಹೇಳಿದ್ರೆ ಇಂಗ್ಲಿಷ್. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಯಾವ್ದಂತಂದ ಹೇಳಿದ್ರೆ ಡಾಕಾ. ಡಾಕಾ ಯಾವ್ದಂತಂದ ಹೇಳಿದ್ರೆ ಬಾಂಗ್ಲಾದೇಶದ ರಾಜಧಾನಿ. ಆಮೇಲೆ ಬಿಮ್ಸ್ಟೆಕ್ದ ಕೇಂದ್ರ ಕಚೇರಿ ಎಲ್ಲಿ ಐತಂತಂದ ಹೇಳಿದ್ರೆ ಡಾಕಾದಲ್ಲಿ ಐತೆ. ಇಷ್ಟು ಪಾಯಿಂಟ್ಸ್ ಅನ್ನು ನೀವು ಇದರಲ್ಲಿ ನೆನ್ಪಿಡ್ಕೋಬೇಕಾಗತ್ತೆ. ಎಸ್ ಹೇಳಿ. ಹೋಗ್ಲಿ, ಆಗ್ಲೇ ಕ್ವಶನ್ ಕೇಳಿದ್ದು. ಓಕೆ, ಕಠ್ಮಂಡು, ಅದು ಕೂಡ ಒಂದು ಆರ್ಗನೈಸೇಷನ್ ಬರುತ್ತೆ. ಆರ್ಗನೈಸೇಷನ್ ನೋಡ್ರಿ, ಓಕೆ, ಎಸ್, ಎಲ್ಲರೂ ಸರ್ಚ್ ಮಾಡ್ಲಿ, ನಾನು ಹೇಳಲ್ಲ ನೋಡ್ರಿ. ನೆಕ್ಸ್ಟ್ ಒಂದ್ ಬರುತ್ತಾ ಬ್ರಿಕ್ಸ್ ಅಂತಂದ್ ಬರುತ್ತ. ಸೊ ಇದು ಕೂಡ ನೀವು ನೋಡ್ಕೋಬೇಕು. ಆಮೇಲೆ ನ್ಯಾಟೋ ಅಂತಂದ್ ಬರುತ್ತೆ, ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಇರೋದು ನ್ಯಾಟೋ. ಆಮೇಲೆ ಬಿಮ್ಸ್ಟೆಕ್ ಅಂತ ಬಂತು.
ಏಷ್ಯಾನ್ ಅಂತಂದ್ ಬರುತ್ತ. ಸೊ ಇವುಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಎಸ್, ಅವ್ರ ಕೇಂದ್ರ ಕಚೇರಿಯಲ್ಲಿ ಐತೆ, ಯಾವ ದೇಶಗಳ ಉತ್ತರದ ಸದಸ್ಯರಾಗಿದ್ದಾವ ಅಂತಂದ ಹೇಳಿ ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ನೋಡ್ರಿ, ರೀಸೆಂಟ್ಲಿ ಏನಂತಂದ ಹೇಳಿದ್ರೆ RBI ದವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ FI ಇಂಡೆಕ್ಸ್ ಅಂತಂದ ಹೇಳಿ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ. FI ಇಂಡೆಕ್ಸ್ ಅಂತಂದ ಹೇಳಿದ್ರೆ ಅಲ್ಲಿ ಎಲ್ಲಾ ತರದ ಕಾರ್ಯಾಚರಣೆ ಆಗಿರ್ಬೋದು, ಸೊ ಎಲ್ಲಾ ತರದ ಏನಂತಂದ ಹೇಳಿದ್ರೆ ಸೊ ಯಾವ ತರ ಉಪಯೋಗ ಮಾಡ್ಕೋಬೇಕು ಕಸ್ಟಮರ್ಸ್, ಯಾವ ತರ ಏನಂತಂದ ಹೇಳಿದ್ರೆ ಅವುಗಳಿಗೆ ಯಾವ ತರ ಸೇವೆಗಳನ್ನ ಒದಗಿಸ್ಬೇಕು, ಯಾವ ತರ ಸೇವೆಯನ್ನ ಒದಗಿಸ್ತಿದಾರ ಅಂತಂದ ಹೇಳಿ ಎಲ್ಲಾ ಸೇರ್ಬಿಟ್ಟು ಅಂತಂದ ಹೇಳಿದ್ರೆ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿದಾರೆ. FI ಇಂಡೆಕ್ಸ್ ಅಂತಂದ ಹೇಳಿ ಯಾರು ಬಿಡುಗಡೆ ಮಾಡಿದಾರೆ? RBI ದವರು ಬಿಡುಗಡೆ ಮಾಡಿದಾರ. ಸೊ RBI ದ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ? ಮುಂಬೈಯಲ್ಲಿ ಐತೆ. ಸೊ RBI ಯಾವಾಗ ಸ್ಥಾಪನೆ ಆಗತ್ತೆ? 1935ರಲ್ಲಿ ಸ್ಥಾಪನೆ ಆಗತ್ತೆ. ನೋಡ್ರಿ, ಸೇಮ್ ಅದೇ ತರ RBI ಅಂತ ಬಂದಾಗ ಇನ್ನೇನ್ ಕೇಳ್ತಾರ ಅಂತಂದ ಹೇಳಿದ್ರೆ RBI ದು ಎಸ್ ಗವರ್ನರ್ ಯಾರಿದಾರ? RBI ದು ಗವರ್ನರ್ ಯಾರಿದಾರೆ ಇವಾಗ? ಎಸ್, ನಿಮ್ ಕ್ವಶನ್, RBI ದು ಗವರ್ನರ್ ಯಾರಿದಾರೆ? ಎಸ್, ಮೆಸೇಜ್ ಹಾಕಿ ನೋಡ್ರಿ. RBI ದು ರೆಪೋ ರೇಟ್ ಎಷ್ಟಿದೆ ಅಂತಂದ್ ಕೇಳ್ತಾರೆ? 4.40. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗತ್ತೆ. RBI ದು ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ತಾರೆ? 4.40. ಆಮೇಲೆ ರಿವರ್ಸ್ ರೆಪೋ ರೇಟ್, ರಿವರ್ಸ್ RRR, ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅಂತಂದ್ರೆ 3.35 ಇದೆ. ಸೊ ಈ ಪಾಯಿಂಟ್ ಗಳನ್ನ ನೀವು ನೆನ್ಪಿಡ್ಕೋಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದು ಅಷ್ಟೊಂದೇನು ಕೇಳಲ್ಲ, ಅಂದ್ರೂ ಕೂಡ ಏನ್ ಸ್ವಲ್ಪ ಏನಂತಂದ ಹೇಳಿದ್ರೆ ಇವುಗಳನ್ನ ನೆನ್ಪಿಡ್ಕೋಬೇಕಾಗತ್ತೆ. ಎಸ್, ಯಾರಿದಾರ? ಶಕ್ತಿಕಾಂತ್ ದಾಸ್. ಯಾರಿದಾರಪ್ಪ ಅಂತಂದ ಹೇಳಿದ್ರೆ ಶಕ್ತಿಕಾಂತ್ ದಾಸ್ ದವರು ಇದಾರ. ಎಸ್, ನೆಕ್ಸ್ಟ್ ಒಂದು ನೋಡ್ರಿ, ಬಿಹು. ನಾವು ಸಿಂಪಲ್ ಆಗಿ ಹೇಳ್ತೀವಿ ಬಿಹು ನೋಡ್ರಿ, ಬೋಹಾಂಗ್ ಬಿಹು ಅಥವಾ ರೊಂಗಾಲಿ ಬಿಹು, ಇವೇನಂತಂದ ಹೇಳಿದ್ರೆ ಅಲ್ಲಿ ಟೈಪ್ಸ್ ಬರ್ತಾವ. ಸಿಂಪಲ್ ಆಗಿ ಹೇಳ್ತೀವಿ ಬಿಹು ಫೆಸ್ಟಿವಲ್. ಬಿಹು ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತಂದ ಹೇಳಿದ್ರೆ ಅಸ್ಸಾಂ ಅಲ್ಲಿ ಆಚರಣೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ನೋಡ್ರಿ, ನಿಮ್ಗೆಲ್ಲ ಕ್ಲಾಸ್ ಅರ್ಥ ಆಗ್ತಿದ್ರೆ ಇವನ್ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಹೇಳ್ರಿ. ಸೊ ಕ್ಲಾಸ್ ಜಾಯ್ನ್ ಆಗ್ರಿ ಅಂತಂದ ಹೇಳ್ರಿ. ಸೊ ಇಲ್ಲ, ಅವ್ರಿಗೆ ಆಗ್ಲಿಲ್ಲ ಸರ್, ನಮ್ ಕ್ಲಾಸ್ ಅಟೆಂಡ್ ಆಗಕ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ, ಸೊ ಇವನ್ ನಾವು ಯೂಟ್ಯೂಬ್ ಅಲ್ಲೂ ಕೂಡ ಇದನ್ನ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಯೂಟ್ಯೂಬ್ ಅಲ್ಲೂ ಕೂಡ ಏನಂತಂದ ಹೇಳಿದ್ರೆ ಇವುಗಳದ ಉಪಯೋಗವನ್ನ ಪಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಅಸ್ಸಾಂ ಅಂತ ಬಂದಾಗ ಏನೇನು ಇಂಪಾರ್ಟೆಂಟ್ ನೋಡ್ರಿ. ಅಸ್ಸಾಂ ಅಂತ ಬಂದಾಗ ಒಂದೆರಡು ನ್ಯಾಷನಲ್ ಪಾರ್ಕ್ ಬರ್ತಾವ. ಯಾವ ನ್ಯಾಷನಲ್ ಪಾರ್ಕ್ ಮೆಸೇಜ್ ಮಾಡ್ರಿ. ಎಸ್, ವೆರಿ ಗುಡ್ ಅಂಕಿತ್, ವೆರಿ ಗುಡ್ ಶ್ವೇತ. ಎಸ್, ಕಾಜಿರಂಗ ಮತ್ತು ನ್ಯಾಷನಲ್ ಎಸ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತು ಮಾನಸ ನ್ಯಾಷನಲ್ ಪಾರ್ಕ್, ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಯಾಕಂತಂದ ಹೇಳಿದ್ರೆ ಈ ಎರಡು ನ್ಯಾಷನಲ್ ಪಾರ್ಕ್ಸ್ ಗಳಲ್ಲಿ ಒನ್ ಹಾರ್ನ್ಡ್ ರೈನೋಸಾರ್ಸ್ ಅಂತ ಹೇಳ್ತೀವಿ, ಒಂದು ಕೊಂಬಿನ ಗೇಂಡಾ ಮೃಗಗಳು ಕಂಡು ಬರ್ತಾವ. ಇಲ್ಲಷ್ಟೇ, ಬೇರೆ ಎಲ್ಲೂ ಕಂಡು ಬರಂಗಿಲ್ಲ. ಒನ್ ಹಾರ್ನ್ಡ್ ರೈನೋಸಾರ್ಸ್ ಅಥವಾ ಒಂದು ಕೊಂಬಿನ ಗೇಂಡಾ ಮೃಗಗಳು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತು ಮಾನಸ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಾತ್ರ ಕಂಡು ಬರ್ತಾವ. ಸೊ ಎಲ್ಲಿ ಕಂಡು ಬರ್ತಾವ ಅಂತ ಹೇಳಿದ್ರೆ ಅಸ್ಸಾಂ ಅಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಸ್ಸಾಂ. ಆಮೇಲೆ ಅಸ್ಸಾಂದು ಕ್ಯಾಪಿಟಲ್ ಯಾವುದು? ದಿಸ್ಪುರ್ ಅಂತಂದ ಹೇಳಿ. ಆಮೇಲೆ ಗವರ್ನರ್ ಯಾರಿದಾರ? ಜಗದೀಶ್ ಮುಖಿ. ಆಮೇಲೆ ಚೀಫ್ ಮಿನಿಸ್ಟರ್ ಯಾರಿದಾರ ಅಂತಂದ ಹೇಳಿದ್ರೆ ಹೇಮಂತ್ ಬಿಸ್ವಾ ಶರ್ಮಾ ಅಂತಂದ ಹೇಳಿ. ಇವ್ರನ್ನೇನ್ ಕೇಳಂಗಿಲ್ಲ, ಬಟ್ ಆದ್ರೆ ಇಷ್ಟು ನೀವು ಏನಂತಂದ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕಾಗತ್ತ. ಎಸ್, ನೆಕ್ಸ್ಟ್ ಒಂದ್ ನೋಡ್ರಿ, ಅದ್ರ ಫಿಸಿಕಲ್ ಮ್ಯಾಪ್ ನೋಡ್ರಿ ಇದು. ಸೊ ಅದ್ರ ಸುತ್ತಮುತ್ತ ಯಾವ್ಯಾವ ಬರ್ತಾವ ಅಂತಂದ ಹೇಳಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ರೀಸೆಂಟ್ಲಿ ಸೇನಾ ಮುಖ್ಯಸ್ಥರಾಗಿ ಆರ್ಮಿ ಹೆಡ್ ಏನಂತಂದ ಹೇಳಿದ್ರೆ ಚೇಂಜ್ ಆಗಿದಾರ. ಅವ್ರು ಯಾರಂತ ನೋಡ್ರಿ, ಸಾರಿ. ಸೊ ಆರ್ಮಿ ಹೆಡ್ ಆಗಿ ಯಾರು ನೇಮಕ ಆಗಿದಾರೆ ಅಂತಂದ ಹೇಳಿದ್ರೆ ಮನೋಜ್ ಪಾಂಡೆ ಅವ್ರು ಏನಂತಂದ ಹೇಳಿದ್ರೆ ನೇಮಕ ಆಗಿದ್ದಾರೆ ಆರ್ಮಿ ಹೆಡ್ ಆಗಿ. ಸೇಮ್ ಅದೇ ತರ ನೋಡ್ರಿ, ನೇವಿ ಹೆಡ್ ಯಾರಿದಾರೆ ನೋಡ್ರಿ. ಎಸ್, ನಿಮ್ ಕ್ವಶನ್, ನೇವಿ ಅಂಡ್ ಏರ್ ಫೋರ್ಸ್ ಹೆಡ್ ಯಾರಿದಾರೆ ನೋಡ್ರಿ. ಎಸ್, ವೆರಿ ಗುಡ್ ಲಕ್ಷ್ಮಿ, ಸೌರಭ್ ವೆರಿ ಗುಡ್, ನವೀನ್ ವೆರಿ ಗುಡ್. ಎಸ್, ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಏರ್ ಫೋರ್ಸ್ ಹೆಡ್ ಯಾರಿದಾರೆ ಅಂತಂದ ಹೇಳಿದ್ರೆ VK ಚೌಧರಿ ಅಂತಂದ ಹೇಳಿ. VK ಚೌಧರಿ ಏನಂತಂದ ಹೇಳಿದ್ರೆ ಏರ್ ಫೋರ್ಸ್ ಹೆಡ್ ಇದಾರೆ. ಸೇಮ್ ಅದೇ ತರ RHರಿಕುಮಾರ್ ಏನಂತಂದ ಹೇಳಿದ್ರೆ ನೇವಿ ಹೆಡ್ ಇದಾರೆ. ಇವುಗಳನ್ನ ಸ್ವಲ್ಪ ನೀವು ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಕೋಬೇಕಾಗತ್ತೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಚೀಫ್ ಯಾರು? ಆಮೇಲೆ ಅವ್ನು ಇವನು ಕೇಳ್ತಾರ, BSF ಹೆಡ್ ಯಾರಿದಾರ, ITBP ಹೆಡ್ ಯಾರಿದಾರ? ಎಸ್, ಇವುಗಳನ್ನು ಕೂಡ ಏನಂತಂದ ಹೇಳಿದ್ರೆ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ನಾಗರಿಕ ಸೇವಾ ದಿನ ಅಂತಂದ ಹೇಳಿ ಯಾವ ದಿನವನ್ನ ಆಚರಣೆ ಮಾಡ್ತಾರ ಅಂತಂದ ಹೇಳಿದ್ರೆ April 21 ಏನಂತ ಆಚರಣೆ ಮಾಡ್ತಾರ? ನಾಗರಿಕ ಸೇವಾ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತಾರ. ಎಸ್, ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರೀತಾರ? ವೆರಿ ಗುಡ್. ಎಸ್ ಎಸ್ ಎಸ್, ಕೇಳಿದ ತಕ್ಷಣ ಮೆಸೇಜ್ ಹಾಕ್ತಿದ್ದೀರಾ? ರಾಂಗ್ ರಾಂಗ್, ಅದು ಇಲ್ಲ ಇಲ್ಲ.
ನಮ್ಮ ಭಾರತದಲ್ಲಿ ಕೇಳಿಲ್ಲ. ಎಸ್, ಬ್ರಿಟಿಷರ ಆಳಕ್ಕೆ ಇದ್ದಾಗಲೇ ನಾಗರಿಕ ಸೇವೆಗಳು ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಕ್ವಶನ್ ಅನ್ನ ಕೇಳೋವರೆಗೂ ಸ್ವಲ್ಪ ವೇಟ್ ಮಾಡ್ರಿ, ಆಮೇಲೆ ಮೆಸೇಜ್ ಹಾಕ್ರಿ. ಎಸ್, ಲಾರ್ಡ್ ಕಾರ್ನ್ವಾಲಿಸ್ ಅವ್ರು ಏನಂತಂದ ಹೇಳಿದ್ರೆ, ಭಾರತದ ನಾಗರಿಕ ಸೇವಾ ಪಿತಾಮಹ ಅಂತ ಕರಿತೀವಿ, ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತಂದ ಹೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅನ್ನ ಕರಿತೀವಿ. ಆಮೇಲೆ ನೋಡಕ್ಷ ನೋಡ್ರಿ, ಯು ಪಿ ಎಸ್ ಸಿ ಹೆಡ್ ಯಾರಿದ್ದಾರೆ ಅಂತಂದ ಹೇಳಿದ್ರೆ, ಇವಾಗ ಮನೋಜ್ ಸೋನಿ ಅಂತಂದಿದ್ದಾರೆ. ಯಾರಿದಾರಪ್ಪ ಅಂತಂದ ಹೇಳಿದ್ರೆ, ಮನೋಜ್ ಸೋನಿ ಅವರು ಯು ಪಿ ಎಸ್ ಸಿಯ ಹೆಡ್ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಬರ್ತಾವ. ಸೊ ನೀವೆಲ್ಲರೂ ಓಕೆ ಮೆಸೇಜ್ ಎಲ್ಲ ಮಾಡೋದ್ ಬಿಡಿ. ಎಸ್, ಮೆಸೇಜಸ್ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲರೂ ಆಲ್ಮೋಸ್ಟ್ ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದಾರೆ. ಎಸ್, ಯಾರೋ ಒಬ್ರು ಕ್ವಶನ್ ಕೇಳಿದ್ರು ಸರ್, ಯು ಪಿ ಎಸ್ ಸಿ ತರ ಬರೋ ಎಲ್ಲ ಸಂಸ್ಥೆಗಳು. ಹಾ ಎಸ್, ಎಲ್ಲಾ ಸಂಸ್ಥೆಗಳ್ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇವು ಫಾರ್ ಎಕ್ಸಾಂಪಲ್ ಮಕ್ಕಳ ಅಭಿವೃದ್ಧಿ ಅಂತ ಬರುತ್ತ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇದ ಬರುತ್ತ, ಅದಾದ ನಂತರ ಕೃಷಿ ಸಚಿವಾಲಯದ ಬರುತ್ತ, ಆಮೇಲೆ ಯು ಪಿ ಎಸ್ ಸಿ ನೋಡ್ರಿ, ಈಗ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಅಂತಂದ್ ಬರುತ್ತ, ಇವ್ರ ಹೆಡ್ ಯಾರ್ಯಾರ ಅಂತಂದ್ ಬರ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲ ಐ ಪಿ ಎಸ್ ಐ ಎಫ್ ಎಸ್ ಎಲ್ಲ ಯು ಪಿ ಎಸ್ ಅಲ್ಲಿ ಬರುತ್ತೆ. ಯಾವ ಉತ್ತರ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಲ್ಲ. ಸಮ್ ಆರ್ಗನೈಸೇಷನ್ಸ್ ಅಂತ ಇರ್ತಾವ, ಇವ್ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಾ ಅದ್ರದ್ದೆಲ್ಲ ಬರ್ತಾವಲ್ಲ ಆರ್ಗನೈಸೇಷನ್ಸ್ಗಳು. ಹಾ, ಅದ್ರ ಬಗ್ಗೆ ಸಾಂವಿಧಾನಿಕ ಮತ್ತು ಸಾಂವಿಧಾನಿಕ ವಲ್ಲದ ಸಂಸ್ಥೆಗಳು ಅಂತಂದ ಹೇಳಿ ನೀವು ಪಾಲಿಟಿಯಲ್ಲಿ ಸ್ಟಡಿ ಮಾಡಿರ್ಬೋದು. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಎಸ್ ಮಾಡಿದೀವಿ ಸರ್, ಮಾಡಿದೀವಿ. ಇಲ್ಲ ಗೊತ್ತಿಲ್ಲ ಸರ್. ಎಸ್, ಗೊತ್ತಿಲ್ಲ ಅಂತಂದ ಹೇಳಿದ್ರೆ ಆ ಟಾಪಿಕ್ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಇವನ್ ಸರ್ ಕೂಡ, ಪಾಲಿಟಿ ಸರ್ ಕೂಡ ನಿಮ್ಗೆ ಹೇಳ್ತಾರ, ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ ನಿಮ್ಗೆ ಅಲ್ಲಿ ಏನಂತಂದ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಅದ್ರದ್ದು ಹೆಡ್ ಯಾರಿದಾರ, ಚೇರ್ಮನ್ ಯಾರಿದಾರೆ ಅಂತಂದ ಹೇಳಿ ನಮ್ಮ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ, ನಮ್ಮ ಪ್ರೆಸಿಡೆಂಟ್ ಯಾರಿದ್ದಾರೆ ಇವಾಗ, ರಾಮನಾಥ್ ಕೋವಿಂದ್ ಅವ್ರು ಇದಾರೆ. ಆಮೇಲೆ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ, ವೆಂಕಯ್ಯ ನಾಯ್ಡು. ಸೊ ರಾಜ್ಯಸಭೆಯ ಅಧ್ಯಕ್ಷರು ಕೂಡ ಏನಂತಂದ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಇವಾಗ ಯಾರಿದ್ದಾರೆ, ವೆಂಕಯ್ಯ ನಾಯ್ಡು ಅವರು ಇದ್ದಾರೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಎಲ್ರಿಗೂ ಗೊತ್ತೈತೆ, ನರೇಂದ್ರ ಮೋದಿ. ಯಾರದು ಬಿಯರ್ಡ್ ಅವರು ಅಂದ್ರೆ ಇಮೇಜ್ ಎಲ್ಲ ಅದೇ ತರ ಸಿಕ್ಕಿದ್ದು, ಬಿಯರ್ಡ್ ಚೆನ್ನಾಗಿರುತ್ತೆ ಅಂತಂದು ಹಾಕಿದ್ದು, ಕೆ ಜಿ ಎಫ್ ಅಂತ ಹಾಕಿದ್ದಾನೆ. ಯಾರು ಸಲ್ಮಾನ್, ಕೆ ಜಿ ಎಫ್. ಓಕೆ, ಬ್ಯಾಕ್ ಟು ಕ್ಲಾಸಸ್ ಬನ್ನಿ. ನೆಕ್ಸ್ಟ್ ನೋಡ್ರಿ, ಚೀಫ್ ಜಸ್ಟಿಸ್ ಯಾರಿದ್ದಾರೆ ನೋಡ್ರಿ, ಎನ್ ವಿ ರಮನ್ ಅಂತ ಇದ್ದಾರೆ. ಇದು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಸೇಮ್ ಅದೇ ತರ ನೋಡ್ರಿ, ನಿಮ್ ಕ್ವಶನ್, ಕರ್ನಾಟಕ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಯಾರಿದ್ದಾರೆ, ಕರ್ನಾಟಕ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಯಾರಿದ್ದಾರೆ ಅಂತಂದ ಹೇಳಿ ನಿಮ್ ಕ್ವಶನ್. ಎಸ್, ಕಮೆಂಟ್ ಎಲ್ಲ ಹಾಕಕ್ ಹೋಗ್ಬಿಡ್ರಿ, ಕೇಳ್ರಿ. ಅದೇ ತರ ನೋಡ್ರಿ, ಸ್ಪೀಕರ್ ಆಫ್ ಲೋಕಸಭಾ ಯಾರಿದ್ದಾರೆ ಅಂತಂದ ಹೇಳಿದ್ರೆ ಓಂ ಬಿರ್ಲಾ ಅವ್ರು ಇದ್ದಾರೆ. ಆಮೇಲೆ ಸಿ ಎ ಜಿ, ಕಂಪ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಬರ್ತಾರೆ, ಗಿರೀಶ್ ಚಂದ್ರ ಮುರ್ಮು. ಆಮೇಲೆ ಸಿ ಎ ಜಿ ಸಂಬಂಧಪಟ್ಟಿದ್ದ ಆರ್ಟಿಕಲ್ ಯಾವುದು, ಸಿ ಎ ಜಿ ಸಂಬಂಧಪಟ್ಟಿದ್ದ ಆರ್ಟಿಕಲ್ ಯಾವುದು ಅಂತಂದ ಹೇಳಿ ನಿಮ್ ಕ್ವಶನ್ ಕೇಳ್ಬೋದು. ಹೇಳಿ, ಎಲ್ರು ಆನ್ಸರ್ ಮಾಡಿ. ಈ ಕಂಟಿನ್ಯೂಸ್ ಆಗಿ ಆನ್ಸರ್ ಮಾಡೋರೇ ಮಾಡ್ತಿದ್ದಾರ, ಬೇರೆಯವರೆಲ್ಲ ಮಾಡ್ರಿ ಮಾಡ್ರಿ. ಎಸ್ ರಾಮು ಸರ್, ಆರ್ಟಿಕಲ್ 148, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಆರ್ಟಿಕಲ್ 148 ಎನ್ನುತ್ತೆ ಏನಂತ ಹೇಳುತ್ತೆ ಅಂತಂದ ಹೇಳಿದ್ರೆ, ಸಿ ಎ ಜಿ ಬಗ್ಗೆ ಹೇಳುತ್ತೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಬೇಕು ಅವ್ರು ನೇಮಕ ಮಾಡೋದೇನಂತಂದ ಹೇಳಿದ್ರೆ 148, ವಿಧಿ 148 ಹೇಳುತ್ತೆ. ಇವಾಗ ಯಾರಿದ್ದಾರೆ, ಗಿರೀಶ್ ಚಂದ್ರ ಮುರ್ಮು ಇದ್ದಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ಅದೇ ತರ ಮತ್ತೆ ಯಾರು ಬರ್ತಾರ. ಸೊ ಯು ಪಿ ಎಸ್ ಸಿ ಚೇರ್ಮನ್ ಮನೋಜ್ ಸೋನಿ ಅಂತಂದ ಹೇಳಿದ್ವಿ. ಆಮೇಲೆ ಅಟಾರ್ನಿ ಜನರಲ್ ಯಾರಿದಾರ, ಕೆ ಕೆ ವೇಣುಗೋಪಾಲ್ ಇದಾರ. ಸೊ ಇವ್ರಿಗೆ ಯಾವ ಸಂಬಂಧಪಟ್ಟಿದ್ದ ಆರ್ಟಿಕಲ್, ಮೆಸೇಜ್ ಹಾಕಿ, ನಾನು ವೇಟ್ ಮಾಡ್ತೀನಿ. ಮೆಸೇಜ್ ಹಾಕಿ, ಅಟಾರ್ನಿ ಜನರಲ್ ಸಂಬಂಧಪಟ್ಟಿದ್ದ ಆರ್ಟಿಕಲ್ ಯಾವುದು. ಬಸವರಾಜ್, ವೆರಿ ಗುಡ್, ವೆರಿ ಗುಡ್ ಬಸವರಾಜ್. ಆರ್ಟಿಕಲ್ 76, ಆರ್ಟಿಕಲ್ 76 ಏನಂತಂದ ಹೇಳಿದ್ರೆ ಅಟಾರ್ನಿ ಜನರಲ್ ಸಂಬಂಧಪಟ್ಟಿದ್ದು. ಇವಾಗ ಯಾರಿದ್ದಾರೆ ಅಂತಂದ ಹೇಳಿದ್ರೆ ಕೆ ಕೆ ವೇಣುಗೋಪಾಲ್ ಅವರು ಇದ್ದಾರೆ. ನಿಮಗ್ ನೋಡ್ರಿ, ಅಡ್ವೊಕೇಟ್ ಜನರಲ್ ಸಂಬಂಧಪಟ್ಟಿದ್ದು ಯಾವ್ದು ಆರ್ಟಿಕಲ್, ಅಡ್ವೊಕೇಟ್ ಜನರಲ್. ನಮ್ಗೆ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಯಾರಿದಾರ, ಅದಾದ ನಂತರ ಅಡ್ವೊಕೇಟ್ ಜನರಲ್ ಸಂಬಂಧಪಟ್ಟಿದ್ದ ಆರ್ಟಿಕಲ್ ಯಾವ್ದು ಅಂತಂದ ಹೇಳಿ ನಿಮ್ ಕ್ವಶನ್. ಹೌದು, ಅದಕ್ಕೆ ಓದ್ಬೇಕು. ಕರೆಂಟ್ ಅಫೇರ್ಸ್ ಯಾಕೆ ಓದ್ಬೇಕಪ್ಪ ಅಂತಂದ ಹೇಳಿದ್ರೆ ಇದಕ್ಕೋಸ್ಕರನೇ ಓದ್ಬೇಕಾಗತ್ತೆ. ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಅದೇ ತರ ನೋಡ್ರಿ, ಇವಾಗ ರೀಸೆಂಟ್ಲಿ ಏನಂತಂದ ಹೇಳಿದ್ರೆ ಬ್ಲಾಕ್ ಚೈನ್ ಅಂತಂದ ಹೇಳಿ ಒಂದು ಟೆಕ್ನಾಲಜಿಯನ್ನ ಏನ್ ಮಾಡಿದೆ ಅಂತಂದ ಹೇಳಿದ್ರೆ ಜಾರಿಗೆ ತಗೊಂಡು ಬಂದೈತಿ. ಯಾವ ಬ್ಯಾಂಕ್ ಅಂತ ಹೇಳಿದ್ರೆ ICICI ಬ್ಯಾಂಕ್. ನೋಡ್ರಿ, ಇಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಏನಂತಂದ ಹೇಳಿದ್ರೆ ಕೆಲವು ಆರ್ಗನೈಸೇಷನ್ ಗಳು ಬರ್ತಾವ. ಈ ಎಲ್ಲಾ ಆರ್ಗನೈಸೇಷನ್ ಗಳು ಅಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಗಳು ಮತ್ತು ಬ್ಯಾಂಕ್ ಗಳು ಇವೆಲ್ಲ ಸೇರಿ ಏನಂತಂದ ಹೇಳಿದ್ರೆ
ಸೇವೆಗಳನ್ನ ಒದಗಿಸೋದು, ಆಮೇಲೆ ಸೇವೆಗಳ ಬಗ್ಗೆ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ಮಾಹಿತಿಗಳನ್ನ ಸೊ ಪ್ರತಿಯೊಬ್ಬರಿಗೂ ಒದಗಿಸೋದು ಏನಂತಂದ ಹೇಳಿದ್ರೆ ಇತರದ್ದು ಬ್ಲಾಕ್ ಟೆಕ್ನಾಲಜಿಯ ಉದ್ದೇಶವಾಗಿತ್ತೆ. ಇದನ್ನ ಯಾರು ಸ್ಟಾರ್ಟ್ ಮಾಡಿದಾರೆ ಅಂತಂದ ಹೇಳಿದ್ರೆ ICICIದವರು ಸ್ಟಾರ್ಟ್ ಮಾಡಿದಾರ. ಸಾರಿ, ನೆಕ್ಸ್ಟ್ ನೋಡ್ರಿ, ಇವಾಗ ನಮ್ಮ ಭಾರತದಲ್ಲಿ ಯಾವ ಬ್ಯಾಂಕ್ ಗಳಿದಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಏನಂತಂದ ಹೇಳಿದ್ರೆ ಬ್ಯಾಂಕ್ ಆಫ್ ಕೋಲ್ಕತ್ತಾ ಸ್ಥಾಪನೆ ಆಗುತ್ತೆ 1986ರಲ್ಲಿ. ಫಸ್ಟ್ ಅಂತಲ್ಲ, ಬ್ಯಾಂಕ್ ಆಫ್ ಕೋಲ್ಕತ್ತಾ ಸ್ಥಾಪನೆ ಆಗುತ್ತೆ 1986ರಲ್ಲಿ. ಆಮೇಲೆ ಬ್ಯಾಂಕ್ ಆಫ್ ಕೋಲ್ಕತ್ತಾ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್ ಇವೆಲ್ಲ ಮೂರುವನ್ನ ಸೇರಿ ಏನಂತಂದ ಹೇಳಿದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತಂದ್ ಕರೀತಾರೆ. ಸೊ ಇದೇ ನೆಕ್ಸ್ಟ್ ಏನಾಗತ್ತೆ ಅಂತಂದ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಸ್ಥಾಪನೆ ಆಗುತ್ತೆ. ಸ್ವಲ್ಪ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಮೇಲೆ RBI ಆಗಿ ಸ್ಥಾಪನೆ ಆಗುತ್ತೆ 1935ರಲ್ಲಿ. ನೆಕ್ಸ್ಟ್ ನೋಡ್ರಿ, 1969ರಲ್ಲಿ, ನಮ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರೆ, 1969ರಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಸೊ 14 ಬ್ಯಾಂಕ್ ಗಳನ್ನ ನ್ಯಾಷನಲೈಸೇಷನ್, ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಅದೇ ತರ ನೋಡ್ರಿ, 1980ರಲ್ಲಿ ಎಷ್ಟು ಬ್ಯಾಂಕ್ ಮಾಡ್ತಾರೆ ಅಂತಂದ ಹೇಳಿದ್ರೆ 6 ಬ್ಯಾಂಕ್ ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಇವುಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ರಾಷ್ಟ್ರೀಕರಣ ಅಂತಂದ ಹೇಳಿದ್ರೆ ಒಂಥರ ಗವರ್ಮೆಂಟ್ ಆಫೀಸ್ ಇರ್ತಾರ. ಅವಕ್ಕೆಲ್ಲ ಕಂಡೀಷನ್ಸ್ ಗಳೆಲ್ಲ ಇರ್ತಾವ, ಅದ್ರ ಬಗ್ಗೆ ನೀವೆಲ್ಲ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಸರ್, ರಾಷ್ಟ್ರೀಕರಣ ಹೆಂಗ್ ಮಾಡ್ತಾರ್ರಿ? ಅದೇ ನಾನು ಹೇಳಿದಲ್ಲ, ಪ್ರತಿಯೊಂದಕ್ಕೆ ಏನಂತಂದ ಹೇಳಿದ್ರೆ ಕಂಡೀಷನ್ಸ್ ಗಳು ಬರ್ತಾವ, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು ಬೇಡ. ಎಕನಾಮಿಕ್ಸ್ ಅಲ್ಲಿ ಬರುತ್ತೆ, ಅಷ್ಟೊಂದು ಡೀಪ್ ಆಗಿ ಏನು ಕ್ವಶನ್ಸ್ ಗಳನ್ನ ಕೇಳಲ್ಲ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಟು ರೋಬೋಟ್ ಇನ್ ಬ್ಯಾಂಕಿಂಗ್ ಸರ್ವಿಸ್, ಅಂದ್ರೆ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲಿ ಯಾವ್ದಪ್ಪ ಅಂತಂದೇಳಿ. ಎಸ್, ನಮ್ಮ ಇಂಡಿಯಾದಲ್ಲಿ ಅಂತ ಬಂದಾಗ HDFC ಅವ್ರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ರೋಬೋಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಫಸ್ಟ್ ಯಾವ್ದಂತಂದ ಹೇಳಿದ್ರೆ ಇವ್ರು. ಆಮೇಲೆ ವರ್ಲ್ಡ್ ಅಲ್ಲಿ ಅಂತ ಬಂದಾಗ ಸಿಟಿ ಯೂನಿಯನ್ ಬ್ಯಾಂಕ್ ದವ್ರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ರೋಬೋಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಏನೋ ಬೇಡ. ಮೊದಲೇ ಸರ್ ಎಕನಾಮಿಕ್ಸ್ ಟಫ್ ಅಂತಂದ ಹೇಳ್ತಾರ, ಬಹಳ ತಲೆ ಕೆಡಿಸ್ಕೊಂಡಿಲ್ಲ, ಇಷ್ಟಾದ್ರೆ ಸಾಕು ನಮ್ಗೆ. ನೆಕ್ಸ್ಟ್ ಒಂದ್ ನೋಡ್ರಿ, ಅದೇ ತರ HDFC ಯ ಹೆಡ್ ಕ್ವಾರ್ಟರ್ ಎಲ್ಲೈತೆ, HDFC ಬ್ಯಾಂಕ್ ನ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ ಹೇಳಿದ್ರೆ ಮುಂಬೈ ಅಲ್ಲೈತೆ. ಅದೇ ತರ HDFC ಚೇರ್ಮನ್ ಯಾರಿದ್ದಾರೆ ಅಂತಂದ ಹೇಳಿದ್ರೆ ಆದಿತ್ಯ ಪುರಿ ಅವರಿದ್ದಾರೆ. ಅದೇ ತರ ಸ್ಟೇಟ್ ಬ್ಯಾಂಕ್ ಅಂತ ಬಂದಾಗ ಸ್ಟೇಟ್ ಬ್ಯಾಂಕ್ ಅದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ, ಮುಂಬೈ ಎಲ್ಲೈತೆ. ಆಮೇಲೆ ಇವಾಗ ಯಾರು ಚೇರ್ಮನ್ ಇದಾರೆ ಅಂತಂದ ಹೇಳಿದ್ರೆ ರಜನೀಶ್ ಕುಮಾರ್ ಅವರಿದ್ದಾರೆ. ನಾವಾಗ್ಲೇ ಹೇಳಿದ್ವಲ್ಲ, ಬ್ಯಾಂಕ್ ಆಫ್ ಕೋಲ್ಕತ್ತಾ ಇವೆಲ್ಲ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗತ್ತೆ 1921ರಲ್ಲಿ. ಆಮೇಲೆ 1955ರಲ್ಲಿ ಏನಾಗತ್ತೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟ್, 1956ರಲ್ಲಿ ಸೊ ಅದನ್ನ ರಾಷ್ಟ್ರೀಕರಣ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಒಂದ್ ನೋಡ್ರಿ, ICICI ಬ್ಯಾಂಕ್ ನ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದ ಹೇಳಿದ್ರೆ ಮುಂಬೈ ಅಲ್ಲೈತೆ. ಸೊ ಇತರದ್ದು ಹೆಡ್ ಯಾರಿದ್ದಾರೆ ಅಂತಂದ ಹೇಳಿದ್ರೆ ಚೇರ್ಮನ್ ಸಂದೀಪ್ ಬಕ್ಷಿ ಅವರಿದ್ದಾರೆ. ಆಮೇಲೆ ಆಕ್ಸಿಸ್ ಬ್ಯಾಂಕ್ದು ಅಮಿತಾಬ್ ಚೌಧರಿ ಅವ್ರು ಹೆಡ್ ಇದ್ದಾರೆ. ಆಮೇಲೆ ಇತರದ್ದು ಕೂಡ ಏನಂತಂದ ಹೇಳಿದ್ರೆ ಸೊ ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಎಸ್, ರೀಸೆಂಟ್ಲಿ ಏನಂತಂದ ಹೇಳಿದ್ರೆ ನಿಮ್ ಕ್ವಶನ್, ನೀತಿ ಆಯೋಗವನ್ನ ಹಿಂದೆ ಏನಂತ ಕರಿತಾ ಇತ್ತು? ನೀತಿ ಆಯೋಗವನ್ನ ಹಿಂದೆ ಏನಂತ ಕರಿತಾ ಇದ್ರು ನೋಡ್ರಿ, ನೋಡ್ರಿ. ಸೊ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತಂದ ಹೇಳಿದ್ರೆ ಸುಮನ್ ಬೇರಿ ಅವ್ರು ಏನಂತಂದ ಹೇಳಿದ್ರೆ ಆಯ್ಕೆ ಆಗಿದ್ದಾರೆ. ಯಾರು? ಸುಮನ್ ಬೇರಿ ಅವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀತಿ ಆಯೋಗ, ಯಾಕಂತಂದ ಹೇಳಿದ್ರೆ ಎಲ್ಲಾ ತರದ ಯೋಜನೆಗಳನ್ನ ಜಾರಿಗೆ ಅಂದ್ರೆ ಮಾಡೋದಂತೆ ಅಂತ ಹೇಳಿದ್ರೆ ಸೊ ಪ್ಲಾನ್ ಗಳನ್ನ ಮಾಡೋದು ನೀತಿ ಆಯೋಗ ಅಂತಂದ ಹೇಳ್ತೀವಿ. ವೆರಿ ಗುಡ್ ಸುವರ್ಣ, ವೆರಿ ಗುಡ್. ನೆಕ್ಸ್ಟ್ ಹೇಳ್ರಿ, ಹೇಳ್ರಿ, ಕರೆಕ್ಟ್ ಆಗಿದೆ ಹೇಳ್ರಿ. ಸೊ ತಪ್ಪಾದ್ರೆ ನಿಮ್ಮನ್ನ ಯಾರು ಶಿಕ್ಷೆ ಕೊಡಂಗಿಲ್ಲ, ಬಟ್ ಅದ್ರೆ ಆನ್ಸರ್ ಮಾಡ್ಬೇಕು. ನಿಮ್ಗೆ ಇವನ್ ಮೆಸೇಜ್ ಕಳ್ಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ನೀವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಸೊ ಬಾಯಿ ಇಲ್ಲಾದ್ರೂ ಹೇಳ್ತಾ ಇರ್ಬೇಕು, ನಿಮ್ಗೇನಾರ್ಲಿ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ. ಸೊ ನೀತಿ ಆಯೋಗವನ್ನ ಹಿಂದೆ ಏನಂತ ಕರಿತಾ ಇದ್ರು? ಕಲ್ಮೇಶ್, ವೆರಿ ಗುಡ್ ಕಲ್ಮೇಶ್. ಒಂದು ಹೊಸದಾಗಿಲ್ಲ ಮೆಸೇಜ್ ಮಾಡ್ತಿದ್ರೆ. ಎಸ್, ಈ ತರ ಏನಂತಂದ ಹೇಳಿದ್ರೆ ಇನ್ವಾಲ್ವ್ ಆಗ್ತಾ ಹೋಗ್ಬೇಕು. ನೀತಿ ಆಯೋಗವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಮೊದಲು ಪ್ಲಾನಿಂಗ್ ಕಮಿಷನ್ ಅಂತ ಕರಿತಾ ಇದ್ರು, ಯೋಜನಾ ಆಯೋಗ. ಸೊ ಪ್ಲಾನಿಂಗ್ ಕಮಿಷನ್ ಅಂತ ಕರಿತಾ ಇದ್ರು ಮೊದಲು ಏನಂತಂದ ಹೇಳಿದ್ರೆ ಪ್ಲಾನಿಂಗ್ ಕಮಿಷನ್. ಇವಾಗ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ನೀತಿ ಆಯೋಗವನ್ನ ಮಾಡಿದಾರೆ. ಯಾವಾಗ? 2015ರಲ್ಲಿ ಚೇಂಜ್ ಮಾಡ್ತಾರ. ಸರ್, ಇದ್ರ ಮೇಲೆ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ? ಸೊ ಯಾವ್ದ್ರ ಮೇಲೆ ಅಂತ ಗೊತ್ತಾಗ್ಲಿಲ್ಲ, ಕರೆಕ್ಟ್ ಆಗಿ ಹೇಳಿ ಕ್ವಶನ್. ಸುರೇಶ್, ನೀವು ಹಾಸ್ಟ್ ಮಾಡಕ್ ಹೋಗ್ಬೇಡ್ರಿ, ಕೋ ಹಾಸ್ಟ್ ಮೆಸೇಜ್ ಮಾಡ್ಬೇಕು. ಕೋ ಹಾಸ್ಟ್ ಮಾಡಿದ್ರೆ ನಾನು ನೋಡ್ತೀನಿ. ಸೊ ಹಾಸ್ಟ್ ಕಂಪ್ಯೂಟರ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಕೋ ಹಾಸ್ಟ್ ಸಪರೇಟ್ ಆಗಿದೆ. ಸೊ ಅದನ್ನ ನಾನು ಹೇಳ್ತೀನಿ. ಎಸ್ ಸುರೇಶ್ ಅವರು, ಎಸ್ ಹೇಳಿ. ಎಸ್, ಓಕೆ.
ಸೊ ಪ್ಲಾನಿಂಗ್ ನೀತಿ ಆಯೋಗದ ಮೇಲೆ ಏನಂತ ಕೇಳ್ಬೋದು ಅಂತಂದ ಹೇಳಿದ್ರೆ ನಿಮ್ಗೆ ಇಲ್ಲಿ ಕ್ವಶನ್ ಇತರದ್ದು ನೀತಿ ಆಯೋಗದ ಅಥವಾ ಪ್ಲಾನಿಂಗ್ ಕಮಿಷನ್ ಇತ್ತಲ್ಲ ಪ್ಲಾನಿಂಗ್ ಕಮಿಷನ್ ಏನು ಅಂತ ಕೇಳ್ಬೋದು. ಇವಾಗ ಪಂಚವಾರ್ಷಿಕ ಯೋಜನೆಗಳನ್ನೆಲ್ಲ ಅವ್ರ ಏನ್ ಮಾಡ್ತಿದ್ರು ಅಂತಂದ ಹೇಳಿದ್ರೆ ಜಾರಿಗೆ ತಗೊಂಡ್ಬಂದಿದ್ರು ಎಲ್ಲ 12 ಪಂಚವಾರ್ಷಿಕ ಯೋಜನೆಗಳನ್ನ. ಸೊ ಅದಾದ ನಂತರ ಪ್ಲಾನಿಂಗ್ ಕಮಿಷನ್ ಮೊದಲು ಚೇರ್ಮನ್ ಯಾರು, ವೈಸ್ ಚೇರ್ಮನ್ ಯಾರು ಅಂತ ನಿಮ್ ಕ್ವಶನ್ಸ್ ಕೇಳ್ಬೋದು. ಆಮೇಲೆ ಅಲ್ಲಿ ಸದಸ್ಯರು ಯಾರು ಇರ್ಬೋದು ಅಂತಂದ ಹೇಳಿ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಆಮೇಲೆ ನೋಡ್ರಿ, ಇವಾಗ ಕೊರೋನಾ ಇರೋದ್ರಿಂದ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದ್ ಹೋಗ್ತಾನ ಬರ್ತಾ ಇದೆ. ಬಟ್ ಆದ್ರೆ ಸೆಪ್ಟೆಂಬರ್ ನಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿದಾರೆ. 23, 24, 25ನೇ ತಾರೀಕದಂದು ಸೆಪ್ಟೆಂಬರ್ ಅಲ್ಲಿ ಎಲ್ಲಂತಂದ ಹೇಳಿದ್ರೆ ಹಾವೇರಿಯಲ್ಲಿ. ಸೊ ನಿಯೋಜಿತರಾಗಿರೋ ಅಧ್ಯಕ್ಷರು ಯಾರಂತಪ್ಪ ಅಂತಂದ ಹೇಳಿದ್ರೆ ದೊಡ್ಡ ರಂಗೇಗೌಡರು ಇಲ್ಲಿದ್ದಾರೆ ನೋಡ್ರಿ, ದೊಡ್ಡ ರಂಗೇಗೌಡರು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ ಹೇಳಿದ್ರೆ ಮಹೇಶ್ ಜೋಶಿ ಅವರಿದ್ದಾರೆ. ಇವಾಗ ಯಾರಿದ್ದಾರೆ ಅಂತಂದ ಹೇಳಿದ್ರೆ ಮಹೇಶ್ ಜೋಶಿ ಅವರಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಏನ್ ಕ್ವಶನ್ ಕೇಳ್ಬೋದು ಅಂತಂದ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಯ್ತು ಅಂತಂದ ಹೇಳಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬೋದು. ನೆಕ್ಸ್ಟ್ ಒಂದ್ ನೋಡ್ರಿ, ಪಂಚಾಯತ್ ದಿನ ಅಂತಂದ ಹೇಳಿ ಯಾವತ್ತು ಆಚರಣೆ ಮಾಡ್ತಾರೆ? ಪಂಚಾಯತ್ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ ಹೇಳಿದ್ರೆ ಏಪ್ರಿಲ್ 24ನೇ ತಾರೀಕು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಪಂಚಾಯತ್ ದಿನ ಅಂತಂದ ಆಚರಣೆ ಮಾಡ್ತಾರೆ. ಯಾವ ತಿದ್ದುಪಡಿ ಮುಖಾಂತರ ಪಂಚಾಯತಿಯನ್ನ ಜಾರಿಗೆ ತಗೊಂಡ್ಬರ್ತಾರೆ? 73ನೇ ತಿದ್ದುಪಡಿಯನ್ನ ಮುಖಾಂತರ ಏನಂತಂದ ಹೇಳಿದ್ರೆ ಪಂಚಾಯತಿ ರಾಜ್ಯನ ಜಾರಿಗೆ ತಗೊಂಡ್ಬರ್ತಾರೆ. ಆಮೇಲೆ 74ನೇ ತಿದ್ದುಪಡಿ ಏನ್ ಹೇಳುತ್ತೆ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅಂತ ಹೇಳಿ ಏಪ್ರಿಲ್ 24ನ್ನ ಆಚರಣೆ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಎಸ್, ನಾವು ಫಸ್ಟ್ ಇಲ್ಲಿ ಕ್ವಶನ್ಸ್ಗಳು ತುಂಬಾ ಬರ್ತಾವ. ಇಲ್ಲಿ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರೆ ಅಂತಂದ ಹೇಳಿದ್ರೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ತುಂಬಾ ದೊಡ್ಡ ಟಾಪಿಕ್ ಆಗತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಪಂಚಾಯತ್ ಎಲ್ಲಿ ಸ್ಥಾಪನೆ ಆಯ್ತು? ಫಸ್ಟ್ ಪಂಚಾಯತ್ ಮೆಸೇಜ್ ಹಾಕಿ, ಸರ್ಚ್ ಮಾಡಕ್ ಹೋಗ್ಬೇಡ್ರಿ ಇವಾಗ. ಅರುಣ್, ವೆರಿ ಗುಡ್ ಅರುಣ್. ಸೊ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗತ್ತೆ ಅಂತಂದ ಹೇಳಿದ್ರೆ ರಾಜಸ್ಥಾನದ ನಾಗೂರಲ್ಲಿ ಸ್ಥಾಪನೆ ಆಗತ್ತೆ, ರಾಜಸ್ಥಾನದ ನಾಗೂರ್. ನೆಕ್ಸ್ಟ್ ನೋಡ್ರಿ, ಏಪ್ರಿಲ್ 25ನ್ನ ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದ್ರ ಥೀಮ್ ಏನಪ್ಪಾ ಅಂತಂದ ಹೇಳಿದ್ರೆ ಮಲೇರಿಯಾ ರೋಗದ ಹೊರೆಯನ್ನ ಕಡಿಮೆ ಮಾಡಲು ಮತ್ತು ಜೀವಗಳನ್ನ ಉಳಿಸಲು ನಾವೀನ್ಯತೆ ಅಂತಂದ ಹೇಳ್ತೀವಿ. ಸೊ ತುಂಬಾ ದೊಡ್ಡದಾಗಿದೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ಮಲೇರಿಯಾ ರೋಗದ ಹೊರೆಯನ್ನ ಕಡಿಮೆ ಮಾಡಬೇಕು, ಆಮೇಲೆ ಜೀವಗಳನ್ನ ಉಳಿಸಬೇಕು ಅಂತಂದ ಹೇಳಿ ವಿಶ್ವ ಮಲೇರಿಯಾ ದಿನ ಅಂತಂದ ಯಾವಾಗ ಆಚರಣೆ ಮಾಡ್ತೀವಿ? ಏಪ್ರಿಲ್ 25ನೇ ತಾರೀಕು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ನಾವಾಗ್ಲೇ ಹೇಳಿದ್ವಿ ಮನೋಜ್ ಸಿನ್ಹಾ ಅಥವಾ ಮನೋಜ್ ಸೋನಿ ಇವರು ಏನಂತ ಹೇಳಿದ್ರೆ UPSC ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಫೀಫಾ ವರ್ಲ್ಡ್ ಕಪ್ ಎಲ್ಲಿ ಸ್ಟಾರ್ಟ್ ಐತೆ ಅಂತ ಹೇಳಿದ್ರೆ ಫೀಫಾ ವರ್ಲ್ಡ್ ಕಪ್ 2022ರ ಫೀಫಾ ವರ್ಲ್ಡ್ ಕಪ್ ಎಲ್ಲಿ ನಡೆಯೋದೈತೆ ಅಂತ ಹೇಳಿದ್ರೆ ಕತಾರ್ ಅಲ್ಲಿ ನಡೆಯೋದೈತೆ. ಆಮೇಲೆ 2026ದಲ್ಲಿ ನಡೆಯೋದೈತೆ ಕೆನಡಾ, ಮೆಕ್ಸಿಕೋ ಮತ್ತು USA. ಸಿಂಪಲ್ ಆಗಿ ಹೇಳ್ತೀವಿ, ನಾರ್ತ್ ಅಮೆರಿಕಾದಲ್ಲಿ ನಡೆಯುತ್ತೆ 2026ದು ನಾರ್ತ್ ಅಮೆರಿಕಾದಲ್ಲಿ, 2022ರದ್ದು ಕತಾರ್ ಅಲ್ಲಿ ನಡೀತಾ ಇತ್ತು. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ, ಫೀಫಾ ವರ್ಲ್ಡ್ ಕಪ್. ಸೊ ಅದೇ ತರ ನೋಡ್ರಿ, ನೀತಿ ಆಯೋಗದವರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದಾರೆ. ನೀತಿ ಆಯೋಗದವರು ಏನಂತಂದ ಹೇಳಿದ್ರೆ ಒಂದು ಸೂಚ್ಯಾಂಕವನ್ನ ನೀತಿ ಆಯೋಗದವರು ಏನ್ ಅಂದ್ರೆ ವಿದ್ಯುತ್ ಪೂರೈಕೆ ಮತ್ತು ಪರಿಸರ ರಕ್ಷಣೆಯಲ್ಲಿ, ವಿದ್ಯುತ್ ಪೂರೈಕೆ ಮತ್ತು ಪರಿಸರ ರಕ್ಷಣೆಯಲ್ಲಿ ಸೊ ಯಾವ ರಾಜ್ಯ ಸಾಧನೆ ಮಾಡೈತೆ, ಫಸ್ಟ್ ಯಾವ್ದೈತೆ ಅಂತಂದ ಹೇಳಿದ್ರೆ ಗುಜರಾತ್ ಫಸ್ಟ್ ಐತೆ. ಫಸ್ಟ್ ಯಾವ್ದೈತೆ ಗುಜರಾತ್ ಐತೆ, ಸೆಕೆಂಡ್ ಯಾವ್ದೈತಪ್ಪ ಅಂತಂದ ಹೇಳಿದ್ರೆ ಕೇರಳ ಐತೆ. ಇವೆರಡು ಸಾಕು. ಆಮೇಲೆ ನಮ್ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಐತೆ ಅಂತಂದ ಹೇಳಿದ್ರೆ 8ನೇ ಸ್ಥಾನದಲ್ಲೈತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದ್ ನೋಡ್ರಿ, ಸೊ ರೀಸೆಂಟ್ಲಿ ಏನಂತಂದ ಹೇಳಿದ್ರೆ ನಿರುದ್ಯೋಗ ದರ, ಇವಾಗ ನೋಡಿರ್ಬೋದು ಕೊರೋನಾದು ಇದು ಬಂದು ಹೆವಿ ಆಗಿಬಿಟ್ಟಿದೆ, ಹೆವಿ ಜಾಬ್ ಗಳು ಹೋಗಿದಾವ. ಸೊ ಏಪ್ರಿಲ್ ತಿಂಗಳಲ್ಲಿ ನಮ್ ನಿರುದ್ಯೋಗ ದರ ಎಷ್ಟೈತೆ ಅಂತಂದ ಹೇಳಿದ್ರೆ 7.83 ಪರ್ಸೆಂಟೇಜ್ ನಿರುದ್ಯೋಗ ದರ ಐತೆ. ಅತಿ ಹೆಚ್ಚು ಎಲ್ಲೈತೆ ಅಂತಂದ ಹೇಳಿದ್ರೆ ಹರಿಯಾಣದಲ್ಲಿ ಐತೆ, 34.5 ಐತೆ. ಆಮೇಲೆ ಕರ್ನಾಟಕದಲ್ಲಿ 2.7 ಐತೆ. ಆಮೇಲೆ ಹಿಮಾಚಲ ಪ್ರದೇಶದಲ್ಲಿ ಅತಿ ಕಡಿಮೆ ಐತೆ, 0.02% ಐತೆ. 0.02% ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇರಬೇಕು, 2.7 ಅಂತಂದ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ನೋಡ್ರಿ ಎಲ್ಲ ಹುಡುಗರು ಬೆಂಗಳೂರು ಧಾರವಾಡ ಅಲ್ಲಿ ಅಂತಂದ ಹೇಳಿ ಬರೀ ಕೋಚಿಂಗ್ ಸೆಂಟರ್ ದಾಗ ಇದಾರ ಅಲ್ಲ, ನಿರುದ್ಯೋಗ ಜ್ವರ ಜಾಸ್ತಿ ಇರ್ಬೇಕು, ಸ್ವಲ್ಪ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, PM ಸ್ವನಿಧಿ ಯೋಜನೆ ಅಂತಂದೇಳಿ, PM ಸ್ವನಿಧಿ ಯೋಜನೆ ಅಂತಂದೇಳಿ ಇದನ್ನ ವಿಸ್ತಾರ ಮಾಡಿದಾರೆ. ನಮ್ಗೇನ್ ಬೇಕಂತಂದ್ರೆ PM ಸ್ವನಿಧಿ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ ಹೇಳಿದ್ರೆ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ, ಬೀದಿ ಬದಿ ಏನ್ ವ್ಯಾಪಾರ ಮಾಡ್ತಿರ್ತಾರ ಅಂತಂದ ಹೇಳಿದ್ರೆ ಅವರಿಗೆ ಸಾಲವನ್ನ ಕೊಟ್ಟು ಸೊ ಅವ್ರನ್ನೇನಂತಂದ ಹೇಳಿದ್ರೆ ಜೀವನೋಪಾಯಕ್ಕೆ ಸೊ ಎಡೆ ಮಾಡಿಕೊಡೋದು. ಸೊ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನ ಒದಗಿಸುವ ಯೋಜನೆ ಯಾವ್ದಪ್ಪ ಅಂತಂದ ಹೇಳಿದ್ರೆ PM ಸ್ವನಿಧಿ ಯೋಜನೆ.
ಪಿ ಎಂ ಅಂತಂದು ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತಂದು ಹೇಳ್ತೀವಿ. ಸೊ ಅದೇ ತರ ನೋಡ್ರಿ, 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರಿದ್ದಾರೆ, ಎನ್ ಕೆ ಸಿಂಗ್ ರವರು ಇದ್ದಾರೆ. 15ನೇ ಹಣಕಾಸು ಆಯೋಗ, ಆಮೇಲೆ ರಿಸರ್ವ್ ಬ್ಯಾಂಕ್ ಅದು ಶಕ್ತಿಕಾಂತ್ ದಾಸ್, ಆಮೇಲೆ ಸೆಬಿ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಂದು ಹೇಳ್ತೀವಿ, ಮಧುಪುರಿ ಭೂಜ್ ಅಂತಂದೇಳಿ. ಸೊ ಅವರಿದ್ದಾರ. ಅದೇ ತರ ನೋಡ್ರಿ, ನೆಕ್ಸ್ಟ್ ಸಮ್ ಬರ್ತ ನಬಾರ್ಡ್ ಅಂತ ಹೇಳ್ತೀವಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ನಬಾರ್ಡ್. ಸಿಂಪಲ್ ಆಗಿ ಯಾರಿದ್ದಾರೆ ಅಂತಂದ್ ಹೇಳಿದ್ರೆ ಗೋವಿಂದ್ ರಾಜರು ಚಿಂತಾಲ್ ಅಂತ ಇದ್ದಾರೆ. ಆಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವ್ರು ಯಾರಿದ್ದಾರೆ, ಎನ್ ಎಸ್ ಸಿ. ಸೊ ಗಿರೀಶ್ ಚಂದ್ರ ಚತುರ್ವೇದಿ ಇದ್ದಾರೆ. ಅದೇ ತರ ನೋಡ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಯಾರಿದ್ದಾರೆ, ದಿನೇಶ್ ಕುಮಾರ್ ಖಾರ ಇದ್ದಾರೆ, ದಿನೇಶ್ ಕುಮಾರ್ ಖಾರ. ಸೊ ಅದೇ ತರ ನೋಡ್ರಿ, ವಿನಯ ಸಾಮರಸ್ಯ ಯೋಜನೆ ಅಂತಂದ ಹೇಳಿ, ವಿನಯ ಸಾಮರಸ್ಯ ಯೋಜನೆ, ಸಾರಿ, ಎಸ್ ಎಲ್ರು ಕೇಳಿಸ್ತಾ ಇದಲ್ಲ, ವಿನಯ ಸಾಮರಸ್ಯ ಯೋಜನೆ ಅಂತಂದ ಹೇಳಿ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಏನಂತಂದ ಹೇಳಿದ್ರೆ, ಅಸ್ಪೃಶ್ಯತೆ ಮುಕ್ತ ಗ್ರಾಮ ಯಾವ್ದಾದ್ರು ಇದ್ರೆ, ಅಸ್ಪೃಶ್ಯತೆ ಅನ್ಟಚಬಿಲಿಟಿ ಅಂತ ಹೇಳ್ತೀವಿ, ಮುಕ್ತ ಗ್ರಾಮ ಯಾವ್ದಾದ್ರು ಪಂಚಾಯತ್ ಇದ್ರೆ ಅದಕ್ಕೇನಂತಂದ ಹೇಳಿದ್ರೆ ವಿಶೇಷ ಅನುದಾನ ನೀಡೋದು. ಏನಂತಂದ ಹೇಳಿದ್ರೆ ವಿಶೇಷ ಅನುದಾನವನ್ನ ನೀಡೋದು. ಯಾವ ಯೋಜನೆ? ವಿನಯ ಸಾಮರಸ್ಯ ಯೋಜನೆ ಅಂತಂದ ಹೇಳ್ತೀವಿ. ಆರ್ಟಿಕಲ್ 17 ಏನ್ ಹೇಳುತ್ತೆ ನೋಡ್ರಿ, ಅನ್ಟಚಬಿಲಿಟಿ ಅಂತಂದ ಹೇಳುತ್ತೆ. ಸೊ ಒಂದ್ ನಿಮಿಷ ರೀ, ಎಸ್ ನೆಕ್ಸ್ಟ್ ನೋಡ್ರಿ, ವಿನಯ ಸಾಮರಸ್ಯ ಯೋಜನೆ ಅಂತಂದ ಹೇಳಿ ಏನಂತಂದ ಹೇಳಿದ್ರೆ, ಅಸ್ಪೃಶ್ಯತೆ ಮುಕ್ತ ಅಂದ್ರೆ ಅಸ್ಪೃಶ್ಯತೆ ಜಾರಿ ಇಲ್ಲದೆ ಇರುವ ಪಂಚಾಯತ್ಗೆ ಏನಂತಂದ ಹೇಳಿದ್ರೆ ವಿಶೇಷ ಅನುದಾನವನ್ನ ನೀಡುವ ಯೋಜನೆ ಆಗೈತೆ. ಇದನ್ನ ಎಲ್ಲಿ ಮಾಡಿದಾರೆ ಅಂತಂದ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ವಿಶ್ವ ಪಾರಂಪರಿಕ ದಿನವನ್ನಾಗಿ ಯಾವ್ದಂತ ಆಚರಣೆ ಮಾಡ್ತೀವಿ, ಏಪ್ರಿಲ್ 18ನ್ನ ವಿಶ್ವ ಪಾರಂಪರಿಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ, ವರ್ಲ್ಡ್ ಹೆರಿಟೇಜ್ ಡೇ ಅಂತಂದೇಳಿ. ಸೇಮ್ ಅದೇ ತರ ನೋಡ್ರಿ, ಸೊ ಹೆರಿಟೇಜ್ ಅನಿಮಲ್ ಯಾವ್ದೈತೆ ನಮ್ದು ಇವಾಗ, ಹೆರಿಟೇಜ್ ಅನಿಮಲ್ ಅಂದ್ರೆ ಪಾರಂಪರಿಕ ಪ್ರಾಣಿ ಯಾವ್ದೈತೆ ಭಾರತದ ರಾಷ್ಟ್ರೀಯ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಯಾವ್ದೈತೆ ಅಂತಂದ ಹೇಳಿದ್ರೆ ಎಲಿಫೆಂಟ್ ಐತೆ. ವಿಶ್ವ ಪಾರಂಪರಿಕ ತಾಣಗಳು ಅವೆಲ್ಲ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಅರ್ತ್ ಡೇ. ಸೊ ಇಂಟರ್ನ್ಯಾಷನಲ್ ಅಥವಾ ವರ್ಲ್ಡ್ ಅರ್ತ್ ಡೇ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ ಹೇಳಿದ್ರೆ ಏಪ್ರಿಲ್ 22ನ್ನ ಏನಂತ ಆಚರಣೆ ಮಾಡ್ತೀವಿ, ಅರ್ತ್ ಡೇ ಅಂತ ಆಚರಣೆ ಮಾಡ್ತೀವಿ. ಇದರ ಥೀಮ್ ಏನೈತಪ್ಪ ಅಂತ ಹೇಳಿದ್ರೆ, ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತಂದ ಹೇಳಿ, ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತಂದೇಳಿ. ಇಷ್ಟು ಪಾಯಿಂಟ್ಸ್ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಅದೇ ತರ ಸೊ ಸೋಲಾರ್ ಸಿಸ್ಟಮ್ ಅಂತ ಬರುತ್ತೆ, ಪ್ಲಾನೆಟ್ ಅಂತ ಬಂದಾಗ ಸೋಲಾರ್ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಗಳನ್ನ ತುಂಬಾ ಕೇಳ್ತಾರೆ. ಏನಂತಂದ ಹೇಳಿದ್ರೆ, ಸೊ ಮೊದಲನೇ ಗ್ರಹ ಯಾವುದು, ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳ್ಬೋದು, ಅಂದ್ರೆ ನಮ್ಮ ಭೂಮಿಗೆ ಸಮೀಪವಾಗಿರೋ ಗ್ರಹ ಯಾವುದು ಅಂತ ಕೇಳ್ಬೋದು, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರೋ ಗ್ರಹ ಯಾವುದು, ಸೊ ಅತಿ ಸ್ಪೀಡ್ ಆಗಿ ತಿರುಗೋದು ಯಾವುದು ಅಂತಂದೇಳಿ ನಿಮ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಒಂದ್ ನಿಮಿಷ ರೀ, ಇದನ್ನ ತಗದಾಕ್ತೀನಿ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ, ಪರಿಸರಕ್ಕೆ ಸಂಬಂಧಿಸಿದ್ದು ಜಾಸ್ತಿ ಇರೋದ್ರಿಂದ, ಸೊ ಯಾರು ಮ್ಯೂಟ್ ಮಾಡಿಲ್ಲ, ಮ್ಯೂಟ್ ತೆಗಿಯಕ್ ಹೋಗ್ಬಿಡ್ರಿ, ಮ್ಯೂಟ್ ಮಾಡ್ರಿ. ಸೊ ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಸೊ 1976ನೇ ತಿದ್ದುಪಡಿಗೆ 42ನೇ ತಿದ್ದುಪಡಿ ಮಾಡ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡ್ತಾರ. ಆ ತಿದ್ದುಪಡಿಗಳು ಯಾವ್ಯಾವ ಅಂತ ನೋಡೋಣ ಸ್ವಲ್ಪ. ಸೊ ಯಾಕಂತಂದ ಹೇಳಿದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಡಿಟೋರಿಯಲ್ ಪೇಜ್ ಅಲ್ಲಿ ಸ್ವಲ್ಪ ಮಾಹಿತಿ ಬಂದಿತ್ತು. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ, ಆರ್ಟಿಕಲ್ 48A ಅಂತ ಬರುತ್ತೆ, ವಿಧಿನ್ 48A ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ, ಸೊ ನಮ್ಮ ಎನ್ವಿರಾನ್ಮೆಂಟ್ ಅನ್ನ, ಪರಿಸರವನ್ನ, ಆಮೇಲೆ ವನ್ಯ ಜೀವಿಗಳನ್ನ ಏನ್ ಮಾಡ್ಬೇಕು ನಾವು ಸಂರಕ್ಷಣೆ ಮಾಡ್ಬೇಕಂತಂದ ಹೇಳಿ 48A ಹೇಳುತ್ತೆ. ಅದೇ ತರ ಗೋಹತ್ಯೆ ನಿಷೇಧ ಕೂಡ ಯಾವ್ದು ಹೇಳುತ್ತೆ ಅಂದ್ರೆ 48A ಹೇಳುತ್ತೆ. ಅದೇ ತರ ನೋಡ್ರಿ, ಇದೇನಂತಂದ ಹೇಳಿದ್ರೆ ಇನ್ನೊಂದು ಬರುತ್ತೆ ನೋಡ್ರಿ, ಫಂಡಮೆಂಟಲ್ ಡ್ಯೂಟಿ ಅಂತಂದ್ ಬರುತ್ತೆ, 51A ಅಲ್ಲಿ ಜಿ ಅಂತ ಬರುತ್ತೆ. 51A ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ, ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಅದ್ರಲ್ಲಿ ABCDEFG ಅಂತಂದ್ ಬರ್ತಾವ, ಅದ್ರಲ್ಲಿ ಜಿ ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ, ಸೊ ನಾವು ಭಾರತದ ಪ್ರಜೆಗಳಾಗಿ ಏನ್ ಮಾಡ್ಬೇಕು ಅಂತಂದ ಹೇಳಿದ್ರೆ, ನಿಸರ್ಗವನ್ನ, ಎನ್ವಿರಾನ್ಮೆಂಟ್ ಅನ್ನ ಕಾಪಾಡ್ಬೇಕು, ಪರಿಸರವನ್ನ ಕಾಪಾಡಬೇಕು, ಅರಣ್ಯವನ್ನ ಕಾಪಾಡಬೇಕು, ಸರೋವರಗಳನ್ನ, ನದಿಗಳನ್ನ, ಆಮೇಲೆ ವೈಲ್ಡ್ ಲೈಫ್ ಅನ್ನ, ಸೊ ವನ್ಯ ಮೃಗ ಜೀವಿಗಳನ್ನ, ಸೊ ಎಲ್ಲವನ್ನ ಏನಂತಂದ ಹೇಳಿದ್ರೆ ಲಿವಿಂಗ್ ಕ್ರಿಯೇಚರ್ಸ್ ಅನ್ನ, ಸೊ ಎಲ್ಲವನ್ನ ಕಾಪಾಡುವುದು ನಮ್ಮ ಕರ್ತವ್ಯವಾಗಿತ್ತಂತ ಹೇಳ್ತಾರೆ. ಆಮೇಲೆ ಆರ್ಟಿಕಲ್ 21 ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ,
ಸೊ ಎನ್ವಿರಾನ್ಮೆಂಟ್ ಅನ್ನ ಕ್ಲೀನ್ ಆಗಿ ಇಟ್ಕೋಬೇಕು, ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಅಂತಂದ ಹೇಳಿ. ಸೊ ಇದೇ ಆರ್ಟಿಕಲ್ ಮೇಲೆ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಪರಿಸರವಾದಿಗಳು ಸೊ ಸ್ಟ್ರೈಕ್ ಗಳನ್ನ ಮಾಡ್ತಿರ್ತಾರ. ಇಷ್ಟು ಪಾಯಿಂಟ್ಸ್ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ HIV. ತುಂಬಾ ಇಂಪಾರ್ಟೆಂಟ್ ಆಗತ್ತ ಏಡ್ಸ್ ಅಂತ ಅಂತೇಳಿ. ಇದೊಂದೇನಂತ ಹೇಳಿದ್ರೆ ರೋಗ ತುಂಬಾ ಭಯಾನಕವಾಗಿರೋ ರೋಗ. ಸೊ ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನ ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂತಂದ ಹೇಳಿದ್ರೆ ಆಂಧ್ರಪ್ರದೇಶ. ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನ ಹೊಂದಿರೋ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಆಂಧ್ರಪ್ರದೇಶ. ಸೆಕೆಂಡ್ ಯಾವ್ದಂತಂದ ಹೇಳಿದ್ರೆ ಮಹಾರಾಷ್ಟ್ರ. ಸೊ ಅದೇ ತರ ಥರ್ಡ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ನಮ್ ಕರ್ನಾಟಕ. ಅತಿ ಹೆಚ್ಚು ಏಡ್ಸ್ ರೋಗಿಗಳು ನೋಡಿ. ಏಡ್ಸ್ ರೋಗಿ ಏಡ್ಸ್ ಹೆಂಗ್ ಬರುತ್ತೆ ಅಂತಂದ ಹೇಳಿದ್ರೆ ಹೆಚ್ಚೆ ಸೊ ಯಾರು ಮ್ಯೂಟ್ ತೆಗಿಯಕ್ ಹೋಗ್ಬಿಡ್ರಿ. ಸೊ HIV ವೈರಸ್ ತಲುಕೋದ್ರಿಂದ ಏನಾಗತ್ತಂದ್ರೆ ಏಡ್ಸ್ ರೋಗ ಬರುತ್ತೆ. HIV ಸೋಂಕು ತಲುಪೋದ್ರಿಂದ ಏಡ್ಸ್ ರೋಗ ಬರುತ್ತೆ. ಅದರಲ್ಲಿ ಅತಿ ಹೆಚ್ಚು ರೋಗಗಳನ್ನು ಹೊಂದಿರೋ ರಾಜ್ಯ ಯಾವ್ದಪ್ಪ ಅಂತಂದ ಹೇಳಿದ್ರೆ ಆಂಧ್ರಪ್ರದೇಶ. ಆಮೇಲೆ ಸೆಕೆಂಡ್ ಮಹಾರಾಷ್ಟ್ರ. ಥರ್ಡ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕರ್ನಾಟಕ ಅಂತಂದ ಹೇಳ್ತೀವಿ. ಸೊ ಇದ್ರಲ್ಲಿ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರೆ ಅಂತಂದ ಹೇಳಿದ್ರೆ ಏಡ್ಸದ್ದು ಲಾಂಗ್ ಫಾರ್ಮ್ ಏನಂತ ಕೇಳ್ತಾರೆ. ಏಡ್ಸದ್ ಲಾಂಗ್ ಫಾರ್ಮ್ ಏನ್ ಹೇಳ್ರಿ? ಅಕ್ವೈರ್ಡ್ ಇಮ್ಯುನೋ ಡೆಫಿಸಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. HIV ಲಾಂಗ್ ಫಾರ್ಮ್ ಏನು? ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್ ಅಂತ ಹೇಳ್ತೀವಿ. HIV ವೈರಸ್ ಇದೊಂದು ಯಾವ ಟೈಪ್ ಅಪ್ಪ ಅಂತಂದ ಹೇಳಿದ್ರೆ ರೆಟ್ರೋ ವೈರಸ್ ಅಂತಂದ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಟಿ ಲಿಂಪೋಸೈಟ್ಸ್ ಅನ್ನ ಹಾಳು ಮಾಡುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಅಂತಂದ ಹೇಳಿದ್ರೆ ಬಿಳಿ ರಕ್ತ ಕಣಗಳನ್ನ ನಾವೇನಂತ ಕರಿತೀವಿ, ಒಂಥರ ರಕ್ಷಣೆ ಅಂತಂದ ಹೇಳ್ತೀವಿ. ರಕ್ಷಣಾ ವ್ಯವಸ್ಥೆ ಅಂದ್ರೆ ಸೈನಿಕರ ಇದ್ದಂಗೆ ನಮ್ಮ ಬಾಡಿ ಒಳಗಡೆ. ಸೊ ಅದರಲ್ಲೂ ಏನಂತಂದ ಹೇಳಿದ್ರೆ ಟಿ ಲಿಂಪೋಸೈಟ್ಸ್ ಏನಂತಂದ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋದು. ಈ ಟಿ ಲಿಂಪೋಸೈಟ್ಸ್ ಗಳ ಮೇಲೆ ಆಕ್ರಮಣ ಮಾಡಿ ಇವುಗಳನ್ನ ಕೊಲ್ಲುತ್ತೆ. ಸೊ ಕೊಂದಂತರ ನಮ್ಮಲ್ಲಿ ಇರೋದಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ಅವಾಗ ಏಡ್ಸ್ ರೋಗ ಏನಂತಂದ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಏನಂತಂದ ಹೇಳಿದ್ರೆ ಏಡ್ಸ್ ರೋಗದ ಬಗ್ಗೆ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ. ಸೊ ಹೈನೋದ್ಯಮದಲ್ಲಿ ಏನಂತಂದ ಹೇಳಿದ್ರೆ ಹೈನುಗಾರಿಕೆಯಲ್ಲಿ ನಮ್ಮ ಭಾರತ ದೇಶ ಏನಂತಂದ ಹೇಳಿದ್ರೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಯಾವ್ದೈತೆ? ನಮ್ಮ ಭಾರತ ದೇಶ ಐತೆ. ಆಮೇಲೆ ಹೈನುಗಾರಿಕೆ ಸಂಬಂಧಪಟ್ಟಿದ್ದು ಕ್ರಾಂತಿ ಬರುತ್ತ, ಆ ಕ್ರಾಂತಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಯಾವ್ದು? ಆಪರೇಷನ್ ಫ್ಲಡ್ ಅಂತಂದ ಹೇಳ್ತೀವಿ. ಬಿಳಿ ಕ್ರಾಂತಿ, ವೈಟ್ ಕ್ರಾಂತಿ, ವೈಟ್ ರೆವಲ್ಯೂಷನ್ ಅಂತಂದ ಹೇಳ್ತೀವಿ, ಆಪರೇಷನ್ ಫ್ಲಡ್. ಸೊ ಇದೇನಂತಂದ ಹೇಳಿದ್ರೆ ಮಿಲ್ಕ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿದ್ದು, ಹೈನುಗಾರಿಕೆಗೆ ಸಂಬಂಧಪಟ್ಟಿದ್ದು ಅಂತಂದ ಹೇಳ್ತೀವಿ. ಆಮೇಲೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ? ವರ್ಗೀಸ್ ಕುರಿಯನ್ ಅನ್ನ ಕರಿತೀವಿ. ಇಷ್ಟು ಪಾಯಿಂಟ್ಸ್ಗಳು ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಅದೇ ತರ ನೋಡ್ರಿ, ಕೆಲವು ಏನಂತಂದ ಹೇಳಿದ್ರೆ ತಳಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ತಳಿಗಳು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ನೋಡಿ. ಕೆಲವು ತಳಿಗಳು ಬರ್ತಾವ, ಒಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ HF ಅಂತ ಹೇಳ್ತೀವಿ. ಆಮೇಲೆ ಕರ್ ಸ್ವಿಸ್ ಅಂತ ಹೇಳ್ತೀವಿ, ಜರ್ಸಿ ಆಕಳುಗಳು ಅಂತ ಹೇಳ್ತೀವಿ. ನಮ್ಗೆ ಇಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಯಾವ್ಯಾವ ತಳಿಗಳು ತುಂಬಾ ಇಂಪಾರ್ಟೆಂಟ್ ಅಂತಂದೇಳಿ. ಆ ತಳಿಗಳ ಬಗ್ಗೆ ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ನಾವು ನೋಡ್ಕೋಬೇಕಾಗತ್ತ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಫ್ರಾನ್ಸ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ಇಮ್ಯಾನುವಲ್ ಮ್ಯಾಕ್ರೋನ್ ಅಂತಂದೇಳಿ. ಇಮ್ಯಾನುವಲ್ ಮ್ಯಾಕ್ರೋನ್ ಅವ್ರು ಏನಂತಂದ ಹೇಳಿದ್ರೆ ಫ್ರಾನ್ಸ್ ನ ಹೊಸ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ. ರೀಸೆಂಟ್ ಆಗಿ ಇಲೆಕ್ಷನ್ ನಡೆದಾಗ ಈ ಪಾಯಿಂಟ್ಸ್ ಅನ್ನು ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಏನಂತಂದ ಹೇಳಿದ್ರೆ ನೀವು ನೋಡ್ಕೋಬೇಕಾಗತ್ತೆ. ಇದಿಷ್ಟೇನಂತಂದ ಹೇಳಿದ್ರೆ ಏಪ್ರಿಲ್ ತಿಂಗಳಿನ ಪ್ರಮುಖ ಪ್ರಚಲಿತ ಘಟನೆಗಳು. ಸೊ ಟೋಟಲ್ ಆಗಿ ಎಲ್ಲವನ್ನ ಏನಂತಂದ ಹೇಳಿದ್ರೆ ಒಂದು ನೋಟ್ಸ್ ಮಾಡ್ಕೊಡ್ರಿ, ಎಲ್ಲ ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ. ಆಮೇಲೆ ಆ ಪಾಯಿಂಟ್ಸ್ ಗಳು ಏನ್ ಕರೆಂಟ್ ಅಫೇರ್ಸ್ ಏನ್ ಬರ್ತಾವಲ್ಲ ಅದ್ರ ರಿಲೇಟೆಡ್ ಏನೇನ್ ಬರ್ತಾವಲ್ಲ ಪಾಯಿಂಟ್ಸ್ ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಎಸ್, ಏನಾದ್ರು ಕ್ವಶನ್ಸ್ ಗಳಿದ್ರೆ ನೀವು ಕೇಳ್ಬಹುದು. ಎಸ್ ಕೇಳಿ.
ಎಸ್ ಹೇಳಿ ಸುವರ್ಣ ಅವರು ಹೇಳಿ. ಸರ್ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕಾ ನೀವು ನೋಡ್ರಿ. ಸೊ ನಿಮ್ಗೆ ಯಾವ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಅನ್ಸಿರ್ತಾವಲ್ಲ ಅವುಗಳನ್ನ ಏನಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕಾಗತ್ತ. ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ಸ್ವಲ್ಪ ಎಕ್ಸಾಮ್ಸ್ ಗಳನ್ನ ರೆಫರ್ ಮಾಡ್ರಿ, ಯಾವ ತರ ಕ್ವಶನ್ಸ್ ಗಳನ್ನ ಕರೆಂಟ್ ಅಫೇರ್ಸ್ ಗಳನ್ನ ಕೇಳ್ತಿದಾರೆ ಅಂತಂದೇಳಿ, ಅವು ತುಂಬಾ ಇಂಪಾರ್ಟೆಂಟ್ ಆಗತ್ತ. ನೆಕ್ಸ್ಟ್ ಹೇಳಿ, ಕೇಳಿ ಕೇಳಿ ಕ್ವಶನ್ಸ್ ಗಳನ್ನ ಕೇಳಿ, ಒಂದ್ ಎರಡು ನಿಮಿಷ ಇದೆ ಟೈಮಿಂಗ್ ಕೇಳಿ. ಸರಿ, ಎಲ್ಲಾ ದೇಶದ ಅಧ್ಯಕ್ಷರೆಲ್ಲ ಚೇಂಜ್ ಆಗ್ತಿರ್ತಾರ? ಎಸ್, ಎಲ್ಲಾ ದೇಶದಂತ ಎಲ್ಲ, ಸಮ್ ಇಂಪಾರ್ಟೆಂಟ್ ದೇಶಗಳ ಬಗ್ಗೆ ಏನಂತಂದ ಹೇಳಿ ನೋಡ್ಕೋಬೇಕು. ಫ್ರಾನ್ಸ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಕೆನಡಾ, ಇಂಗ್ಲೆಂಡ್, ರಷ್ಯಾ. ಸೊ ಈ ತರ ಏನಂತಂದ ಹೇಳಿದ್ರೆ ಕೆಲವು ಇಂಪಾರ್ಟೆಂಟ್ ದೇಶಗಳ ಬಗ್ಗೆ, ಆಮೇಲೆ ನೆರೆಹೊರೆಯ ದೇಶಗಳ ಬಗ್ಗೆ. ನೆಕ್ಸ್ಟ್ ಕೇಳಿ. ಎಸ್, ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಮೇ ಮಂತದ್ದು ಕೂಡ ಏನಂತಂದ ಹೇಳಿದ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಡೋಂಟ್ ವರಿ, ಇವಾಗ ಏಪ್ರಿಲ್ ಮಂತದ್ದು ಆಯ್ತಲ್ಲ, ಸೊ ನೆಕ್ಸ್ಟ್ ಮೇ ಮಂತದ್ದು ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಜೂನ್ ಕಂಪ್ಲೀಟ್ ಆದ ನಂತರ ಜೂನ್ ಮಂತದ್ದು ಮಾಡ್ತೀನಿ. ಅಂದ್ರೆ ನಮ್ ಡ್ಯೂರೇಷನ್ ಎಲ್ಲಿವರೆಗೂ ಇದೆಯಲ್ಲ ಅಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ಮಾಡ್ತೀನಿ. ಡೋಂಟ್ ವರಿ, ಇವನ್ ನಾನು ಜಿಯೋಗ್ರಫಿ ಕ್ಲಾಸ್ ಮಾಡುವಾಗ ಕೂಡ ಅಲ್ಲಿ ಕರೆಂಟ್ ಅಫೇರ್ಸ್ ಗಳೆಲ್ಲ ಕವರ್ ಆಗಿರ್ತವೆ, ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಎಸ್, ನಿಮ್ಗೆ ಇದರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಸರ್ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ, ನೀವೇನಂತಂದ ಹೇಳಿದ್ರೆ ಮಲ್ಲಿಕಾರ್ಜುನ್ ಕಿಲೆದರ್ ಅಂತಂದ ಹೇಳಿ, ಸೊ ಯೂಟ್ಯೂಬ್ ಕ್ಲಾಸ್ ಇರುತ್ತೆ, ಯೂಟ್ಯೂಬ್ ಚಾನಲ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಈ ವಿಡಿಯೋನ ನೋಡ್ಬೋದು, ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಸ್, ಅಲ್ಲಿ ನೀವು ಪ್ರತಿಯೊಬ್ಬರು ನಿಮ್ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಯಾಕಂದ್ರೆ ನೀವೆಲ್ಲ ಕ್ಲಾಸ್ ಕೇಳಿರ್ತೀರಿ ಎಷ್ಟು ಯೂಸ್ ಇದೆ ಅಂತಂದೇಳಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೆ ನಾನು ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಎಸ್ ಎಸ್, ನಾಳೆ ಮತ್ತೆ ಜಿಯೋಗ್ರಫಿ ಕ್ಲಾಸ್ ಇರುತ್ತೆ, ನಾನು ಮತ್ತೆ ಜಿಯೋಗ್ರಫಿ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.